ವೇದ ಪರಾಯಣಕ್ಕಾಗಿ ಆಡ್ಸ್ಕೊಂಡಿರೋಂಥ ವೇದ ಭಾಗ ಒಂದನೇ ಕುರಂತ ಐದನೇ ಅಧ್ಯಾಯ ಏಳನೇ ವಚನ ಫಸ್ಟ್ ಕುರಂತಿಯನ್ಸ್ ಫಿಫ್ತ್ ಚಾಪ್ಟರ್ ವರ್ಸ್ ಸೆವೆನ್ ಇದನ್ನ ನಮ್ಮ ಮಧ್ಯದಲ್ಲಿ ಸಹೋದರಿ ರೇಷ್ಮಾ ಅವರು ಓದ್ಬೇಕು ಅಂತ ಕೇಳ್ಕೊಂತೀನಿ ನೀವು ಹುಳಿ ಇಲ್ಲದವರೆನಿಸಿಕೊಂಡಿದ್ದರಿಂದ ಹಳೆ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಕದಂತಾಗಿರಿ ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದರೆ ಅದಾವುದೆಂದರೆ ಕ್ರಿಸ್ತನೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದ್ದಲೂ ನಮ್ಮ ರಕ್ಷಕರನ್ನು ಮೂಡಣೆಗಳಂತ ಯೇಸು ಕ್ರಿಸ್ತ ನಮ್ದಲು ವಂದನೆಗಳ ಸಲಸರಾಗಿದ್ದೀರಿ ಸೊ ದೇವರು ಒಂದು ಕೃಪೆಯಿಂದ ದೇವ್ರ ಮಕ್ಕಳಾಗಿರೋ ನಾವು ಕೂಡ ಈ ಥರ ಒಂದು ರೀತಿಯಲ್ಲಿ ಸೇರಿ ಆತನ ವಾಕ್ಯನ ಧ್ಯಾನ ಮಾಡೋದಕ್ಕೆ ದೇವ್ ಕೊಟ್ಟಂಥ ಒಂದು ಕೃಪೆಗಾಗಿ ಒಂದು ಸ್ವತಃ ಆಗ್ತೀವಿ ಸೊ ನೋಡ್ಬೇಕಾದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತ ನನಗೆ ಬರುವಂಥ ತಿಂಗಳು ಮಾರ್ಚ್ ಇಪ್ಪತ್ತಾರನೇ ತಾರೀಕು ನಾವು ಏನು ಮಾಡ್ತೀವಿ ಪ್ರಭು ರಾತ್ರಿ ಭೋಜನ ಆಚರಣೆ ಮಾಡೋಕೆ ಏನು ಮಾಡ್ತೀವಿ ನಾವೆಲ್ಲ ಒಟ್ಟಿಗೆ ಸೇರ್ತೀರಿ ಸೊ ಅದರಿಂದ ದೇವ್ರ ಮಕ್ಕಳಾಗಿರೋ ನಾವು ನಮ್ಮ ಹೃದಯಗಳನ್ನ ಅದರ ಆತನ ವಾಕ್ಯನ ಸ್ವೀಕಾರ ಮಾಡೋದಕ್ಕೆ ನಾವು ಎಲ್ಲ ರೀತಿಯಲ್ಲಿ ಮತ್ತು ಆ ಒಂದು ಕರ್ತನ ಒಂದು ಪಂಕ್ತಿಯಲ್ಲಿ ನಾವು ಭಯಭಕ್ತಿಯಿಂದ ನಾವು ಪಾಲ್ಗಳಾಗೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳೋಕ್ಕೆ ನಾವು ಏನು ಮಾಡೋಣ ನಾವು ಆರಂಭ ಮಾಡ್ತೀರಿ ಸಾಮಾನ್ಯ ನೋಡ್ಬೇಕ್ರೆ ಏನ್ರಿ ನಮ್ಮ ಒಂದು ಇದ್ರಲ್ಲಿ ನಾವ್ ಏನ್ ಮಾಡ್ತೀರಿ ಅಂದ್ರೆ ಒಂದು ತ್ರೀ ಫೋರ್ ಮಂತ್ ಬಿಫೋರ್ ಪ್ರಿಪೇರ್ ಮಾಡ್ತೀರಿ ಅದರ ಅದ್ರಿಂದ ಅದಕ್ಕೆ ಒಂದು ಆತ್ಮಿಕವಾಗಿ ಒಂದು ಪ್ರಯೋಜನ ಆಗಿರಂತ ಒಂದು ಪಾಠ ನಾವೇನ್ ಏನ್ ಮಾಡೋಣ ನೋಡೋಣ ಸೊ ಅದಕ್ಕೆ ನಮ್ಗೆಲ್ಲಾರ್ಗು ಚೆನ್ನಾಗ್ ಗೊತ್ತು ಹಿಸ್ರೇ ಜನಗಳಿಗೆ ದೇವರು ಈ ಒಂದು ಕ್ರಮ ಈ ಒಂದು ನ್ಯಾಯ ಪ್ರಮಾಣದಲ್ಲಿ ಕೊಟ್ಟಂತ ಮೊದಲನೇ ನ್ಯಾಯ ಪ್ರಮಾಣನೆ ಯಾವ್ದು ಅಂತ ನೋಡ್ತೀರಿ ಅಂತಂತಂದ್ರೆ ಯಾವ್ದು ದೇವ್ರು ಕೊಟ್ಟಂತ ಮೊದಲನೇ ನ್ಯಾಯ ಪ್ರಮಾಣ ಲಾ ಅಲ್ಲಿ ಕೊಟ್ಟಿರೋ ಕೊಟ್ಟಿರಂತ ಫಸ್ಟ್ ಲಾ ಯಾವ್ದು ಅಂತ ನೋಡ್ತೀರಿ ಅಂತಂದ್ರೆ ಆ ಒಂದು ಪಾಸ್ ಓವರ್ ಲಾ ಅಂತ ನೋಡ್ತೀರಿ ಅಲ್ವರ ಸೊ ಅದ್ಗೆ ನೋಡ್ಬೇಕ್ರೆ ದೇವ್ರು ಎಷ್ಟೋ ಒಂದು ಪ್ರಮಾಣಗಳು ಕೊಟ್ಟಿದ್ರು ಅದೇ ಕೊಟ್ಟಿದ್ದ ಫಸ್ಟ್ ಲಾ ಯಾವ್ದು ಅಂತಂದ್ರೆ ದ ಲಾ ಆಫ್ ದ ಪಾಸ್ ಓವರ್ ಅಂತ ನೋಡ್ತೀರಿ ಅಲ್ವರ ಸೊ ಅದಕ್ಕೆ ನೋಡ್ಬೇಕಾರೆ ಆ ಒಂದು ಪಾಸ್ ಓವರ್ ಲಾ ಇದನ್ನ ಯಾವಾಗ ಕೊಟ್ರು ಅಂತಂದ್ರೆ ಅಂದ್ರೆ ಇಸ್ರೇ ಏನ್ರೀ ಐಗುಪ್ ದೇಶದಲ್ಲಿ ಇರ್ಬೇಕಾರೆ ಏನ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಕೊಡ್ತಾರೆ ಅಲ್ವರಾ ಸೊದಿಗೆ ನೋಡ್ಬೇಕಾರೆ ಇಸ್ರೇಲ್ ಜನಗಳು ಐಗುಬ್ ದೇಶಕ್ಕೆ ಹೆಂಗಪ್ಪ ಹೋದ್ರು ಅಂತ ನೋಡ್ಬೇಕಾರೆ ನಮ್ಗೆಲ್ಲ ಚೆನ್ನಾಗ್ ಗೊತ್ತಿರ್ಗೆ ಯೋಸೆಫ್ ಏನ್ ಮಾಡ್ತಾರೆ ಅವ್ರ ಅಣ್ಣಂದ್ರಲ್ಲ ಮಾರ್ಬಿಡ್ತಾರೆ ಅವಾಗ ಯೋಸೆಫು ಏನ್ರೀ ಐಗುಬ್ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನಂತ ದಾಸತ್ವದಲ್ಲಿ ಇರ್ಬೇಕಾದ್ರೆ ದೇವ್ರಿಗೆ ಕೃಪೆ ಕೊಟ್ಟು ಅನುಗ್ರಹ ಕೊಟ್ಟು ಏನ್ ಮಾಡ್ತಾರೆ ಒಂದು ಉನ್ನತ ಸ್ಥಾನಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ತರ್ತಾರೆ ಅದರ ಉನ್ನತವಾದ ಸ್ಥಾನಕ್ಕೆ ತಂದಿದ್ಮೇಲೆ ಏನ್ ಅಂದ್ರೆ ಆ ಒಂದು ಯೋಸೆಫ್ ಒಂದು ಕಾಲದಲ್ಲಿ ಅವ್ರ ಏನ್ ಮಾಡ್ತಾರೆ ಅವ್ರ ತಂದೆ ಮತ್ತೆ ಸೋದರಗಳೆಲ್ಲ ಎಲ್ಲಿಗೆ ಸೇರಿಸ್ಕೊಂತಾರೆ ವಾಪಸ್ಸು ಅಂತಂದ್ರೆ ಅವರು ಒಂದು ವಾಗ್ದಾನ ಮಾಡಿರಂತ ಒಂದು ಒಂದು ಏನ್ ಮಾಡ್ದಂತೆ ಒಂದು ಭೂಮಿನ ಬಿಟ್ಟಿ ಐಗುಪ್ ದೇಶಕ್ಕೆ ಏನ್ ಮಾಡ್ತಾರೆ ಎಲ್ಲ ಬಂದು ಅವ್ರ ತಂದೆ ಸಮೇತ ಎಲ್ಲ ವಾಸ ಮಾಡಕ್ಕೆ ಶುರು ಮಾಡ್ತಾ ಇದ್ರ ಅವಾಗ ಏನ್ ಮಾಡ್ತಾರೆ ಯೋಸೆಫು ಅಂತಂದ್ರೆ ಫೇರನ್ ಹತ್ರ ಕೇಳ್ಕೊಂಡು ನಮ್ಮ ಕುಟುಂಬದವ್ರಿಗೆ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಸಹೋದರಗಳಿಗೆ ನೀವ್ ವಾಸ ಮಾಡಕ್ ಒಂದು ಒಂದು ಜಾಗನ ಕೊಡಿ ಅಂತ ಕೇಳ್ಬೇಕಾರೆ ಅವ್ರು ಏನ್ ಅಂದ್ರೆ ಒಂದು ಗೋಶೇನ್ ಅಂತ ನಗರನ ಏನ್ ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ ಸರಿ ಈ ಗೋಶೇನ್ ಅಂತ ನಗರನ ಏನು ಕೊಟ್ರು ಅಲ್ಲಿ ಏನ್ ಮಾಡ್ತಾ ಇದ್ರು ಅಂತ ನೋಡ್ಬೇಕ್ರೆ ಯೋಸೆಫ್ ಇರೋಂಥ ಒಂದು 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 ಸ್ಟೇಟಸ್ಗೆ ನೋಡ್ಬೇಕಾರೆ ಆಕ್ಚುಲಿ ಐಗುಬ್ ದೇಶ ಪ್ರಮುಖವಾಗಿರೋ ಜಾಗನೇ ಕೊಡ್ಬೋದಾಗಿತ್ತು ಆದ್ರೆ ಯೋಸೆಫ್ ಏನ್ ಮಾಡ್ತಾರೆ ಯಾಕೋಬ್ಗೆ ಅಂದ್ರ ಅವ್ರ ತಂದೆಗೆ ಮತ್ತೆ ಅವ್ರ ಸೋದರಗಳಿಗೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಹೇಳ್ಕೊಡ್ತಾರೆ ಏನ್ ಹೇಳ್ಕೊಡ್ತಾರೆ ಅಂತಂದ್ರೆ ಫೈರ್ ಏನಾರ ಕೇಳ್ದಂದ್ರೆ ನಿಮ್ ಹತ್ರ ನೀವೇನ್ ಮಾಡ್ರಿ ನೀವು ಬಂದ್ಬಿಟ್ಟು ನೀವು ಮಾಡೋಂಥ ಕೆಲಸ ಏನು ಅಂತಂದ್ಬಿಟ್ಟು ನೀವು ಏನ್ ಹೇಳ್ಬೇಕು ಅಂತಂದ್ರೆ ಏನ್ರಿ ನೀವು ಕುರುಬರಾಗಿದ್ದೀರಾ ನೀವು ಎಂತ ದನ ಕರೆಗಳನ್ನ ಮೇಯಿಸ್ತೀರಾ ಅಂತಂಬಿಟ್ಟು ಈ ಮಾತನ್ನ ಏನ್ ಮಾಡಕ್ ನೀವು ನೀವ್ ಹೇಳ್ಬೇಕು ಅಂತ ಏನಕ್ಕೆ ಕೇಳ್ದ ಹಂಗೆ ಓದ ನಡೀರಿ ಅಂತೀನಿ ಆದಿಕಾಂಡ ನಲ್ವತ್ತಾರನೇ ಅಧ್ಯಾಯ ವಚನ ಮೂವತ್ತ್ ಮೂರು ಮತ್ತೆ ಮೂವತ್ನಾಲ್ಕು ಜೆನಿಸ್ ಫಾರ್ಟಿ ಸಿಕ್ಸ್ ಚಾಪ್ಟರ್ ವರ್ಸ್ ತರ್ಟಿ ತ್ರೀ ಅಂಡ್ ವರ್ಸ್ ತರ್ಟಿ ಫೋರ್ ಏನು ಎಂದು ಕೇಳಿದರೆ ನೀವು ಚಿಕ್ಕಂದಿನಿಂದ ಇದುವರೆಗೂ ನಿನ್ನ ಸೇವಕರಾದ ನಾವು ನಮ್ಮ ಪೂರ್ವಿಕರ ಪದ್ಧತಿಯ ಮೇರೆಗೆ ಪಶುಪಾಲಕರು ಅನ್ನಿರಿ ಪಶುಪಾಲಕರು ಐಗುಪ್ತರಿಗೆ ಅಸಹ್ಯವಾಗಿರುವುದರಿಂದ ಗೋಶಾನ್ ಸೀಮೆಯನ್ನು ನಿಮ್ಮ ನಿವಾಸಕ್ಕೆ ನೇಮಿಸುವನು ಅಂದನು ಪಶು ಒಂದು ಮೈಸೂರಾಗಿರೋದ್ರಿಂದ ಗೋಶಾನ್ ಸೀಮೆ ನಿಮ್ಗೆ ನಿಯಮಸ್ಥರಿದ್ರೆ ಈ ಗೋಶಾನ್ ಸೀಮೆ ಎಲ್ಲಪ್ಪ ಇತ್ತು ಯಾಕೆ ಈ ಪರ್ಟಿಕ್ಯುಲರ್ ಲ್ಯಾಂಡ್ ಬೇಕು ಅಂತ ಯೋಸೆಫ್ ಆಸೆ ಪಟ್ರು ಅಂತಂದ್ರೆ ಐಗುಪ್ ದೇಶದ ಒಂದು ಬಾರ್ಡರ್ ಅಲ್ಲಿ ಇದ್ದಿದ್ದು ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ಇದೆಯಾ ಅಂದ್ರೆ ಒಂದು ಗೋಶೆ ಅನ್ನೋ ಒಂದು ನಗರ ಅದರ ಸೊ ಅದಕ್ಕೆ ಏನಕ್ಕೆ ಇವರು ಆಯ್ಕೆ ಮಾಡ್ಕೊಂತಾರೆ ಅಂತ ನೋಡ್ಬೇಕಾರೆ ಆಕ್ಚುಲಿ ಏನ್ರಿ ಅಂತಂದ್ರೆ ಇವಾಗ ನಮ್ಗೆಲ್ಲ ಗೊತ್ತು ಇವಾಗ ಇವಾಗ ಕೂಡ ನೋಡ್ಬೇಕಾದ್ರೆ ದನ ಕುರಿಗಳೆಲ್ಲ ಮೇಯಿಸ್ಬೇಕಾರೆ ಎಲ್ಲೋಗ್ ಮೇಯಿಸ್ತಾರೆ ಯಾರೋ ಸಿಟಿಯಲ್ಲಿ ಏನ್ ಮಾಡಕ್ ಹೋಗಲ್ಲ ಮೇಯ್ಸೋಲ್ಲ ಎಲ್ಲ ಒಂದ್ ಕಡೆ ಎಲ್ಲ ಎಲ್ಲ ಹುಲ್ಗಳಿರೋ ಜಾಗದಲ್ಲಿ ಮನುಷ್ಯರು ಇಲ್ದಿರಂತ ಜಾಗದಲ್ಲಿ ಏನು ಮಾಡ್ತಾರೆ ಹುಲ್ಗಳ ಮೈಸಿಗೆ ಹೋಗ್ತಾರೆ ಇದೇ ತರ ಬಂದ್ಬಿಟ್ಟು ಇಸ್ರೇಲ್ ಜನಗಳು ಕೂಡ ಈ ಒಂದು ವ್ಯವಸ್ಥೆಗೆ ಅನುಕೂಲ ಆಗಲಿ ಅಂತ ಏನ್ ಮಾಡ್ತಾರೆ ಐಗೋಪ್ ದೇಶ ಬಾರ್ಡ್ರೆ ಹೊರಗಡೆ ಏನ್ ಮಾಡ್ತಾರೆ ಜಗನ ಅಲ್ಲಿ ಕೇಳ್ಕೊಂತಾರೆ ಏನಿಕ್ಕಪ್ಪಾ ಅಂತಂದ್ರೆ ಐಗೋಪ್ ದೇಶ ಒಳಗಡೆ ಇದ್ರೆ ಇಸ್ರೇಲ್ ಜನಗಳು ಐಕುಪ್ ದೇಶದ ಸೇರ್ಕೊಂಡ್ಬಿಟ್ಟು ಅವ್ರ ದೇವ್ರನ್ನ ಏನ್ ಮಾಡ್ಬಿಡ್ತಾರೆ ಮರ್ತ್ ಬಿಡ್ತಾರೆ ಕುರುಬ್ರು ಅಂತಂತೇಳ್ಬೇಕಾರೆ ಇದು ಐಗುಪ್ ದೇಶದ ಒಂದು ದೃಷ್ಟಿಯಲ್ಲಿ ಏನಿದೆ ಅಸಹ್ಯ ಅಸಹ್ಯ ಆಗಿರೋದ್ರಿಂದ ಇವ್ರು ಮಾಡ್ತಾರೆ ಇವ್ರನ್ನ ದೂರ ತಳ್ತಾರೆ ಆಟೋಮೆಟಿಕ್ ಆಗಿ ತಕ್ಷಣ ಎಕ್ಸ್ಟ್ರಾ ಇಮಿಟಾಗಿ ಫೇರ್ ಏನ್ ಮಾಡ್ತಾರೆ ಜಗನ ಸ್ಯಾಂಕ್ಷನ್ ಮಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾರೆ ಇಮಿಡಿಯೇಟ್ ಆಗ ಏನ್ ಮಾಡ್ತಾರೆ ಅಂತಂದ್ರೆ ಫೇರ್ ಏನ್ ಮಾಡ್ತಾರೆ ಕೇಳಿದಂತ ಲ್ಯಾಂಡ್ ಏನ್ ಮಾಡ್ತಾರೆ ಕೊಟ್ಬಿಡ್ತಾರೆ ಅದರ ನಮ್ಗೆ ಚೆನ್ನಾಗಿ ಗೊತ್ತಿರಂಗೆ ಅದೇ ಏನಾಯ್ತು ಅಂದ್ರೆ ಯೋಸಫ್ ನ ಒಂದು ಹೋಗಿದ ಹೋಗಿದ್ಮೇಲೆ ಏನ್ರಿ ಬೇರೆ ಫೆರೋಗಳು ಬರ್ತಾರೆ ಅವಾಗ ಐಗುಪ್ತೇಶ್ವರ ಎಲ್ಲ ದೇಶದವ್ರೆಲ್ಲಾ ನೋಡ್ಬಿಟ್ಟು ಅವ್ರ ಏನಂತ ನಿರ್ಧಾರ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ ಇದೇ ತರ ಬಿಟ್ಬಿಟ್ಟ ಅಂತಂದ್ರೆ ಐಗುಪ್ತೇಶ್ವರ ದೇಶದವ್ರು ಏನಾಗ್ಬಿಡ್ತಾರೆ ಐಗುಪ್ ದೇಶದಲ್ಲಿ ಈ ಇಸ್ರೇಲ್ ಅಂತೆ ಅಲ್ಲಿ ಅಲ್ಲಿ ಎಲ್ಲಾರ್ಕಿಂತ ಜಾಸ್ತಿ ಆಗ್ಬಿಡ್ತಾರೆ ಎಷ್ಟು ಜಾಸ್ತಿ ಆಗ್ಬಿಡ್ತಾರೆ ಅಂತಂದ್ರೆ ಐಗುಪ್ ದೇಶದ ಜನಸಂಖ್ಯೆಕ್ಕಿಂತ ಇಸ್ರೇಲ್ ಜನಗಳೇ ಜನಸಂಖ್ಯೆ ಏನಾಗ್ಬಿಡ್ತದೆ ಜಾಸ್ತಿ ಆಗ್ಬಿಡ್ತದೆ ಅಂತಂದ್ಬಿಟ್ಟು ನೋಡ್ಬಿಟ್ಟು ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರಿಗೆ ಹಿಂಸೆ ಕೊಡಕ್ಕೆ ಏನ್ ಮಾಡ್ತಾರೆ ಶುರು ಮಾಡ್ತಾರೆ ನೋಡಿ ಓದಿಂತೀನಿ ವಿಮೋಚನಾಂಡ ವಿಮೋಚನಾ ಕಾಂಡ್ ಒಂದನೇ ಅಧ್ಯಾಯ ವಚನ ಏಳರಿಂದ ಓದ್ಕೊಂಡ್ಬಂದಿಂತೀನಿ ವಚನ ಏಳರಿಂದ ಹತ್ತು ಆದ್ರೆ ಇಸ್ರೇಲರು ಅಭಿವೃದ್ಧಿ ಆಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು ಆ ದೇಶದಲ್ಲೆಲ್ಲ ತುಂಬಿಕೊಂಡರು ತರುವಾಯ ಯೂಸೇಫನನ್ನು ಅರಿಯದ ಬೇರೊಬ್ಬ ಅರಸನು ಐಗುಪ್ತ ದೇಶದ ಆಳಿಕೆಗೆ ಬಂದನು ಅವನು ತನ್ನ ಜನರಿಗೆ ಇಸ್ರೇ ಎಲ್ಲರು ನಮ್ಮ ಅಧೀನದಲ್ಲಿರ ಅಧೀನದಲ್ಲಿರುದಷ್ಟು ಬಹಳವಾಗಿಯೂ ಬಲವಾಗಿಯೂ ಇದ್ದಾರೆ ನೋಡಿರಿ ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದರು ಹೋದಾರು ಅದಕ್ಕೆ ಹೇಳ್ತಾರೆ ಏನು ಅವರೇನು ನಮ್ಮ ಶತ್ರುಗಳ ಅಟ್ಯಾಕ್ ಮಾಡಕ್ ಬರ್ಬೇಕಾರೆ ಅವ್ರು ನಮ್ಮ ಶತ್ರುಗಳ ಜೊತೆ ಸೇರ್ಕೊಂಡ್ಬಿಟ್ಟು ನಮ್ಗಿರುದ್ವಾಗ ಏನ್ ಮಾಡ್ಬಿಡ್ತಾರೆ ಒಂಚ್ ಹಾಕ್ಬಿಡ್ತಾರೆ ದಯವಿಟ್ಟು ಏನ್ ಮಾಡೋದ್ರೆ ಫಸ್ಟ್ ಇವ್ರನ್ನ ಇದನ್ನ ಸ್ಟಾಪ್ ಮಾಡೋಣ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಇವಾಗ ಸಾಮಾನ್ಯ ನೋಡಿ ಏನ್ರಿ ಒಂದ್ ಸಿಟಿ ಇದೆ ಆ ಸಿಟಿಗೆ ಬಂದು ಅಟ್ಯಾಕ್ ಮಾಡ್ಬೇಕು ಹೆಂಗ ಅಟ್ಯಾಕ್ ಮಾಡ್ಬೇಕು ಕೋರ್ಟ್ಸ್ ಏನ್ ಮಾಡ್ಬೇಕಲ್ಲ ಎಂಟ್ರಿ ಆಗಬೇಕು ಅಂದ್ರೆ ಕೋರ್ಟ್ಸ್ ಇಂದ ಎಂಟ್ರಿ ಆದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಐಕುಪ್ ದೇಶದಲ್ಲೇ ಹೊರ್ಗಡೆ ಔಟ್ಸ್ಕರ್ಟ್ಸ್ ಅಲ್ಲಿ ಇರೋದು ಯಾರು ಇಸ್ರೇಲ್ ಜನಗಳು ಇಸ್ರೇಲ್ ಜನಗಳು ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟ ಅಂತಂದ್ರೆ ಅವ್ರ ಜನಸಂಖ್ಯೆ ಆಲ್ರೆಡಿ ಜಾಸ್ತಿ ಆಗಿರೋದ್ ನಮಗೆ ಏನ್ ಮಾಡ್ತಾರೆ ಜೀವಹಾನಿ ಮಾಡ್ಬಿಡ್ತಾರೆ ಅದಕ್ಕೆ ಏನ್ ಮಾಡೋಣ ಇವ್ರನ್ನ ಇದನ್ನ ಸ್ಟಾಪ್ ಮಾಡೋಣ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಏನ್ ಮಾಡ್ತಾರೆ ನಮ್ ಚೆನ್ನಾಗ್ ಗೊತ್ತಿರಂಗೆ ಏನ್ ಮಾಡ್ತಾನೆ ಭಯಂಕರ ಹಿಂಸೆ ಕೊಡಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಶುರು ಮಾಡ್ತಾನೆ ಬಿಟ್ಟಿ ಕೆಲಸ ಮಾಡಿಸಿಕೊಂಡ್ರೆ ದೊಡ್ಡ ದೊಡ್ಡ ನಗರಗಳನ್ನ ಪಟ್ಟಣಗಳ್ ಏನ್ ಮಾಡ್ತಾರಂತೆ ಅಲ್ಲಿ ಕಟ್ಟೋದಕ್ಕೆ ಅಲ್ಲಿ ಶುರು ಮಾಡ್ತಾರೆ ಆ ಸಮಯದಲ್ಲಿ ಇಸ್ರೇಲ್ ಜನ್ಗಳು ಯಾರತ್ರ ಮಾ ಒಂದು ಕಣ್ಣೀರ್ ಇಡ್ತಾರೆ ಯಾರ ಹತ್ರ ಬೇಡ್ಕೊಂತಾರೆ ಅಂತಂದ್ರೆ ದೇವ್ರ ಹತ್ರ ಬೇಡ್ಕೊಂತಾರೆ ಅಲ್ಲ ದೇವ್ರ ನಮ್ ಏನ್ ಮಾಡೋ ನೀನು ನೀನ್ ಕಾಪಾಡೋ ಅಂತ ಹೇಳ್ಬೇಕಾರೆ ಅವ್ರ ಕಣ್ಣೀರು ಅವ್ರ ಕೂಗು ದೇವ್ರ ಕಿವಿಗೆ ಬಿದ್ದಿ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಒಬ್ಬ ರಕ್ಷಕನ್ನ ಕಳಿಸ್ತಾರೆ ಅಲ್ವರ ಆ ರಕ್ಷಕ ಯಾರು ಮೋಸ ಏನ್ ಅಲ್ಲಿ ದೇವ್ರು ಕಳ್ಸ್ಕೊಡ್ತಾರೆ ಅದರ ಅದಿಗೆ ನೋಡ್ಬೇಕ್ರೆ ಮೋಸ ಬಂದ್ಬಿಟ್ಟು ಫಾರೋನ್ ಅಂತ ಹೇಳ್ತಾನೆ ಅದರ ನಮ್ಮ ಜನಗಳನ್ನ ದೇವ್ರ ಜನಗಳನ್ನ ಬಿಟ್ಬಿಡ್ರಿ ಅವ್ರೋಗ ಏನ್ ಮಾಡ್ಬೇಕು ದೇವ್ರನ್ನ ಆರಾಧನೆ ಮಾಡ್ಬೇಕು ಅಂತ ಬಿಟ್ಟು ಬಿಡ್ಬೇಕು ಅಂತ ಹೇಳ್ಬೇಕ್ರೆ ಫಾರೋ ಬಿಡ್ತಾನ ಫಾರೋ ಏನ್ ಮಾಡಕ್ ಹೋಗಲ್ಲ ಬಿಡೋದಿಕ್ ಹೋಗಲ್ಲ ಅದರ ಅವಾಗ ಏನ್ ಅಂತಂದ್ರೆ ಭಯಂಕರವಾಗಿರೋ ಅಂತ ಏನ್ ಮಾಡ್ತಾರೆ ಅಲ್ಲಿ ದೇವರು ಐಗುಪ್ತ ಬರ ಮಾಡ್ತಾರೆ ಅಲ್ರ ಎಷ್ಟು ಉಪದ್ರವಗಳನ್ನ ಬರ ಮಾಡ್ತಾರೆ ಹತ್ತು ಹತ್ತು ಎಸ್ ಹತ್ತು ಉಪದ್ರವಗಳು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಬರ ಮಾಡ್ತಾರೆ ಅದಿಂಗ್ ಹೊಡ್ಬೇಕಾರೆ ಒಂಬತ್ತು ಉಪದ್ರವಗಳು ಬರ್ಬೇಕಾರೆ ಫಾರೋ ಮನ್ಸನ್ನ ಏನ್ರೀ ಚೇಂಜ್ ಮಾಡಿದ ತಿರ್ಗಾ ಚೇಂಜ್ ಮಾಡ್ತಾ ಇದ್ದಾನೆ ಆದ್ರೆ ಹತ್ತನೇ ಉಪದ್ರವ ಬರ್ಬೇಕಾದ್ರೆ ಅವ್ನೇನ್ ಮಾಡೋಕ್ಕಾಗಲ್ಲ ಅವ್ರ ಮನ್ಸನ್ನ ಚೇಂಜ್ ಮಾಡೋಕಾಗಲ್ಲ ಕೊಟ್ಟಂತ ನಿರ್ಧಾರ ಪ್ರಕಾರ ಏನ್ ಮಾಡ್ತಾರೆ ಇಸ್ರೇಲ್ ಮಾಡ್ತಾನೆ ಅವ್ನು ಫಸ್ಟ್ ಐಗುಪ್ನ ಅವನು ಓಡಿಸ್ಬಿಡ್ತಾನೆ ಅದರ ಯಾಕೆ ಓಡಿಸ್ಬಿಟಾ ಅಂತಂದ್ರೆ ಉಪದ್ರವದಲ್ಲಿ ಏನಾಯ್ತು ಚೊಚ್ಚುಲ ಮಕ್ಳು ಏನಾದ್ರು ಯೋಚನೆ ಮಾಡಿದ್ರಿ ಅದು ಏನ್ರಿ ಚೊಚ್ಚುಲ ಗಂಡ ಮಕ್ಳ ಹೆಣ್ಮಕ್ಳ ಗಂಡು ಅದು ಫಸ್ಟ್ ಬಾರ್ನ್ ಸನ್ಸ್ ಅದ್ರ ಅದಿ ನೋಡ್ಬೇಕಾರೆ ಏನ್ರಿ ಚೊಚ್ಚಲ ಮಕ್ಳು ಹೆಣ್ಮಕ್ಳು ಗಂಡ್ ಮಕ್ಳು ಇಬ್ರು ಸಾಯ್ತಾ ಇದ್ರು ಅರೆ ಫಾರೋನಿನ ಸಿಂಹಾಸದ ಮೇಲೆ ಏನ್ರಿ ನೆಕ್ಸ್ಟ್ ದೊರೆತನ ಮಾಡಂತ ಒಬ್ಬ ಚೊಚ್ಚಲ್ ಮಗ ತಕ್ಷಣ ಫಾರೋಗೆ ಏನ್ ಮಾಡೋಕ್ಕಾಗಿಲ್ಲ ಜೀರ್ಣ ಮಾಡ್ಕೊಳಕ್ಕೆ ಆಗಿಲ್ಲ ಅದಕ್ಕೆ ಏನ್ ಮಾಡ್ತಾನೆ ಒಂದು ಕೋಪದಲ್ಲಿ ದ್ವೇಷದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಫಸ್ಟ್ ಇಮಿಡಿಯಟ್ ಆಗಿ ಏನ್ ಮಾಡ್ತಾನೆ ಎಲ್ಲಾನು ಹೊರಗಡೆ ಓಡ್ಸ್ಬಿಡ್ತಾನೆ ಓದಿಂತೀನಿ ವಿಮೋಚನಾ ಕಂಡ ಹನ್ನೆರಡನೇ ಅಧ್ಯಾಯ ವಚನ ಇಪ್ಪತ್ತೊಂಬತ್ತು ಮತ್ತೆ ವಚನ ಮೂವತ್ತು ಅರ್ಧರಾತ್ರಿಯಲ್ಲಿ ಯಹೋವನು ಸಿಂಹಾಸನದಲ್ಲಿರುವ ಫರೋಹನ ಚೊಚ್ಚಲ ಮಗನ ಮೊದಲುಗೊಂಡು ಸೆರೆಯಲ್ಲಿದ್ದ ಬಂದಿವನಾದ ಚೊಚ್ಚಲ ಮಗನವರೆಗೂ ಐಗುಪ್ತ ದೇಶದಲ್ಲಿದ್ದ ಎಲ್ಲಾ ಚೊಚ್ಚಲು ಮಕ್ಕಳನ್ನು ಪಶುಗಳ ಚೊಚ್ಚಲ ಮರಿಗಳನ್ನು ಸಂಹಾರ ಮಾಡಿದನು ನೋಡ್ರ ಪಶುಗಳಲ್ಲಿ ಕೂಡ ಏನಂತೆ ಚೊಚ್ಚಲ ಮಕ್ಕಳು ಸಮರಿಸಲ್ಪಟ್ಟರು ಯಾಕಪ್ಪ ಯಾಕಂದ್ರೆ ಚೊಚ್ಚಲ ಮಕ್ಕಳು ಸರಿ ಏನಂತೆ ಪ್ರಾಣಿಗಳ ಕೂಡ ಯಾಕೆ ಸಮರ್ಸಬೇಕಾಗಿತ್ತು ಅಂತಂದ್ರೆ ಐಗುಪ್ತ ದೇಶದಲ್ಲಿ ಎಷ್ಟೋ ಜನಗಳು ಮನೆಗಳೇನಾಯ್ತು ಇತ್ತು ಮಕ್ಕಳೇ ಇಲ್ದ್ರೆ ಇತ್ತು ಆವಾಗ ಅಟ್ಲೀಸ್ಟ್ ಅವ್ರ ಮನೆಯಲ್ಲಿ ಒಂದು ಚೊಚ್ಚಲು ಆಗಿರಂತ ಒಂದು ಪ್ರಾಣಿ ಅದರ ದನ ಕರುಗಳ ಯಾವ್ದಾರ ಒಂದಾಗಿ ಸತ್ತ ಅಂತಂದ್ರೆ ಅದ್ರ ಮೇಲೆ ಇರುವಂತ ಅಫೆಕ್ಷನ್ ಇಂದ ಪ್ರತಿಯೊಂದು ಐಗುಪ್ ದೇಶದ ಜನಗಳು ಏನ್ ಮಾಡ್ಲಿ ಕಣ್ಣೀರ್ ಇಡ್ಲಿ ಅಂತ ದೇವ್ರೇನ್ ಮಾಡ್ತಂತೆ ಈ ತರ ಮಾಡ್ತಂತೆ ಇದನ್ನ ನೋಡಿದ ತಕ್ಷಣ ಫಾರ ಏನ್ ಮಾಡ್ತಾನೆ ಹಂಗೆ ಓದ್ಕೊಂಡ್ ನಿಂತಿನಿ ಮೂವತ್ ಓದಿ ಹಾ ಆ ರಾತ್ರಿಯಲ್ಲಿ ಫರೋಹನು ಅವನ ಪರಿವಾರದವರು ಅಯುಕ್ತರೆಲ್ಲರೂ ಎದ್ದು ನೋಡಲಾಗಿ ಶವವಿಲ್ಲದ ಮನೆಯ ಮನೆ ಒಂದು ಇರಲಿಲ್ಲವಾದುದರಿಂದ ಅಗುಪ್ತ ದೇಶದಲ್ಲಿ ದೊಡ್ಡ ಗೋಳಾಟ ಉಂಟಾಯಿತು ನೋಡ್ರ ಶವವಿಲ್ಲದರ ಒಂದು ಮನೆನೂ ಕೂಡ ಇಲ್ಲ ಅಂತ ಇದಕ್ಕೋಸ್ಕರ ದೇವ್ರೇ ಮಾಡಿದ್ರು ಪಶು ಪ್ರಾಣಿಗಳು ಕೂಡ ಏನಾಗ್ಲಿ ಸೈಲೆಂಟ್ ಅಂತ ಬಿಟ್ಟ್ರಂತೆ ಯಾಕಂದ್ರೆ ಏನ್ರಿ ಒಂದೊಂದು ಮನೇಲಿ ಸಾವಿರ್ಬೇಕಾದ್ರೆ ಎಷ್ಟು ಗೋಡಾಟ ಇರ್ಬೇಕು ಇಡೀ ಐಗುಬ್ ದೇಶ ಅಂದ್ರೆ ಎಷ್ಟೆಲ್ಲ ಕಣ್ಣೀರ್ ಇಟ್ಟಿರ್ಬೇಕು ಯಾಕೆ ದೇವ್ರ ಹೆಂಗ್ ಮಾಡ್ದು ಅಂದ್ರೆ ಮುಯಿಗೆ ಮುಯಿ ಇಸ್ರೇಲ್ ಜನಗಳಿಗೆ ಕಣ್ಣೀರ್ ಇಡ್ಬೇಕ್ರಿ ಹೆಂಗ್ ಕಣ್ಣೀರ್ ಇಟ್ಟಿರ್ತಾರೆ ಅದರ ಅವ್ರು ಬಿಟ್ಟು ಕೆಲಸ ಮಾಡ್ಬೇಕ್ರಿ ರೆಸ್ಟೇ ಕೊಡಿದ್ರೆ ಅವನ್ಗೆ ಅಷ್ಟೆಲ್ಲಾ ಹಿಂಸೆ ಕೊಟ್ಟಿರ್ಬೇಕಾದ್ರೆ ದೇವರು ಚರ್ಚಲ್ ಮಕ್ಳಾಗಿರ್ ಇಸ್ರೇ ಜನಗಳಿಗೆ ಈ ತರ ಹಿಂಸೆ ಕೊಟ್ಟಿರ್ ದೇವ್ರ ಏನ್ ಮಾಡ್ತಾರೆ ಮುಯಿಗೆ ಮುಯಿ ಏನ್ ಮಾಡ್ತಾರೆ ಐಗುಪ್ ದೇಶ ಜನಗಳ ತಿಳ್ಸ್ಕೊತಾರೆ ನೆಕ್ಸ್ಟ್ ಅವ್ನ್ ಮುಂದ್ಕೋರಿಯಾ ಫರೋನು ಆ ರಾತ್ರಿಯಲ್ಲೇ ಮೋಷೆ ಅರೋನರನ್ನು ಕರೆಸಿ ನೀವು ಇಸ್ರಾಲ್ ಎಲ್ಲರೂ ನನ್ನ ಜನರ ಮಧ್ಯದಿಂದ ಹೊರಟು ಹೋಗಿರಿ ನೀವು ಕೇಳಿಕೊಂಡ ಮೇರೆಗೆ ಯಹೋನನ್ನು ಆರಾಧಿಸಿರಿ ನೀವು ಕೇಳಿಕೊಂಡಂತೆ ನಿಮ್ಮ ದನಗಳು ತೆಗೆದುಕೊಂಡು ಹೋಗಬಹುದು ಅದಲ್ಲದೆ ನನ್ನ ಹಿತಕ್ಕಾಗಿಯೂ ಪ್ರಾರ್ಥಿಸಿರಿ ಅಂದನು ಎಸ್ ಅಲ್ವರಾ ಅದ್ಗೇನ್ ಮಾಡ್ತಾರೆ ನೀವು ಕೇಳಿದ್ರೆ ನೀವೇ ಮಾಡಿ ನೀವು ನೀವು ಹೊಟ್ಟೋಗಿ ಅಂತ ಏನ್ ಮಾಡ್ತಾರೆ ಫಸ್ಟ್ ಏನ್ ಮಾಡ್ತಾರೆ ಅದನ್ನ ಹೊರಗಡೆ ಏನ್ ಮಾಡ್ತಾರೆ ಅದನ್ನ ಕಳ್ಸಿಬಿಡ್ತಾ ಇದ್ರ ಆ ರೀತಿ ಜನಗಳೆಲ್ಲರೂ ಏನು ಮಾಡ್ತಾರೆ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಬಿಟ್ಟು ಹೊಡ್ತಾರೆ ಅದರ ಅದ್ಗೆ ಇಸ್ರೇಲ್ ಜನ್ಗಳನ್ನ ಐಗುಪ್ ದೇಶಗಳ್ ಹೆಂಗಪ್ಪ ಓಡಿಸ್ತಾರೆ ಅಂತಂದ್ರೆ ಮಧ್ಯರಾತ್ರಿಯಲ್ಲಿ ಎದ್ದಿ ಇಮಿನೇಟ್ ಆಗಿ ಏನ್ ಮಾಡ್ತಾರೆ ಫಾಸ್ಟ್ ಆಗಿ ಅವ್ನ ಅವ್ನ ಎದ್ದು ಏನ್ ಮಾಡ್ತಾರ ಎಲ್ಲೆಲ್ಲ ಅಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅವ್ರು ಓಡಿಸ್ತಾರೆ ಅದ್ರ ಅದ್ಗೇನ್ ನೋಡ್ಬೇಕ್ರೆ ಏನ್ರಿ ಅವನ್ನ ಕಳಿಸ್ಬಿಡ್ತಾರೆ ಕಳಿಸ್ಬೇಕಾದ್ರೆ ಐಗುಪ್ತ ದೇಶದ ಜನ್ಗಳತ್ರ ಇಸ್ರೇಲ್ ಜನಗಳ ಏನ್ ಪಡ್ಕೊತಾರ ಕೇಳ್ಬಿಟ್ಟು ಹ ಬಂಗಾರ ಹಾ ಚಿಣ್ಣ ಬೆಳ್ಳಿ ವಸ್ತ್ರಗಳನ್ನ ಏನ್ ಮಾಡ್ತಾರೆ ಕೇಳ್ಕೊಂಡು ಏನ್ ಮಾಡ್ತಾರೆ ಐಗುಪ್ ದೇಶ ಲೂಟಿ ಮಾಡ್ತೀರಿ ನೋಡಿ ಮೂರನೇ ವಚನವಾದಿ ಆಮೇಲೆ ಅಯುಕ್ತರು ನಾವೆಲ್ಲೂ ಸಾಯುತ್ತೇವಲ್ಲ ಅಂದುಕೊಂಡು ದೇಶದಿಂದ ತೊರೆಯಾಗಿ ಕಳಿಸಿ ಬಿಡುವುದಕ್ಕೆ ಅಪೇಕ್ಷೆ ಪಟ್ಟು ಅವರನ್ನು ಬಲಾತ್ಕರಿಸಿದರು ಮೋಶೆ ಮಾತಿನ ಮೇರೆಗೆ ಅಯುಕ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳ ಬಟ್ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಂಡರು ಅವರ ಮೇಲೆ ಅಯುಪ್ತದವರಲ್ಲಿ ದಯನ್ನು ಹುಟ್ಟಿಸಿದರಿಂದ ಅವರು ಕೇಳಿಕೊಂಡದ್ದನ್ನು ಕೊಟ್ಟರು ಹೀಗೆ ಸರಿಯಲ್ಲರು ಅಯುಕ್ತರನ್ನು ಸುಲ್ಕೊಂಡರುಳ್ಕೊಂಡರು ಅಲ್ವರ ಏನಂದ್ರೆ ಕೆಲಸ ಮಾಡ್ಸ್ಬೇಕು ಸಂಬಳ ಕೊಡ್ತಾ ಫ್ರೀಯಾಗಿ ಕೆಲಸ ಮಾಡ್ಕೊಬೇಕು ಅದಕ್ಕೆ ದೇವ್ರೇನ್ ಮಾಡ್ತಾರೆ ಅಂದ್ರೆ ಕೊನೆಗೆ ಬಿಟ್ಟು ಹೋಗಬೇಕಾದ್ರೆ ಏನ್ ಮಾಡ್ತಾರೆ ಬೋನಸ್ ಗೀನಸ್ ಗ್ರಾಚುಟಿ ಪ್ರೀಮಿಯಂ ಎಲ್ಲ ಲೂಟಿ ಮಾಡ್ಕೊಂಡು ಮಾಡ್ಕೊಂಡೇನ್ ಮಾಡ್ರಿ ನೀವು ಏನು ಏನ್ ಅಲ್ಲಿ ದೇವ್ರ ಕೃಪೆ ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಎಷ್ಟೆಲ್ಲ ಅವ್ರು ಕಷ್ಟಪಟ್ಟರು ಅಷ್ಟೊಂದು ಚಿನ್ನ ಬೆಳ್ಳಿ ವಸ್ತ್ರಗಳ ತಗೊಂಡು ಏನ್ ಮಾಡ್ತಾರೆ ಎಲ್ಲ ಎಲ್ಲ ಜನ್ಗಳೇನ್ ಮಾಡ್ತಾರೆ ಐಗೊಬ್ ದೇಶ ಬಿಟ್ಟು ಏನ್ ಮಾಡ್ತಾರೆ ಕಾನಾನ್ ದೇಶಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಹೊಡ್ತಾರೆ ಅದರ ಸೊ ಈ ಒಂದು ದಿನದಲ್ಲಿ ಆ ಒಂದ್ ದಿನದಲ್ಲೇ ಇಸ್ರೇಲ್ ಕೊಟ್ಟಂತ ಒಂದು ಪ್ರಮಾಣ ಏನಪ್ಪಾ ಅಂತಂದ್ರೆ ಈ ಪಸ್ಕದ ಪ್ರಮಾಣ ಅದಕ್ಕೆ ಇದ್ರ ಬಗ್ಗೆ ಓದ ನೋಡಿದ್ರೆ ಪಸ್ಕ ಯಾವಾಗ ಕೊಟ್ಟಿದ್ದೋ ಯಾವ ತಿಂಗಳಲ್ಲಿ ಕೊಟ್ಟಿದ್ದೋ ಅಂತ ನೋಡ್ಬೇಕಾದ್ರೆ ಅಬೀಬ್ ಮಾಸದಲ್ಲಿ ಅಥವಾ ನಿಸಾನ್ ಮಾಸದಲ್ಲಿ ಏನ್ ಮಾಡ್ತಂತೆ ಇದನ್ನ ಕೊಡ್ತಂತ ವಿಮೋಚನ ಕಂಡ ಹನ್ನೆರಡನೇ ಅಧ್ಯಾಯ ವಚನ ಒಂದು ಮತ್ತೆ ಎರಡು ದೇಶದಲ್ಲಿ ಯಹೋವನ್ನು ಮೋಶೆ ಅರು ಸಂಗಡ ಮಾತನಾಡಿ ಅಂತಂದನು ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೇ ತಿಂಗಳಾಗಿರ್ಬೇಕು ನೋಡ್ರ ಎಲ್ಲಾ ಮಾಸಗಳಲ್ಲಿ ಇದೇನಾಗಿರ್ಬೇಕು ನಿಮ್ಗೆ ಮೊದಲು ಮಾಸವಾಗಿರ್ಬೇಕು ಆದಿ ಮಾಸವಾಗಿರ್ಬೇಕು ಅಂತ ಹೇಳ್ತಾರೆ ದಿಸ್ ಇಸ್ ದ ಫಸ್ಟ್ ಮಂತ್ ಆಫ್ ದ ಇಯರ್ ಇದೇ ಬಿಗಿನಿಂಗ್ ಅಂತ ಹೇಳ್ತಾರೆ ಇವತ್ತಿನ ನಿಮ್ ಆರಂಭ ಮಾಡಿ ಅಂತ ಹೇಳ್ತಾರೆ ಹದಿಮೂರನೇ ಅಧ್ಯಾಯ ನಾಲ್ಕನೇ ವಚನ ಆ ಮಾಸ ಯಾವುದು ಚೈತ್ರ ಮಾಸದ ಈ ದಿನದಲ್ಲಿ ಹೊರಡುವವರಾಗಿದ್ದೀರಷ್ಟೇ ಎಸ್ ಯಾವ ಮಾಸ ಚೈತ್ರ ಮಾಸ ಚೈತ್ರ ಮಾಸ ಅಲ್ವ ಅದಕ್ಕೆ ನೋಡ್ಬೇಕ್ರೆ ಹೀಬ್ರೋಲ್ ಬರುವಂತ ವರ್ಡ್ ಏನಂದ್ರೆ ಅಬಿಬ್ ಅಂತ ಹೇಳ್ತಾರೆ ಅಂದ್ರ ಅಬಿಬ್ ಮಾಸ ಅಂದ್ರೆ ಚೈತ್ರ ಮಾಸ ಅಲ್ರ ಸೊ ಅದಕ್ಕೆ ಆ ಒಂದು ಪಸ್ಕ ಏನಂತಾರೆ ಆ ಒಂದು ತಿಂಗಳಲ್ಲಿ ಚೈತ್ರ ಮಾಸದಲ್ಲಿ ಹೆಂಗ ಆರಂಭ ಮಾಡ್ಬೇಕು ಹೆಂಗ್ ಆಚರಣೆ ಮಾಡ್ಬೇಕು ಅಂತ ಉಂಟು ಬೇರೆ ಮಾಡ್ತಾರೆ ಸೆಟ್ ಆಫ್ ರೂಲ್ಸ್ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ನೋಡಿ ವಚನ ಮೂರು ಓದೋಣ ಮೊದಲು ಮೂರನೇ ವಚನ ಆಮೇಲೆ ಓದಿತಿ ಅಲ್ಲ ಓದ್ಕೊನಿತೀನಿ ಮೂರನೇ ವಚನಿಂದ ಆದಿಕಾಂಡ ಸಾರಿ ವಿಮೋಚನಾ ಕಾಂಡ ಹನ್ನೆರಡನೇ ಅಧ್ಯಾಯ ಮೂರನೇ ವಚನದಿಂದ ಇದರ ವಿಷಯದಲ್ಲಿ ನೀವು ಇಸ್ರಾಲ್ರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದು ಏನಂದ್ರೆ ಈ ತಿಂಗಳಿನ ಹತ್ತನೇ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿ ಮರಿನಾಗ್ಲಿ ಆಡು ಮರಿಯನ್ನ ತೆಗೆದುಕೊಳ್ಳಬೇಕು ನೋಡಬೇಕಂತೆ ಹತ್ತನೇ ತಿಂಗಳಲ್ಲಿ ನಿಮ್ಮ ಗೋತ್ರಕ್ಕೆ ಸರಿಯಾಗಿ ಏನ್ ಮಾಡ್ಬೇಕಂತೆ ಒಂದು ಒಂದು ಕುರಿ ಮರಿನಾಗ್ಲಿ ಅಥವಾ ಏನ್ರಿ ಒಂದು ಆಡು ಮರಿಗಳೇ ಮಾಡಬೇಕು ನೀವು ನೀವು ಆಯ್ಕೆ ಮಾಡಬೇಕು ಅಂತ ಎಷ್ಟನೇ ದಿನ ಆಯ್ಕೆ ಮಾಡಬೇಕು ಹತ್ತನೇ ದಿನದಲ್ಲಿ ಏನ್ ಮಾಡ್ಬೇಕು ಆಯ್ಕೆ ಮಾಡ್ಬೇಕು ಮಾಡ್ಕೊಂಡು ಏನ್ ಮಾಡ್ಬೇಕು ಮನೆಯಲ್ಲಿ ಇಟ್ಬಿಟ್ಟು ಸಾಕ್ಬೇಕಂತೆ ಎಷ್ಟ್ ದಿನ ಸಾಕ್ಬೇಕು ತ್ರೀ ಡೇಸ್ ಸಾಕ್ಬಿಟ್ಟು ಫೋರ್ಟೀನ್ತ್ ಡೇ ಏನ್ ಮಾಡ್ಬೇಕಂತೆ ಅದ್ನಾ ಅದನ್ನ ಒದಿಸ್ಬೇಕಂತ ನೋಡಿ ಆರನೇ ವಚನ ಅವಧಿ ಈ ತಿಂಗಳಿನ ಹದಿನಾಲ್ಕನೇ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು ಆ ದಿನದ ಸಂಜೆ ವೇಳೆಯಲ್ಲಿ ಸ್ತ್ರೆಯಲ್ಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು ನೋಡ್ರ ಸಂಜೆ ವೇಳೆಯಲ್ಲಿ ಏನ್ ಮಾಡ್ಬೇಕಂತದ್ನಾ ಅದನ್ನ ಕಡಿಬೇಕು ಬೆಳಿಗ್ಗೆ ಎದ್ಬಿಟ್ಟು ಮುಂಜಾನೆ ಹೇಳ್ಬಿಟ್ಟು ಕಡದ್ಬಿಟ್ಟು ಬೀದಿ ಮಾಡ್ಕೊಂಡು ತಿನ್ನೋದಲ್ಲ ಏನಂತೆ ಈವ್ನಿಂಗ್ ಸಂಜೆ ವೇಳೆಯಲ್ಲಿ ಏನ್ ಮಾಡ್ಬೇಕು ಅದನ್ನ ಕಡಿಬೇಕು ಅಂತ ಹೇಳ್ತಾರೆ ಅಂದ್ರೆ ಈ ಆದ್ಕೊಂಡಂತ ಒಂದು ಕುರಿ ಮರಿಯಾಗ್ಲಿ ಆಡ್ ಹೆಂಗಿರ್ಬೇಕು ಅದರ ಒಂದು ಕ್ವಾಲಿಫಿಕೇಶನ್ಸ್ ಏನು ನೋಡಿ ವರ್ಸ್ ಫೈವ್ ಐದನೇ ವಚನ ಓದಿದ್ದೀನಿ ಹ ಆ ಮರಿಯು ಪೂರ್ಣಾಂಗವಾದ ಒಂದು ವರ್ಷದ ಗಂಡಾಗಿರಬೇಕು ಏನ್ರಿ ಪೂರ್ಣಾಂಗವಾದ ಏನ್ರಿ ಗಂಡಾಗಿರಬೇಕು ಅದರ ಫಸ್ಟ್ ಇಯರ್ ಅಂದ್ರೆ ಗಂಡಾಗಿರಂತ ಪೂರ್ಣಾಂಗ ಅದ್ರ ಯಾವುದೇ ಲೋಪ ದೋಷಗಳು ಕೊರತೆಗಳು ಏನಾಗಿರ್ಬಾರ್ದು ಇರಬಾರ್ದು ಅಂತ ಅಂದ್ರ ಪೂರ್ಣಾಂಗವಾಗಿರಂತ ಗಂಡಾಗು ಏನಂತ ಎಷ್ಟೇ ವರ್ಷದಂತೆ ಫಸ್ಟ್ ವರ್ಷದಾಗಿರ್ಬೇಕಂತರ ಇದನ್ನ ಏನ್ ಮಾಡ್ಬೇಕಂತಂದ್ರೆ ಇದನ್ನ ಕಡಿಬೇಕಂತೆ ಸರಿ ಕಡಿಬೇಕಾದ್ರೆ ಹೆಂಗ್ ಕಡಿಬೇಕು ಅಂತಂದ್ರೆ ಸಂಜೆ ಮಾಡಿ ನೀವು ನೀವು ಕಡೀರಿ ಅಂತಂದ್ರು ಅಲ್ವರ ಆಮೇಲೆ ಕಡ್ದ್ಬಿಟ್ಟು ಏನ್ ಮಾಡ್ಬೇಕಂತೆ ನೋಡ್ರಿ ಅಂತೀನಿ ಆ ವಚನ ಇಪ್ಪತ್ತೆರಡು ಅದಲ್ಲೇ ವಿಮೋಚನಾ ಕಾಂಡ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಮತ್ತುದ ಬರಲನ್ನು ತೆಗೆದುಕೊಂಡು ಬಟ್ಟೆಲಲ್ಲಿರುವ ಆ ರಕ್ತದಲ್ಲಿ ಅದ್ದಿ ಬಾಗಿಲಿನ ಮೇಲಿನ ಪಟ್ಟಿಗೂ ಎರಡು ನಿಲುವ ಕಂಬಗಳಿಗೂ ಹಚ್ಚಬೇಕು ಕಡದ್ಬಿಟ್ಟು ಆ ರಕ್ತಂತೆ ಬಾಗದ ಅಂತ ಎರಡು ನಿಲುವು ಕಂಬಗಳಿಗೆ ಮಾಡಬೇಕಿದ್ದ ಅದನ್ನ ಹಚ್ಚಬೇಕಂತೆ ಅದರ ಏನಕ್ಕೆ ಹಚ್ಚಬೇಕು ಮುಂದಕ್ಕೆ ತರುವಾಯ ನಿಮ್ಮಲ್ಲಿ ಒಬ್ಬರು ಸೂರ್ಯೋದಯದೊಳಗಾಗಿ ಬಾಗಿಲಿನಿಂದ ಹೊರಗೆ ಹೋಗಕೂಡುದು ಯಹೋವನು ಅಗುಪ್ತರನ್ನು ಹತ ಮಾಡುವುದಕ್ಕೆ ದೇಶದ ನಡುವೆ ಹಾದು ಹೋಗುವಾಗ ನಿಮ್ಮ ನಿಮ್ಮ ಮನೆ ಬಾಗಿಲಿನ ಮೇಲಿನ ಪಟ್ಟಿಯಲ್ಲಿಯೂ ಎರಡು ನಿಲು ಕಂಬಗಳಲ್ಲಿಯೂ ಆ ರಕ್ತವನ್ನು ಕಂಡು ಮುಂದಕ್ಕೆ ದಾಟಿ ಹೋಗುವನು ಆ ದೂತ ರಾತ್ರಿ ಏನ್ ಮಾಡ್ತಂತೆ ಅಲ್ಲಿ ಹಾದು ಹೋಗ್ತಂತೆ ಹಾದು ಹೋಗ್ಬೇಕಾರೆ ಆ ಒಂದು ಬಾಗಲ ಒಂದು ಪಟ್ಟಿಗಳ ಮೇಲೆ ರಕ್ತ ನೋಡ್ಬೇಕಾರೆ ಆ ದೂತ ಏನ್ ಮಾಡ್ತಂತೆ ಹಾದು ಹೋಗ್ಬಿಡ್ತಾನೆ ಏನಂದ್ರೆ ಆಲ್ರೆಡಿ ಏನಾಗಿದೆ ಇಲ್ಲಿ ಇಲ್ಲಿ ಒಂದು ಆ ಒಂದು ಮರಣ ಆಗಿದೆ ಮ ಮೃತ್ಯು ಆಗಿದೆ ರಕ್ತ ಇದೆ ಆಡಿ ಸುಸಲ್ಪಟ್ಟಿದೆ ಅಂತ ಅಂದ್ಬಿಟ್ಟು ಇದನ್ನ ಹಾದ ಏನ್ ಬೇರೆ ಮನೆಗೆ ಅವರು ಅವ್ರು ಹೋಗ್ತಾರೆ ಅಂತ ಅದಕ್ಕೆ ನೋಡ್ಬೇಕಾರೆ ಈ ಒಂದು ಕುರಿ ಮರಿನ ಕಡಿಬೇಕಾರೆ ಯಾವ ತರ ಕಡಿಬೇಕಾಯ್ತು ಅಂತ ಒಂದು ಕೆಲವೊಂದು ರೂಲ್ಸ್ ಕೊಳ್ತಾರದ ಅದ್ರ ಮೂಳೆ ಎಲ್ಲ ಏನ್ ಮಾಡಂಗಿಲ್ಲ ಮುರಿಯಂಗಿಲ್ಲ ನೋಡಿ ವಿಮೋಚನಾ ಕಾಂಡ ಹನ್ನೆರಡನೇ ಅಧ್ಯಾಯ ನಲ್ವತ್ತಾರನೇ ವಚನ ವಿಮೋಚನ ಕಾಂಡ ಹನ್ನೆರಡು ನಲ್ವತ್ತಾರು ಒಂದೇ ಮನೆಯಲ್ಲಿ ಅದನ್ನು ಊಟ ಮಾಡಬೇಕು ಅದನ್ನ ಸ್ವಲ್ಪ ಹೊರಗೆ ತೆಗೆದುಕೊಂಡು ಹೋಗೋದು ಆ ಪಶುವಿನ ಒಂದು ಎಲ್ಬನ್ ಆ ನೋಡ್ರಿ ಏನ್ ಮಾಡ್ಬೇಕಂತೆ ಆ ಪಶುವಿನ ಒಂದೇ ಒಂದು ಎಲ್ಬು ಕೂಡ ಏನ್ ಮಾಡ್ಬಾರ್ದಲ್ಲೇ ಅಲ್ಲಿ ಮುರಿ ಮುರಿಕೂಡುದು ಅಂತ ಏನ್ ಮಾಡ್ತಾರೆ ನೋಡ್ರಿ ಇವಾಗ ಮುರಿದಿರ ರಕ್ತ ಮಾತಾ ಸುರಿಸಿ ನಮ್ಗೆ ಏನ್ ಮಾಡ್ಬೇಕು ಆ ಒಂದು ಏನ್ ಮಾಡ್ಬೇಕ ಇವಾಗ ಆಡನ ಇವಾಗ ತಿನ್ಬೇಕಂತೆ ಹೆಂಗ್ ತಿನ್ಬೇಕು ಅದಕ್ಕೆ ಕೆಲವು ನಿಯಮಗಳು ಕೊಟ್ಟಿದ್ರೆ ನೋಡಿಂತೀನಿ ನೋಡಿ ಆ ವಿಮೋಚನಾ ಕಂಡ ಹನ್ನೆರಡನೇ ಅಧ್ಯಾಯ ವಚನ ಎಂಟು ಒಂಬತ್ತು ಹತ್ತು ಆ ರಾತ್ರಿಯಲ್ಲಿ ಆ ಮಾಂಸವನ್ನು ಭೋಜನ ಮಾಡಬೇಕು ರಾತ್ರಿಯಲ್ಲಿ ಏನ್ ಮಾಡ್ಬೇಕಂತ ಇವಾಗ ಆ ಮಾಂಸವನ್ನು ಭೋಜನ ಮಾಡಬೇಕು ಆಮೇಲೆ ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿ ಇಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು ಆ ಹೆಂಗಪ್ಪ ಊಟ ಮಾಡ್ಬೇಕು ಅಂತ ಹೇಳ್ತಾರಂದ್ರೆ ರಾತ್ರಿಯಲ್ಲಿ ಸುಟ್ಟು ಹುಳಿ ರೊಟ್ಟಿಗಳ ಜೊತೆಗೆ ಏನ್ ಮಾಡ್ಬೇಕಂತ ಇವಾಗ ಅದನ್ನ ಹಾ ಕಹಿಯಾದ ಪಲ್ಯಗಳ ಜೊತೆಗೆ ಮಾಡ್ಬೇಕು ಇವಾಗ ಇವಾಗ ಊಟ ಮಾಡ್ಬೇಕು ಅಂತ ಹೇಳ್ತಾರೆ ಹೆಂಗೆ ರೋಸ್ಟ್ ಅಂತಂದ್ರೆ ತಂದೂರಿ ಚಿಕನ್ ಮಾಡ್ತಾರೆ ನೋಡಿಂತೀನಿ ಗ್ರಿಲ್ ಗ್ರಿಲ್ನ ಹಾಕ್ಬಿಟ್ಟು ಏನ್ರ ನಂಗೆ ಹಂಗೆ ಫುಲ್ಲು ರೋಸ್ಟ್ ಮಾಡ್ಕೊಂಡು ತಿನ್ಬೇಕಂತೆ ಹೆಂಗೆ ಅಂತ ಹೇಳ್ತಾರೆ ನೋಡ್ರಿ ಅಂತೀನಿ ಆ ಸ್ವಲ್ಪ ಕೂಡ ಏನ್ ಮಾಡ್ಬಿಡ್ದಂತ ಅಲ್ಲಿ ಅಲ್ಲಿ ಬಿಡ್ಬಾರ್ದು ಅಂತ ಹೇಳ್ತಾರೆ ಅದರ ಒಂಬತ್ತನೇ ವಚನ ಹೋದಿವ ನೈನ್ತ್ ವರ್ಸ್ ಹಾ ಅದನ್ನು ಹಸಿಯಾಗಿಯೂ ನೀರಿನಲ್ಲಿಯೂ ಬೇಸಿ ಬೇಸಿಯೂ ಬೇಯಿಸು ತಿನ್ನಕೊಡುದು ಹಸಿಯಾಗೂ ತಿನ್ಬಾರ್ದಂತೆ ನೀರಿನಲ್ಲಿ ಬೇಯಿಸ್ತು ಕೂಡ ಏನ್ ಮಾಡಬಾರ್ದಂತೆ ತಿನ್ಬಾರ್ದಂತೆ ಆಮೇಲೆ ಅದನ್ನೆಲ್ಲ ತಲೆ ತೊಡೆ ಹೊಟ್ಟೆ ಒಳಗೊಳಗು ಹೊಟ್ಟೆ ಒಳಗಣಗುಣಗಳು ಸಹಿತವಾಗಿ ಬೆಂಕಿಯ ಸುಟ್ಟೇ ತಿನ್ಬೇಕು ಕಂಪ್ಲೀಟ್ ಹಂಗೆ ತಲೆ ಕಾಲು ಜೊತೆಗೆಲ್ಲ ಏನ್ ಮಾಡ್ತಾ ಕಂಪ್ಲೀಟ್ ಆಗಿ ಮಾಡಕತ್ತೆ ಮಾಡಬೇಕೆ ಸ್ವಲ್ಪ ಕೂಡ ಮತ್ತೆ ನೋಡಿ ಏನ್ ಮಾಡ್ಬೇಕಂತೆ ಟೆಂತ್ ವರ್ಸ್ ಮರುದಿನದ ಬೆಳಗಿನವರೆಗೆ ಅದರಲ್ಲಿ ಸ್ವಲ್ಪವನ್ನಾದರೂ ಮೀಗಿಸ ಕೂಡದು ಬೆಳಗಿನವರೆಗೆ ಮಿಕ್ಕಿದ್ದನ್ನು ಬೆಂಕಿಯನ್ನು ಸುಟ್ಟು ಬಿಡಬೇಕು ಹ್ಮ್ ಸ್ವಲ್ಪ ಕೂಡ ಬಿಡ್ಬಾರ್ದಂತೆ ಹಾಂಗಿ ಏನೋ ಸ್ವಲ್ಪ ಉಳ್ದಿತ್ತು ಅಂದ್ರೆ ಮರುದಿನ ಏನ್ ಮಾಡ್ಬೇಕಂತ ಅಲ್ಲಿಯೇ ಬೆಂಕಿಗಾಕೆ ಸುಟ್ಟಾಕ್ ಬಿಡ್ಬೇಕು ಅಂತ ಹೇಳ್ತಾರ ಏನಕ್ಕೆ ಈ ತರ ಕೊಟ್ರು ಯಾಕೆ ರೋಸ್ಟ್ ಮಾಡ್ಕೊಂಡೇ ತಿನ್ಬೇಕು ಯಾಕೆ ಕುಕ್ಕರ್ ಅಲ್ಲಿ ಸಾಂಬಾರ್ ಗಿಂಬರ್ ತರ ಮಾಡ್ಕೊಂಡು ತಿನ್ಬೋದಲ್ಲ ಅಂತಂದ್ರೆ ಮಾಡಂಗಿಲ್ಲ ಅಂದ್ಬಿಟ್ಟು ರೋಸ್ಟ್ ಮಾಡ್ಕೊಂಡೇ ತಿನ್ಬೇಕು ಅಂದ್ರು ಯಾಕೆ ಅಂತ ನೋಡಿದ್ರೆ ಆಕ್ಚುಲಿ ದೇವ್ರಿಗೆ ಫ್ಯೂಚರ್ ಏನಾಗ್ತದೆ ಅಂತ ಗೊತ್ತಿತ್ತು ಈ ಒಂದು ಸಾಕ್ರಿಫೈಸ್ ಕೊಟ್ಟಿದ ತಕ್ಷಣ ಇಸ್ರೇಲ್ ಜನಗಳು ಈ ತರ ಊಟ ಮಾಡ್ತಾ ಇರ್ಬೇಕ ಇಮಿಡಿಯೇಟ್ಗೆ ಫಾರೋ ಇಂದ ಸಂದೇಶ ಬಂದು ಇಮಿಡಿಯೇಟ್ ಆಗಿ ಇಸ್ರೇಲ್ ಜನಗಳನ್ನ ಹೊರಗಡೆ ಕಳಿಸ್ತಾರೆ ಅಂತ ಬಟ್ ಯಾರು ಚೆನ್ನಾಗಿ ಗೊತ್ತಿತ್ತು ದೇವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಆಮೇಲೆ ಆ ಹೊರ್ಗಡೆ ಮೇಲೆ ಇಸ್ರೇಲ್ ಜನಗಳು ಎಷ್ಟು ದಿನ ಪ್ರಯಾಣ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಮೂರು ದಿನ ಏನ್ ಮಾಡ್ಬೇಕು ಪ್ರಯಾಣ ಮಾಡ್ಬೇಕು ಅಂತ ಹೇಳ್ತಾರೆ ನೋಡಿ ವಿಮೋಚನಾ ಕಂಡ ಎಂಟನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ವಿಮೋಚನಾ ಕಾಂಡ ಎಂಟು ಇಪ್ಪತ್ತೇಳು ನಾವು ಅರಣ್ಯದಲ್ಲಿ ಮೂರು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೋಹವನ್ನು ಅಜ್ಞಾಪಿಸುವ ಪ್ರಕಾರ ಯಜ್ಞ ಮಾಡಬೇಕು ಅಂದನು ಎಷ್ಟ್ ದಿನ ಅಂತೆ ಮೂರ್ ದಿನ ಪ್ರಯಾಣ ಮಾಡಿ ಯಜ್ಞ ಅಂತ ಮೂರ್ ದಿನ ಪ್ರಯಾಣ ಕಾಲದಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಕಿಲೋಮೀಟರ್ಸ್ ಏನ್ ಮಾಡ್ಬೇಕು ಟ್ರಾವೆಲ್ ಮಾಡ್ಬೇಕು ಅದರ ಇವಾಗ ಯೋಚನೆ ಮಾಡಿ ಫಿಫ್ಟಿ ಕಿಲೋಮೀಟರ್ಸ್ ಅಷ್ಟೊಂದ್ ದೊಡ್ಡ ಲಾರ್ಜ್ ಕ್ರೌಡ್ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ನಾನ್ ಸ್ಟಾಪ್ ಅವ್ರಿಗೆ ಬೇಕು ಸ್ಟ್ರೆಂತ್ ಬೇಕು ಅದಕ್ಕೆ ದೇವರೇ ಅಂತ ಹೇಳಿದ್ರು ನೀವು ಚೆನ್ನಾಗೆ ಬಾಯ್ಲ್ ಮಾಡಿ ತಿನ್ಬಿಟ್ಟ ಅಂತಂದ್ರೆ ಏನಾಗ್ಬಿಡ್ತಾರೆ ಅದ್ರಲ್ಲಿ ಇರಂತ ಪೌಷ್ಟಿಕಾಂಶ ಎಲ್ಲ ಒಟ್ಟೋಗ್ಬಿಡ್ತಾರೆ ಅದಕ್ಕೆ ನೀವು ತಿನ್ಬೇಕಾರೆ ಹೆಂಗ್ ತಿನ್ರಿ ಅಂತ ಹೇಳ್ತಾರೆ ರೋಸ್ಟ್ ಮಾಡ್ಕೊಂಡು ನೀವೇನ್ ಮಾಡಿ ನೀವು ನೀವು ತಿನ್ನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರ ರೋಸ್ಟ್ ಮಾಡ್ಕೊಂಡು ತಿಂದವಾಗ ಅದ್ರ ಇರೋ ಒಂದು ಫ್ಯಾಟ್ ಐಟಮ್ಸ್ ಆಗಲಿ ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲ ಏನಾಗಿರ್ತಾರೆ ಅಲ್ಲೇ ಇರ್ತಾರೆ ಅಂತಂದ್ರು ಅದಕ್ಕೆ ದೇವ್ರು ಹೇಳಿದ್ದು ರೋಸ್ಟ್ ಮಾಡ್ಕೊಂಡು ಏನಂತಾರೆ ಒಂದು ಕೂಡ ಸ್ವಲ್ಪ ಕೂಡ ಬಿಡಿದ್ರೆ ತಿನ್ನಿ ಅಂತಂದ್ರು ಅದು ಮಾತ್ರ ಅಲ್ಲ ಅಲ್ಲಿ ಹೇಳ್ಬೇಕ್ರೆ ಕಹಿಯಾದಂತ ಪಲ್ಯಗಳ ಜೊತೆಗೆ ಏನ್ ಮಾಡಿ ನೀವು ತಿನ್ನಿ ಅಂತ ಹೇಳ್ತಾರೆ ಏನಕ್ಕೆ ಕಹಿಯಾದ ಪಲ್ಯಗಳ ಜೊತೆಗೆ ತಿನ್ಬೇಕು ಅಂತಂದ್ರೆ ಕಹಿಯಾದ ಪಲ್ಯಗಳ ಜೊತೆಗೆ ಇಟ್ಕೊಂಡು ತಿನ್ಬೇಕಾದ್ರೆ ಏನಾಗ್ತಾರೆ ಅಂದ್ರೆ ತಿನ್ನ ಅಂತ ಅಪಿಟೈಟ್ ಏನಾಗ್ತಾರೆ ಜಾಸ್ತಿ ಆಗ್ತಾರೆ ಅಂದ್ರೆ ಆಸೆ ಏನಾಗ್ತಾರೆ ಜಾಸ್ತಿ ಆಗ್ತಾರೆ ಇನ್ನ ತಿನ್ಬೇಕು ತಿನ್ಬೇಕು ಅನ್ಸ್ತದೆ ಉದಾಹರಣೆ ನೋಡ್ಬೇಕಾರೆ ಇವಾಗ ನಾನ್ ವೆಜಿಟೇರಿಯನ್ ತಿನ್ಬೇಕಾರೆ ಏನ್ ಮಾಡ್ತಾರೆ ಕಬಾಬ್ ಎಲ್ಲ ಸ್ವಲ್ಪ ಈರುಳ್ಳಿ ಏನ್ ಅವೆಲ್ಲ ಕೊಡ್ತಾರಲ್ವಾ ಏನಕ್ಕೆ ಆ ಕಹಿ ಆಗಿರೋ ಸ್ವಲ್ಪ ತಿನ್ನವಾಗ ಇನ್ನೂ ಅಧಿಕವಾಗಿ ಮಾಂಸ ತಿನ್ಬೇಕು ಅಂತ ಏನಾಗ್ಲಿ ಆಸೆ ಬರಲಿ ಅಂತ ಅದಕ್ಕೆ ಹೇಳಿದ್ದು ಈ ಕಹಿಯಾದ ಜೊತೆಗೆ ನೀವೇನ್ ಮಾಡಿ ನೀವು ನೀವ್ ತಿನ್ನಿ ಅಂತ ಬಿಟ್ಟು ಯಾಕಂದ್ರೆ ಇವ್ರಿಗೆ ಏನ್ ಬೇಕಾಗಿತ್ತು ಅಂದ್ರೆ ಸಫಿಶಿಯಂಟ್ ಆಗಿದ್ದಂತ ಒಂದು ಸ್ಟ್ರೆಂತ್ ಏನಾಗ್ಬೇಕೈತ್ ಅಲ್ಲಿ ಅಲ್ಲಿ ಬೇಕಾಗ್ಬೇಕಿತ್ತು ಅಲ್ವರಾ ಅದಕ್ಕೆ ಒಂದು ಶಕ್ತಿ ಬೇಕಾಗಿರೋದು ದೇವ್ರೇನ್ ಮಾಡ್ತಾರೆ ಈ ತರ ನೀವೇನ್ ಮಾಡಿ ನೀವು ನೀವು ತಿನ್ನಿ ಅಂತಂತೇಳ್ತಾರದ್ರಾ ಆಮೇಲೆ ತಿನ್ಬೇಕಾದ್ರೆ ವಿಧಾನ ಹಿಂಗೆ ಹೆಂಗ್ ತಿನ್ಬೇಕಂತೆ ಆರಾಮಗೆ ಆ ಎಲ್ಲ ಚಾಪೆ ಗಿಪೆ ಹಾಕೊಂಡು ಕಂಫರ್ಟಬಲ್ಗೆ ಸೋಫಾ ಕೂತ್ಕೊಂಡು ಆಗಿ ನಿಧಾನವಾಗಿ ತಿನ್ಬೋದಾಗಿತ್ತಾ ತಿನ್ಬೋದಾಗಿತ್ತಂಗೆ ಇಲ್ಲ ಹ್ಮೆಲ್ಲ ಹೆಮ್ಮನಾಗಿಲ್ಲ ತಿನ್ನಂಗಿಲ್ಲ ಮತ್ತೆ ಓದಿ ವಿಮೋಚನ ಕಂಡ ಹನ್ನೆರಡನೇ ಅಧ್ಯಾಯ ಹನ್ನೊಂದನೇ ವಚನ ವಿಮೋಚನ ಕಂಡ ಹನ್ನೆರಡನೇ ಅಧ್ಯಾಯ ಹನ್ನೊಂದನೇ ವಚನ ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗಂದ್ರೆ ನೀವು ನಡುವನ್ನು ಕಟ್ಟಿ ಕೆರವನ್ನು ಮಟ್ಟಿಕೊಂಡು ಕೋಲು ಹಿಡಿದು ತೊರೆಯಾಗಿ ಮಾಡಬೇಕು ಹ್ಮ್ ಏನಂತಾರೆ ಈ ತರ ಯಾರೋ ಊಟ ತಿನ್ನ ಕೇಳ್ತಾರ ಹ ಏ ತಿನ್ಬೇಕಾರೆ ಆರಾಮ್ ತಿನ್ನಪ್ಪ ಅಂತ ಹೇಳ್ತಾರೆ ದೇವ್ರ ಹೆಂಗೇಳವ್ರೆ ಫಾಸ್ಟ್ ಆಗಿ ತಿನ್ನ ಅಲ್ಲವರ ಏನತ್ತೆ ನಡುವನ್ನು ಕಟ್ಕೊಂಡು ಕೆರವನ್ನು ಮೆಟ್ಕೊಂಡು ಕೈನಲ್ಲಿ ಕೋಲ್ ಇಟ್ಕೊಂಡು ಹೆಂಗ್ ಮಾಡಕತ್ತೆ ಹೆಂಗ್ ತಿನ್ಬೇಕಂತ ಅದು ಹೋಗ್ಲಿ ನಿಧಾನ ತಿನ್ವಂತೇಳ್ದಾರ ಇಲ್ಲ ಫಾಸ್ಟ್ ಆಗಿ ಏನ್ ಮಾಡಿ ನೀವು ನೀವು ತಿನ್ನಿ ಅಂತ ಹೇಳ್ತಾರ ಅಂದ್ರೆ ಏನ್ರಿ ಯಾಕೆ ಅಂದ್ರೆ ಇಮಿಡಿಯೇಟ್ ಆಗಿ ಫೇರ್ ಏನ್ ಮಾಡ್ತಾರೆ ಹೊರ್ಗಡೆ ಓಡಿಸ್ಬಿಡ್ತಾನೆ ಅದಕ್ಕೆ ಆಮೇಲೆ ಇದನ್ ಯಾರೆಲ್ಲ ತಿನ್ಬೋದಾಗಿತ್ತು ಹ ಇಸ್ರೇಲ್ ಅಲ್ಲಿರಂತ ಎಲ್ಲಾ ಜನಗಳು ತಿನ್ಬೋದಾ ಅಲ್ಲಿರಂತ ಇಸ್ರೇಲ್ ಕೂಟದಲ್ಲಿರಂತ ಎಲ್ಲಾ ಗುಂಪಲ್ಲಿ ಎಲ್ಲಾ ಜನಗಳು ತಿನ್ನೋದಾಗಿತ್ತ ಹೇಳ್ರಿ ಎಲ್ಲಾ ಇಲ್ಲ ಮಾತ್ರ ಎಸ್ ಓದಿ ವಿಮೋಚನಾ ಕಂಡ ಹನ್ನೆರಡನೇ ಅಧ್ಯಾಯ ನಾಲ್ಕು ಮತ್ತೆ ನಲ್ವತ್ ಐದು ನಲ್ವತ್ ಮೂರು ಓದಿ ನಲ್ವತ್ ಮೂರು ನಲ್ವತ್ನಾಲ್ಕು ನಲ್ವತ್ತೈದು ಯಹೋವನು ಮೋಶೆಯ ರೋನರಿಗೆ ಹೇಳಿದ್ದೇನೆಂದರೆ ಪಸ್ಕವನ್ನು ಆಚರಿಸಬೇಕಾದ ಕ್ರಮ ಹೇಗೆಂದರೆ ಅನ್ಯನೊಬ್ಬನು ಅದರಲ್ಲಿ ಭೋಜನ ಮಾಡಬಾರದು ಆದರೂ ನೀವು ಕ್ರಯಕ್ಕೆ ತೆಗೆದುಕೊಂಡ ದಾಸನು ಸುನ್ನತಿ ಮಾಡಿಸಿಕೊಂಡವನಾದರೆ ಮಾಡಬಹುದು ನೋಡ್ರೂ ಮಾಡಂಗಿಲ್ಲ ಕಂಡವರೆಲ್ಲ ಮಾಡಂಗಿಲ್ಲ ಸ್ಟೇಂಜಸ್ ತಿನ್ನಂಗಿಲ್ಲ ಯುದ್ಯ ಮಾತ್ರ ತಿನ್ಬೇಕು ಅಪ್ಪಿ ತಪ್ಪಿ ನೀವು ಹೊರಗಡೆ ಸ್ಟೇಂಜಸ್ ತಿಂತಾರೆ ತಿನ್ಬೋದು ಅದಕ್ಕೆ ಏನಪ್ಪ ರೂಲ್ಸ್ ಇದೆ ಏನ್ ಮಾಡಿಸ್ಬೇಕಂತೆ ಸುನ್ನತಿ ಮಾಡ್ಕೊಬೇಕಂತೆ ಸುನ್ನತಿ ಏನ್ ಮಾಡ್ಬೋದು ಇದನ್ನ ತಿನ್ಬೋದು ಅದು ಬಿಟ್ಟಿ ಬೇರೆ ಯಾರು ಏನ್ ಮಾಡಂಗಿಲ್ಲ ತಿನ್ನಂಗಿಲ್ಲ ನೆಕ್ಸ್ಟ್ ಹವಾಸಿಯು ನೋಡ್ರ ಪ್ರವಾಸಿಗಳು ಕೂಲಿ ಮಾಡೋರ್ಲೆ ಏನ್ ಮಾಡಂಗಿಲ್ಲ ತಿನ್ನಂಗಿಲ್ಲ ಅಂಗ್ರೆ ಇದೇನೋ ಇದು ಊಟ ಅಲ್ಲ ಇದು ಇದು ಸ್ಪೆಷಲ್ ಆಗಿರಂತ ಏನಾಗಿದೆ ಒಂದು ಹ ಲಾ ಏನಾಗಿದೆ ಇದರಲ್ಲಿ ಅಡಿಗಿದೆ ಇದು ಎಲ್ಲಾರು ಸಾಮಾನ್ಯ ಜನಗಳೇ ಮಾಡಕ್ಕಾಗಲ್ಲ ಇದನ್ನ ತೊಗೊಳ್ಳೋದಕ್ಕೆ ಆಗೋದಿಲ್ಲ ಅದ್ಗೆ ನೋಡ್ಬೇಕಾರೆ ದೇವರು ಕೆಲವೊಂದು ರೂಲ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಇನ್ನೊಂದು ಹೇಳ್ತಾರೆ ನೋಡಿ ಇದು ಪಸ್ಕ ಆಯ್ತು ಪಸ್ಕ ಆಗಿದ್ಮೇಲೆ ದೇವ್ರು ಏನು ಹೇಳ್ತಾರೆ ಇನ್ನ ಸೆವೆನ್ ಡೇಸ್ ಫೆಸ್ಟಿವಲ್ ಮಾಡ್ಬೇಕು ಅಂತ ಹೇಳ್ತಾರೆ ಎಲ್ಲಿ ನೋಡಿ ಹುಳಿ ಇಳ್ದಿರೋ ರೊಟ್ಟಿ ಹಬ್ಬ ಮಾಡೋ ಅಂತ ಹೇಳ್ತಾರೆ ವಿಮೋಚನ ಕಂಡ ಹನ್ನೆರಡನೇ ಅಧ್ಯಾಯ ಆ ವಚನ ಹದಿನೈದು ವಚನ ಹದಿನಾರು ಏಳು ದಿವಸ ನೀವು ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕು ಮೊದಲನೆಯ ದಿನದಲ್ಲಿಯೇ ಹುಳಿ ಹಿಟ್ಟನ್ನೆಲ್ಲ ನಿಮ್ಮ ಮನೆಯೊಳಗಿಂದ ತೆಗೆದು ಬಿಡಬೇಕು ಮೊದಲುಗೊಂಡು ಏಳು ದಿವಸಗಳೊಳಗೆ ಯಾವನಾದರೂ ಹುಳಿ ಬೆರೆಸದಿದ್ದನ್ನು ತಿಂದರೆ ಅವನು ಇಷ್ಟೇನಿಂದ ತೆಗೆದು ಹಾಕಲ್ಪಡಬೇಕು ಮೊದಲನೆಯ ದಿವಸದಲ್ಲಿ ದೇವರಾಧ ದೇವರಾಧಾರನೆ ಸಭೆ ಕೂಡಬೇಕು ಏಳನೇ ದಿನದಲ್ಲಿಯೂ ದೇವಾರಾಧನೆಗಾಗಿ ಸಭೆ ಪಸ್ಕ ಆಗೋಯ್ತಾ ಪಸ್ಕ ಆಗಿದ್ದು ನೆಕ್ಸ್ಟ್ ಸೆವೆನ್ ಡೇಸ್ ಕೂಡ ಏನ್ ತಿನ್ಬೇಕು ಅಂತ ಹೇಳ್ತಾರೆ ಹುಳಿ ಇಲ್ದಿರೋ ರೊಟ್ಟಿ ಏನ್ ಮಾಡ್ಬೇಕು ತಿನ್ನಬೇಕು ಅಂತ ಹೇಳ್ತಾರೆ ದಿನ ತಿನ್ಬೇಕು ಸೆವೆನ್ ಡೇಸ್ ಹುಳಿ ಇಳಿದ್ರೆ ರೊಟ್ಟಿನ ಏನ್ ಮಾಡ್ಬೇಕು ನೀವು ತಿನ್ಬೇಕು ಯಾಕೆ ಇವಾಗ ರೊಟ್ಟಿಗೆ ಹುಳಿ ಹಾಕೊಂಡ್ರೆ ಏನ್ ತಪ್ಪು ಇವಾಗ ಸಾಮಾನ್ಯ ನೋಡೋದ್ರೆ ಏನಂತಾರೆ ಮನೆಗೆ ನೋಡಿ ಚಪಾತಿ ಅಥವಾ ಪುರಿ ಗಿರಿ ಮಾಡಿದ್ರೆ ಏನ್ ಮಾಡ್ತಾರೆ ಸ್ವಲ್ಪ ಉಪ್ಪಾಕ್ತಾರ ಇಲ್ವಾ ಸ್ವಲ್ಪ ಟೇಸ್ಟ್ ಇರಲಿ ಅಂತ ಅನಾ ಮಾಡ್ಬೇಕೇನ್ ಮಾಡಿದ್ರೆ ಸ್ವಲ್ಪ ಹಾಕ್ತಾರ ಇಲ್ವಾ ಆದ್ರೆ ದೇವ್ರೇನ್ ಹೇಳ್ತಾರೆ ಇಸ್ರೇಲ್ ಜನಗಳು ಸೆವೆನ್ ಡೇಸ್ ಏನ್ ಮಾಡ್ಬೇಕು ಹುಳಿ ಇಲ್ದ್ರೆ ರೊಟ್ಟಿ ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ವಾ ಯಾಕೆ ಹೇಳಿದ್ರು ಅದರ ಆಮೇಲೆ ಮೊದಲನೇ ದಿನ ಸಭೆಯ ಒಂದು ಏನ್ ಒಂದು ಕೂಟ ಇರಬೇಕು ಹದಿನೈದನೇ ದಿನ ಇರಬೇಕು ಇಪ್ಪತ್ತೊನೇ ದಿನ ಆ ವಾರದ ಕೊನೆ ದಿನ ಕೂಡ ಏನಿರ್ಬೇಕು ಹೇಳ್ಬೇಕು ಸಭೆಯ ಒಂದು ಕೂಟ ಇರ್ಬೇಕು ಅಂತ ಯಾಕೆ ಹಿಂಗೆ ದೇವರು ಈ ತರ ನಿಯಮ ಕೊಟ್ಟಿದ್ದು ಯಾಕೆ ಹುಳಿ ಇಲ್ದಿರನ್ನ ರೊಟ್ಟಿ ತಿನ್ನು ಅಂತಂದ್ರು ಅಲ್ವಾ ಯಾಕೆ ಅಂದ್ರೆ ಪ್ರಯಾಣ ಮಾಡ್ಕೊಂಡು ಎಲ್ಲಿ ಹೋಗ್ತವ್ರೆ ಕಾನ ದೇಶಕ್ಕೆ ಹೋಗ್ತಾರೆ ಅಲ್ಲ ಕಾನ ದೇಶಕ್ಕೆ ಹೋಗ್ಬೇಕಂದ್ರೆ ಸೆಂಟ್ರಲ್ ಅಲ್ಲಿ ತ್ರೀ ಡೇಸ್ ಅಲ್ಲಿ ಅಲ್ಲಿ ಇಲ್ಲಿ ಟೆಂಟ್ ಹಾಕ್ಬಿಟ್ಟು ಎಲ್ಲ ಅಡ್ಗೆ ಇಡ್ಗೆಲ್ಲ ಹಾ ಮಾಡ್ಕೊಂಡ ಚಾನ್ಸಸ್ ಇಲ್ಲ ಆ ಕಂಟಿನ್ಯೂಸ್ ಟ್ರಾವೆಲ್ ಇರೋದ್ರಿಂದ ಇದಕ್ಕೆಲ್ಲ ಅವಕಾಶನೇ ಇಲ್ಲ ಅದಕ್ಕೆ ಏನ್ ಮಾಡ್ಬೇಕಾಯ್ತು ಅಂದ್ರೆ ಇಸ್ರೇಲನ್ಗಳು ಈ ಹಿಟ್ಟನ ಎಲ್ಲಿ ಕಲ್ಸ್ಕೊಂಡು ಎಲ್ಲಿ ರೆಡಿ ಮಾಡ್ಕೊಂಡು ಹೋಗ್ಬೇಕಾಯ್ತು ಫಸ್ಟ್ ಮಾಡ್ಕೊಂಡು ಓದಿ ವಿಮೋಚನಾ ಕಂಡ ಹನ್ನೆರಡನೇ ಅಧ್ಯಾಯ ಮೂವತ್ ನಾಲ್ಕನೇ ವಚನಿಂದ ಜನರು ತಮ್ಮ ಹಿಟ್ಟಿಗೆ ಹುಳಿ ಹಾಕುವುದಕ್ಕಿಂತ ಮೊದಲೇ ನಾದುವ ಕೊಡುವಿಕೆಗಳಲ್ಲಿ ಇದ್ದ ಕಣಕದ ಮುದ್ದೆಯನ್ನು ಗಂಟು ಕಟ್ಟಿ ಹೆಗಲಿನ ಮೇಲೆ ಹಾಕಿಕೊಂಡು ಹೊರಟು ಹೋದ್ರ ಯಾಕೆ ಅಂದ್ರೆ ಚೆನ್ನಾಗ್ ಗೊತ್ತು ಏನ್ರಿ ಸೆಂಟ್ರಲ್ ಎಲ್ಲಾ ಜರ್ನಿಯಲ್ಲಿ ಅಡಿಗೆ ಎಲ್ಲ ಮಾಡ್ಕೊಳಕೆಲ್ಲ ಆಗಲ್ಲ ಅದಕ್ಕೆ ಈ ಒಂದು ಹಿಟ್ಟನ್ನ ಕಳಿಸ್ಬೇಕ್ರಿ ಅದ್ ಏನ್ ಹಾಕಿಲ್ಲ ಹುಳಿ ಹಾಕಿಲ್ಲ ಹುಳಿ ಹಾಕ್ರೆ ಏನಾಗ್ಬಿಟ್ಟಿರೋದು ಮೂರ್ ದಿನಕ್ಕೆ ಕೋಳ್ತೋಗ್ಬಿಡಿರೋದು ಅಲ್ವರ ಅದಕ್ಕೆ ನೋಡ್ಬೇಕಾರೆ ಆಮ ಇನ್ನೊಂದ್ ಅಂದ್ರೆ ಇವ್ರು ಹೋಗ್ತಾರಂತ ಜರ್ನಿ ಡೆಸರ್ಟ್ ಅಲ್ಲಿ ಇರೋಂತ ಜರ್ನಿ ಸಾಮಾನ್ಯವಾಗಿ ಏನ್ ಗೊತ್ತ ಹೇಳ್ತಾರೆ ಉಪ್ಪು ತಿಂದವನು ನೀರ್ ಕುಡಿಲೇಬೇಕು ಅಂತ ಹೇಳ್ತಾರೆ ಕೇಳಿದಿರಾ ಅಂದ್ರೆ ಉಪ್ಪು ತಿಂದಷ್ಟು ನೀರ್ ಕುಡಿಯುವಂತ ದಾಹ ಏನಾಗ್ತದೆ ಅಲ್ಲಿ ಜಾಸ್ತಿ ಆಗ್ತದೆ ಅದಕ್ಕೆ ನೋಡ್ಬೇಕಾರೆ ಏನ್ ಮಾಡಕೋರು ದೇವರು ಉಪ್ಪು ಏನ್ ಮಾಡಕೋಬೇಡಿ ನೀವು ಹುಳಿನ ಏನ್ ಮಾಡಕೋಬೇಡಿ ನೀವು ಹಾಕಕ್ ಹೋಗ್ಬಿಡಿ ಅಂತ ಏನ್ ಮಾಡಿದ್ರ ಅಲ್ಲಿ ಹೇಳಿದ್ರು ಅಲ್ರ ಈ ತರ ನೋಡ್ಬೇಕಾರೆ ದೇವರು ಒಂದು ಸ್ಟ್ರಿಕ್ಟ್ ಆಗಿರೋಂತ ಏನ್ ಮಾಡಿದ್ರು ಒಂದು ರೂಲ್ಸ್ ಕೊಟ್ಟರು ಆಮೇಲೆ ಅದಕ್ಕೆ ಏನ್ ಅಂತ ಹೇಳ್ತಾರೆ ಆವತ್ತಿನ ದಿನ ಎಲ್ಲ ಮನೆಯಲ್ಲೇ ಏನ್ ಮಾಡಕಂತ ಹುಡುಕ್ಬೇಕಂತ ಏನ್ ಹುಡುಕ್ಬೇಕು ಹುಳಿನ ಏನ್ ಮಾಡ್ಬೇಕು ಹುಡುಕ್ಬೇಕು ಸ್ವಲ್ಪ ಕೂಡ ಮನೇಲಿ ಏನಾಗಿರ್ಬಾರ್ದೆ ಹುಳಿ

ಹುಳಿ ಬೆರೆಸಿದ್ದನ್ನು ತಿಂದರೆ ಅವನು ಇಸ್ರಾಯೇಲಿಯರಿಂದ ತೆಗೆದು ಹಾಕಲ್ಪಡಬೇಕು ಹ್ಮ್ ಏನ್ ಮಾಡ್ಬೇಕಂತ ಅವನು ಅವನೇನ ತಿಂದರೆ ಇಸ್ರೇಲ್ ಏನ್ ಮಾಡ್ಬೇಕಂತ ಅವನ್ನ ತೆಗೆದಾಕ್ ಅಂತ ಹೇಳ್ತಾರೆ ಅದೇ ಇಂಗ್ಲಿಷ್ ಹೇಳ್ತಾರೆ ದಟ್ ಸೋಲ್ ಶೆಲ್ ಬಿ ಕಟ್ ಆಫ್ ಫ್ರಮ್ ಇಸ್ರಾಯಲ್ ಕಟ್ ಆಫ್ ಅರೆ ಸಾಯ್ಸ್ ಹಾಕ್ಬಿಡ್ಬೇಕು ಅರ್ಥ ಅವ್ನು ಇಲ್ಲೇ ಬೇಡ್ದು ಅವನು ಅವ್ನು ಸಾಯ್ಸ್ ಅಂತ ಮೀನಿಂಗ್ ಅಲ್ಲರ ಸರಿ ಈ ತರ ಒಂದು ಸ್ಟ್ರಿಕ್ಟ್ ಆಗಿರೋ ಒಂದು ಲಾ ಆಫ್ ದ ಪಾಸ್ ಓವರ್ ಏನಕ್ಕಾಗಿ ಕೊಟ್ರು ಇದ್ರಲ್ಲಿ ನಮಗೇನೋ ಪಾಠ ಇದೆ ಅಲ್ರ ಮತ್ತೆ ಮಾಡೋಣ ಮಾಡ ಒಂದೊಂದು ಡೀಟೇಲ್ ಆಗಿ ಮಾಡೋಣ ನೋಡೋಣ ಅಲ್ರ ಅದಕ್ಕೆ ನೋಡಿ ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಏನ್ರಿ ಈ ಒಂದು ಇಸ್ರೇಲ್ಗೆ ಕೊಟ್ಟಂತ ಒಂದು ಪಸ್ಕ ಏನಕ್ಕಾಗಿ ಕೊಟ್ರು ಅಂದ್ರೆ ಇಸ್ರೇಲಿನ ಚೊಚ್ಚಲ ಮಕ್ಕಳ ಒಂದು ರಕ್ಷಣೆಗಾಗಿ ಏನ್ ಮಾಡ್ದೇವ್ರು ಈ ಒಂದು ಪಾಸವರ್ನ ಕೊಟ್ರು ಆಮೇಲೆ ಹಳೆ ಓಡೋ ಮಲ್ ಯಾರಿಗಾಗಿ ಬರ್ದೇವ್ರೆ ನಮ್ಮ ಒಂದು ಉಪದೇಶಕ್ಕಾಗಿ ಏನ್ ದೇವ್ರು ಇವನ್ನ ಇನ್ನೆಲ್ಲಾ ಬರ್ತವ್ರೆ ಅದರ ನಮ್ಮ ಒಂದು ನೀತಿ ಶಿಕ್ಷೆಕ್ಕಾಗಿ ನಾವು ನಂಬಿಕೆಯಿಂದ ನಿರೀಕ್ಷೆ ಉಳ್ಳವ್ರಾಗೇ ಮಾಡ್ಬೇಕಂತೆ ನಾವು ಓಟನ್ನ ಸ್ಥಿತಿ ಓಡೋದಿಕ್ಕೆ ಬೇಕಂತ ಎಲ್ಲಾ ಒಂದು ವಿಚಾರಗಳನ್ನ ದೇವರೇ ಮಾಡೋದು ನಮ್ಗೆ ಇದರಲ್ಲಿ ಬ್ಯೂಟಿಫುಲ್ ಆಗಿ ಕೊಟ್ಟಾರೆ ಅದರ ಅದಿಗೆ ನಮ್ ಚೆನ್ನಾಗ್ ಗೊತ್ತು ಹೇಳ್ರಿ ನೀವ್ ಹೇಳ್ರಿ ಐಗು ಉದ್ದೇಶ ಅಂದ್ರೆ ಬೈಬ್ಲ್ ಏನಕ್ಕೆ ಸೂಚನೆ ಇಸ್ರೇಲ್ ಜನ್ಗಳಂದ್ರೆ ಏನಕ್ಕೆ ಸೂಚನೆ ಆ ಇಸ್ರೇಲ್ ಜನ್ಗಳಿರೋ ಒಂದು ಚೊಚ್ಚಳು ಅಂದ್ರೆ ಯಾರಿಗೆ ಸೂಚನೆ ಫೇರೋ ಅಂದ್ರೆ ಯಾರಿಗೆ ಸೂಚನೆ ಆ ಫೇರೋ ಕೆಳಗಡೆ ಇರೋಂಥ ಒಂದು ಕೆಲಸ ವಸೂಲಿ ಮಾಡೋಂತ ಒಂದು ಆಳುಗಳು ಅಂತಂದ್ರೆ ಯಾರಿಗೆ ಸೂಚನೆ ಹೇಳ್ರಿ ನೀವ್ ಹೇಳ್ರಿ ಐಗುಪ್ತ ದೇಶ ಅಂದ್ರೆ ಏನೋ ಐಗುಪ್ತ ಅಂದ್ರೆ ಲೋಕ ವೆರಿ ಗುಡ್ ಚರೋ ಅಂದ್ರೆ ಸೈತಾನು ವೆರಿ ಗುಡ್ ಅಂದ್ರೆ ದೇವ್ ವೆರಿ ಗುಡ್ ಚಚ್ಚರ ಮಕ್ಕಳು ಅಂದ್ರೆ ಸಭೆ ವೆರಿ ಗುಡ್ ಅದರ ಸರಿ ವೆರಿ ಗುಡ್ ಅಂದ್ರ ಅದಕ್ಕೆ ನೋಡ್ರಿ ಇತ್ತೀನಿ ಐಗುಪ್ತ ಅಂದ್ರೆ ಲೋಕ ಈ ಒಂದು ಐಗುಪ್ ದೇಶಕ್ಕೆ ಒಬ್ಬ ಅರಸ ಇದ್ದಂತೆ ಯಾರು ಯಾರವನಾ ಹ ಅದಕ್ಕೆ ಈ ಪ್ರಪಂಚ ದೇವ್ರ ಯಾರು ಸೇತಾನು ಇದನಲ್ಲ ಈ ಪ್ರಪಂಚ ದೇವ್ರ ಏನ್ರಿ ಅವನು ಇದಾನೆ ಅವನು ಎಲ್ಲಾರದು ಏನ್ ಮಾಡಿದಂತೆ ಮೋಸಗೊಳ್ಸಿ ವಂಚನೆಗೊಳ್ಸಿ ತನ್ನ ಇಕ್ಕಳದಲ್ಲಿ ಏನ್ ಮಾಡಿದಾನ ಅವನು ಅವನು ಇಟ್ಕೊಂಡಿದ್ದಾನ ಅದ್ಗೆ ಹೇಳ್ತಾರಲ್ಲ ಈ ಬರುಸನ್ ಹೇಳ್ಬೇಕ್ರೆ ಮರಣದ ಭಯದ ದೆಸೆಯಿಂದ ಎಲ್ಲಾರ್ದು ಏನ್ ಮಾಡಿದಾನಂತೆ ಅವನು ಹ ದಾಸತ್ವದಲ್ಲಿ ಇಟ್ಕೊಂಡಿದಾನಂತೆ ಯಾರು ಸೇತಾನು ಅಲ್ವರ ಅದ್ಗೆ ಫೇರೋ ಏನ್ ಮಾಡಿದ್ದ ಎಲ್ಲಾರ್ದು ದಾಸತ್ವದಲ್ಲಿ ಏನ್ ಮಾಡಿದ್ದ ಅವನು ಅವನು ಇಟ್ಕೊಂಡಿದ್ದ ಭಯ ಅಲ್ಲರ ಏನ್ ಮಾಡ್ಬಿಡ್ತೀನಿ ಸಾಯಿಸ್ ಹಾಕ್ಬಿಡ್ತೀನಿ ಅಂತ ಮಾಡ್ತಾರೆ ಬೆದರಿಕೆ ಹಾಕಿ ಮರಣದ ಭಯ ಅದೇ ತರ ಇಡೀ ಜನಗಳು ಯಾರ ಬಯದಲ್ಲಿದ್ದಾರೆ ಓದಿ ಹೀಬ್ರೂಸ್ ಹೀಬ್ರೂಸ್ ಸೆಕೆಂಡ್ ಚಾಪ್ಟರ್ ಹೀಬ್ರೂಸ್ ಸೆಕೆಂಡ್ ಚಾಪ್ಟರ್ ಫಿಫ್ಟೀನ್ತ್ ವರ್ಸ್ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದನ್ನೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅದರಂತೆ ರಕ್ತ ಮಾಂಸಧಾರಿಯಾದ್ರ ಏನಂತೆ ದಾಸತ್ವ ಇದ್ದವ್ರನ್ನ ಬಿಡಿಸೋದಿಕ್ಕೆ ನೋಡ್ರ ಎಲ್ಲರೂ ಎಲ್ಲಾರು ಎಲ್ಲಾರ ದಾಸಿದಾರೆ ಯಾವ ದಾಸಿದ್ದಾರೆ ಮರಣದ ಒಂದು ದಾಸತ್ವ ಯಾಕಂದ್ರೆ ಈ ಮರಣದ ಅಧಿಪತಿ ಚೇತನ್ ಮಾಡ್ದೆ ಎಲ್ಲರೂ ಎಲ್ಲ ಗ್ರಿಪ್ಪಲೆ ಅಲ್ಲಿ ಇಟ್ಕೊಂಡ್ರ ಇವರು ಒಂದು ಅದೀನದಲ್ಲಿ ಯಾರಪ್ಪ ಇದ್ರು ಅಂದ್ರೆ ಎಲ್ಲ ಜನಗಳಿದ್ರು ಐಗೊಬ್ ದೇಶದವರು ಇದ್ರು ಇಸ್ರೇಲ್ ಜನಗಳಿದ್ರು ಇಡೀ ಲೋಕ ಜನಗಳಲ್ಲ ಇವತ್ತು ಯಾರ ಕಂಟ್ರೋಲ್ ಇರೋದು ಎಲ್ಲ ಸೇತನ್ ಕಂಟ್ರೋಲ್ ಅಲ್ರ ಅದ್ಕೆ ನೋಡ್ಬೇಕ್ರೆ ಅದರಲ್ಲಿ ಸ್ಪೆಷಲ್ ಆಗಿ ಏನ್ರಿ ಯಾರಿಗಪ್ಪ ತುಂಬಾ ಹಿಂಸೆ ಯಾರಿಗೆ ಕಷ್ಟ ಯಾರಿಗೆ ತೊಂದರೆಗಳು ಅಂತಂದ್ರೆ ದೇವರು ಆದುಕೊಂಡಂತ ಇಸ್ರೇಲ್ ಜನಗಳಿಗೆ ಅದೇ ತರ ಸೇತಾನ್ ಮುಖ್ಯವಾಗಿ ಯಾರಿಗೆ ಒಂದು ತೊಂದರೆ ಹಿಂಸೆ ಎಲ್ಲ ಕೊಡ್ತಾನೆ ಇಡೀ ಲೋಕ ಜನಗಳೆಲ್ಲ ಅವನ ಅವ್ನ ಇದ್ರಲ್ಲಿ ಇರೋದು ಆದ್ರೆ ಇದರಲ್ಲಿ ಯಾರು ಮುಖ್ಯವಾಗಿ ಒಂದು ಹಿಂಸೆ ಒಂದು ತೊಂದರೆಗಳಿತ್ತು ಅಂದ್ರೆ ಎದೆ ದೇವರು ಒಂದು ಆದುಕೊಂಡಂತ ಯಾರೀ ಒಂದು ಮಕ್ಕಳು ಯಾರೋ ಇಸ್ರೇಲ್ ಜನಗಳೇ ದೇವ್ರ ಮಕ್ಕಳು ಏನ್ ಮಾಡ್ತಾ ಇದಂತೆ ಅದ್ರಲ್ಲಿ ಹಿಂಸೆ ಪಡ್ತಾ ಇದ್ರು ಓದಿಂತೀರಿ ರೋಮಪುರದಲ್ಲಿ ಎಂಟು ಇಪ್ಪತ್ತೆರಡು ರೋಮನ್ಸ್ ಏಟ್ ಚಾಪ್ಟರ್ ವರ್ಷ ವರ್ಷ ರೋಮನ್ಸ್ ಚಾಪ್ಟರ್ ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು ನೋಡ್ರ ಜಗತ್ತೆಲ್ಲ ಏನಪ್ಪ ಯಾರಾದ್ರು ಎಕ್ಸೆಪ್ಷನ್ಸ್ ಇದರ ಅಂದ್ರೆ ಅದ್ರ ಸ್ವಲ್ಪ ಸಂತೋಷವಾಗಿರ್ಬೋದು ಸ್ವಲ್ಪ ಇದು ವೇದನೆ ಇರ್ಬೋದು ವಾಟ್ನಲ್ಲಿ ಎಲ್ಲಾರ್ಗೇನಿಲ್ಲ ನಡನಾಟ ಇದೆ ಜಗತ್ತಲ್ಲಿ ಇರೋಂತ ಪ್ರತಿಯೊಬ್ಬ ಮನುಷ್ಯರು ಇದೇ ತರ ನೋಡ್ಬೇಕ ಲೋಕದಲ್ಲಿ ಎಲ್ಲಾರು ಏನಾಗಿದ್ದಾರೆ ಇವತ್ತು ಯಾರ್ ಕಂತ ಕಂಟ್ರೋಲ್ ಇದಾರೆ ಅಂದ್ರೆ ಅದಕ್ಕೆ ಇದ್ರಲ್ಲಿ ಸ್ಪೆಷಲ್ ಆಗಿ ಯಾರ್ ಕೂಗು ಯಹೋವನ ಕಿವಿಗೆ ಬಿತ್ತವ ಒಂದು ಕೂಗ್ ಏನಾಯ್ತು ಯಹೋವನ ಕಿವಿಗೆ ಬಿತ್ತು ಅದ್ರ ಅವಾಗ ದೇವರು ಅದ್ಗೆ ಲಕ್ಷ ಕೊಟ್ಟು ಯಾರನ್ನ ಕಳ್ಸ್ಕೊಟ್ರು ಕಳ್ಸ್ಕೊಟ್ರು ಯಾರು ರಕ್ಷಕ ಮೋಸೆ ಯೇಸು ಕ್ರಿಸ್ತ ಏನಾಗಿದ್ದಾರೆ ಎಲ್ಲರ ನೀವ್ ಆರಡಿ ಪಟ ಕೇಳಿದಿರಲ್ಲ ಅದರ ಮೋಸೆ ಜೀವನ ಚರಿತ್ರೆ ನಡೆದಿರೋದಲ್ಲ ಯೇಸು ಜೀವನ ಚರಿತ್ರೆ ಏನಾಗಿದೆ ಬ್ಯೂಟಿಫುಲ್ ಆಗಿ ಏನಾಗಿದೆ ಅಲ್ಲಿ ಅಲ್ಲಿ ಪ್ಯಾರಲ್ ಆಗಿದೆ ಅಂದ್ರೆ ಅದೇ ತರ ನೋಡ್ಬೇಕ್ರೆ ಏನಪ್ಪಾ ದೇವ್ರು ಯಾರನ್ನ ಕಳ್ಸ ಅಂದ್ರೆ ನಮ್ಮ ರಕ್ಷಕನ ಏಸು ಪ್ರಭು ಏನ್ ಮಾಡಿದ್ರು ಕಳ್ಸಿಕೊಟ್ರು ಅದರ ಇವಾಗ ಯೇಸು ಕ್ರಿಸ್ತು ಏನ್ರಿ ಹ ಶ್ವೇತನಾಥ ಕೂತು ಮಾತಾಡ್ತಾರ ಹಾ ಎಲ್ಲಾ ಮಾತಲ್ಲ ಕೇಳೋದಿಲ್ಲ ಅಲ್ದ್ರ ಅದಕ್ಕೆ ಏನ್ ಬರ್ತದೆ ಹತ್ತು ಉಪದ್ರವಗಳು ಪ್ರಕಟಣೆ ಪುಸ್ತಕದಲ್ಲಿ ಏನ್ ತೋತ್ತರಿ ಹ ಏಳು ಬಾಧೆಗಳಿದೆ ಗೊತ್ತಾ ಸೆವೆನ್ ಪ್ಲೇಕ್ಸ್ ಅದರ ಆಮೇಲೆ ತ್ರೀ ಓಸ್ ಇದೆ ಅದರ ಹ ಮೂರು ಅಯ್ಯೋಗಳು ಅಂತ ಹೇಳ್ತಾರೆ ಕನ್ನಡದಲ್ಲಿ ಏನ್ ಬರ್ತಾರೆ ಗೊತ್ತಿಲ್ಲ ಅಯ್ಯೋ ಅಂತ ಹೇಳ್ತಾರೆ ಅದರ ಆಮೇಲೆ ಏಳು ಉಪದ್ರವಗಳು ಟೋಟಲ್ ಎಷ್ಟಾಯ್ತು ಈ ಹತ್ತು ಉಪದ್ರವಗಳನ್ನ ದೇವ್ರು ಈ ಲೋಕದ ಒಂದು ಇದ್ರ ಮೇಲೆ ಮಾಡದ ಕಳ್ಸೋದು ಅವಾಗ ಕಳಿಸ್ತವಾಗ ದೇವ್ರ ಮಕ್ಳುಗಳನ್ನ ಏನ್ ಮಾಡ್ತಾರೆ ಈ ಲೋಕದಿಂದ ಬಿಡುಗಡೆ ಮಾಡಿ ಏನ್ ಮಾಡ್ತಾರೆ ಸತ್ಯಕ್ಕೆ ಏನ್ ಅಲ್ಲಿ ವಿಮೋಚನೆ ಒಂದು ಇದಕ್ಕೆ ಏನ್ ಮಾಡ್ತಾರೆ ಕರ್ಕೊಂಡ್ಬಿಡ್ತಾರ ಅದಕ್ಕೆ ನೋಡಿ ಅಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಏನ್ರೀ ಆ ದಿನ ರಾತ್ರಿ ಏನ್ ಮಾಡಿದ್ರು ಒಂದು ಕುರಿನ್ ಏನ್ ಮಾಡಿದ್ರು ಅಲ್ಲಿ ಅಲ್ಲಿ ಕಡದ್ರು ಅಲ್ರ ಆ ಅದಕ್ಕೆ ಎಲ್ಲ ಮ್ಯೂಟ್ ಮಾಡ್ಕೊಂಬಿಡಿ ಬೈಬಲ್ ಅದರ ಟೈಮಲ್ಲಿ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸೊ ಅದಕ್ಕೆ ನೋಡ್ಬೇಕ್ರೆ ಆ ನೈಟ್ ಏನ್ರಿ ಒಂದು ಕುರಿನ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಕಡಿಬೇಕಾಗಿತ್ತು ಅಲ್ಲರ ಅದಕ್ಕೆ ಏನು ಮಾಡ್ಬೇಕಾಯ್ತು ಅದಕ್ಕೆ ಬೇಕಾದಂಥ ಸಿದ್ಧತೆ ಎಲ್ಲ ತ್ರೀ ಫೋರ್ ಡೇಸ್ ಮುಂಚೆನೆ ಮಾಡ್ಬೇಕಾಗಿತ್ತು ಅದರ ಒಂದು ಕುರಿಮರಿನ ಆಯ್ಕೆ ಮಾಡಿಕೊಂಡು ಮನೇಲಿ ಮಾಡ್ಬೇಕು ತ್ರೀ ಡೇಸು ಸಾಕಬೇಕು ಅದು ಎಂಥ ಕುರಿಮರಿ ಏನ್ರಿ ಏನೋ ಒಂದು ಡಿಫೆಕ್ಟ್ ಆಗಿರೋದು ಪ್ರಾಬ್ಲಮ್ ಆಗಿರೋದಲ್ಲ ಗಂಡಾಗಿರೋದು ಮೊದಲನೇ ವರ್ಷದ್ದು ಪೂರ್ಣ ಅಂಗವಾಗಿರೋದು ಇಂಥದ್ದೇ ಸೆಲೆಕ್ಷನ್ ಮಾಡ್ಕೊಂಡು ತಗೊಂಡ್ಬರ್ಬೇಕಾಯ್ತು ನೋಡ್ರಿ ಇಂತೀನಿ ಅಲ್ರ ಅದನ್ನ ಏನ್ ಮಾಡ್ಬೇಕು ಸಂಜೆ ವೇಳೆ ಮಾಡಕೋ ಕಡಿಬೇಕಾಯ್ತು ಇವಾಗ ನಮ್ ಚೆನ್ನಾಗ್ ಗೊತ್ತು ಆ ಕುರಿ ಮರಿ ಯಾರನ್ನ ಸಿಗ್ನಿಫೈ ಮಾಡ್ತದೆ ಏಸು ಕ್ರಿಸ್ತನೇ ಮಾಡ್ತಾರೆ ಸಿಗ್ನಿಫೈ ಮಾಡ್ತಾರೆ ಅಲ್ವಾ ಅದಕ್ಕೆ ನಾವು ಓದಿರಂತ ಆದರ ವಚನ ಓದಲ್ವಾ ಪಸ್ಕದ ಕುರಿ ಆಗಿರೋ ನಮ್ಮ ಏನ್ರಿ ಏಸು ಕೃಷಿ ಏನಾಗಿದೆ ಬಲ್ಲಿ ಓದಿ ಫಸ್ಟ್ ಫೈವ್ ಸೆವೆನ್ ನೀವು ಹುಳಿ ಇಲ್ಲದವರೆನಿಸಿಕೊಂಡದರಿಂದ ಹಳೇ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಿಕದಂತಾಗಿರ್ರಿ ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ಯಾಕೆ ಪಸ್ಕದ ಯಜ್ಞದ ಕುರಿ ಏನಾಗಿದೆ ಕುಯ್ದಿದೆ ಅದ್ ಯಾವ್ದೆಂದರೆ ಕ್ರಿಸ್ತನೇ ಅಂತ ಹೇಳ್ತಾರೆ ನಮಗಾಗೆ ಏನ್ರೆ ಕಡಿಯಲ್ಪಟ್ಟಿದ್ರಿಂದ ಇದನ್ನೇ ಮಾಡಕ್ ನಾವು ಇದನ್ನ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಅದ್ಗೆ ಇದನ್ನ ಆಚರಣೆ ಮಾಡದ ಕ್ರಮ ಏನು ಕಡಿಬೇಕಾದ್ರೆ ಒಂದು ಮೂಳೆ ಕೂಡ ಏನಾಗ್ಬಿಡ್ದು ಮುರಿಬಾರ್ದು ಏಸು ಕ್ರಿಸ್ತನ್ ಮೂಳೆ ಮುರಿತಾ ಹಿಸ್ತ ಒಂದು ಮೂಳೆ ಕೂಡ ಏನಾಗಿಲ್ಲ ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಹಾ ಏನ್ ಹೇಳ್ತಾರೆ ನೀತಿವಂತನ ಒಂದು ಮೂಳೆ ಕೂಡ ಏನಾಗದಿಲ್ಲ ಏಸು ಕ್ರಿಸ್ತನ ಒಂದು ಮೂಳೆ ಕೂಡ ಏನಾಗಿಲ್ಲ ಮುರಿದಿಲ್ಲ ಮೂಳೆ ಅಂದ್ರೆ ಬೈಬಲ್ ನಲ್ಲಿ ವಿಶ್ವಾಸಕ್ಕೆ ಒಂದ್ ಸೂಚನೆ ಅಲ್ದರ ಅದಕ್ಕೆ ನೋಡ್ಬೇಕಾರ ಅಬ್ರಾಮು ಎಲಿಜಬೆತ್ರ ವಾಗ್ದಾನಿಸ್ಕೊಂತ ಗೊತ್ತಾ ಹಾ ಎಲ್ಲಿ ಕೈ ಇಟ್ಬಿಟ್ಟು ತಲೆ ಮೇಲೆ ಹಣ ಇಟ್ಬಿಟ್ಟು ಹೇಳು ಅಂತ ಹೇಳ್ತಾನ ತೊಡೆ ಕೆಳಗೆ ಯಾಕೆ ತೊಡೆ ಕೆಳಗಡೆ ಅಂದ್ರೆ ನಮ್ಮ ದೇಹದಲ್ಲಿಂತ ದೊಡ್ಡ ಮೂಳೆ ತೊಡೆಯಲ್ಲಿ ಅದರ ಲಾರ್ಜೆಸ್ಟ್ ಬೋನ್ ಫೆನೂರ್ ಬೋನ್ ಅಂತ ಹೇಳ್ತಾರೆ ಆಮೇಲೆ ಆ ಬೋನು ಅಷ್ಟು ಈಜೆಗೆ ಡಿಸಿ ಆಗಲ್ಲ ನೀವು ಸಮಾಧಿಯಲ್ಲಿ ಊತ್ ಬಿಟ್ರು ಸರಿ ಆ ಮೂಳೆ ಅಷ್ಟು ಈಜೆಗೆಲ್ಲ ಕೊಳಿಯೋದಿಲ್ಲ ಅಲ್ವರ ಅದಕ್ಕೆ ಸ್ಪೆಷಾಲಿಟಿ ಅದೇನಿಕಪ್ಪ ಮೀನಿಂಗ್ ಅಂದ್ರೆ ನಂಬಿಕೆಗೇನ್ರಿ ಒಂದು ಮೀನಿಂಗ್ ಒಂದ್ ಸೂಚನೆ ಅದಕ್ಕೆ ಯೇಸು ಕ್ರಿಸ್ತನ್ ದೇಹದಲ್ಲಿ ಒಂದೇ ಒಂದು ಮೂಳೆ ಏನಾಗಿಲ್ಲ ಮುರಿದಿಲ್ಲಾ ಅಂತಂದ್ರೆ ಗೊತ್ತ ಮೀನಿಂಗು ಅವರ ನಂಬಿಕೆ ಸ್ವಲ್ಪ ಕೂಡ ಏನಾಗಿಲ್ಲ ಮುರ್ದಿಲ್ಲ ಅದ್ಕೆ ಓದಿಂತೀರಿ ಎಲ್ಲಿ ಚಾನ್ ನೈನ್ಟೀನ್ ತರ್ಟಿ ಸಿಕ್ಸ್ ಯೋಹನ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತಾರನೇ ವಚನ ಯಾಕೆಂತ ಆತನ ಒಂದು ಎಲ್ಬನ್ನಾದರೂ ಮುರಿಯಕೂಡದು ಎಂದು ಶಾಸ್ತ್ರದಲ್ಲಿ ಬರೆದ ಮಾತು ನೆರವೇರುವಂತೆ ಇದಾಯಿತು ಇದಾಯಿತು ಯಾಕೆ ಶಾಸ್ತ್ರ ಏನ್ ಬರ್ದಿದ್ರೆ ಆತನ ದೇಹದಲ್ಲಿ ಒಂದು ಎಲ್ಬು ಕೂಡ ಏನೇ ಬಿಡ್ದು ಮುರಿಬಾರ್ದು ಅಂತ ಅದ್ರ ಆಮೇಲೆ ಅದ್ ಹೆಂಗಿರ್ಬೇಕತ್ತೆ ಮೊದಲನೇ ವರ್ಷ ಏನಾಗಿರ್ಬೇಕು ಗಂಡಾಗಿರ್ಬೇಕು ಅಲ್ವರ ಅದ್ರಲ್ಲಿ ಲೋಪ ದೋಷ ಇರ್ಬೇಕಾ ಡಿಫೆಕ್ಟ್ ಇಲ್ಲ ಅದ್ಗೆ ನಮ್ಮ ಒಂದು ಪಸ್ಕದ ಕುರಿಯಾಗಂತ ಏಸು ಕ್ರಿಸ್ತು ಹೆಂಗಿದ್ರು ಓದಿ ಈ ಬ್ರೂಸ್ ಸೆವೆನ್ ಟ್ವೆಂಟಿ ಸಿಕ್ಸ್ ಫೆಬ್ರವರಿ ಏಳನೇ ಅಧ್ಯಾಯ ಇಪ್ಪತ್ತಾರನೇ ವಚನವನೇ ನಮಗೆ ಬೇಕಾದ ಮಹಾಯಾಜಕನು ಈತನು ಪರಿಶುದ್ಧನು ನಿರ್ದೋಷಿಯು ನಿಷ್ಕಳಂಕನು ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು ಆಕಾಶ ಮಂಡಲಗಳ ಗಿಂತ ಉನ್ನತದಲ್ಲಿರುವವನು ಆಗಿರುವನು ನೋಡ್ರಾ ಹೆಂಗಿದಂತೆ ನಿಷ್ಕಳಂಕನು ಅದರ ಪರಿಶುದ್ಧನು ಲೋಪ ದೋಷ ಇಲ್ಲದವನು ಯಾರಂತೆ ನಮಗ್ ಕರ್ತನಾಗಿದಂತ ಯೇಸು ಕ್ರಿಸ್ತನು ಅಂದ್ರೆ ಈ ಒಂದು ಪಸ್ಕದ ಕುರಿನ ಸ್ಯಾಕ್ರಿಫೈಸ್ ಏನೋ ಐಗುಬ್ ದೇಶದಲ್ಲಿ ಈ ಒಂದು ಪಸ್ಕನ ಕುರಿ ಕಡದ್ರು ಯಾರ್ಗ ಕಡದ್ರು ಅಂತಂದ್ರೆ ಇದು ಎಲ್ಲಾ ಜನಗಳಿಗೆ ಏನ್ ಮಾಡ್ತಾ ಇಲ್ಲ ರಕ್ಷಣೆ ಕೊಡ್ತಾ ಇಲ್ಲ ಯಾರ ರಕ್ಷಣೆ ಕೊಡ್ತಾ ಇದ್ದಿದ್ದು ಮುಖ್ಯವಾಗಿ ಅಂದ್ರೆ ಚೊಚ್ಚುಲ ಮಕ್ಕಳಿಗೆ ವಿಶೇಷವಾದ ರಕ್ಷಣೆ ಯಾಕಂದ್ರೆ ಮರಣದ ದೂತ ಹಾದು ಹೋಗ್ಬೇಕಾದ್ರೆ ಯಾರ್ಗೆ ಮರಣದ ಭಯ ಇದ್ದಿದ್ದು ಚೊಚ್ಚುಲ್ ಮಕ್ಳು ಹಂಗರಿ ಚೊಚ್ಚುಲ್ ಮಕ್ಳಂದ್ರೆ ಯಾರು ಯಾರನ್ನ ಸಿಗ್ನಿಫೈ ಮಾಡ್ತದೆ ಈ ಚೊಚ್ಚಲ ಮಕ್ಕಳು ಇದ್ರು ಅವ್ರಿಗೆ ಮರಣದ ಭಯ ಇದ್ದಿದ್ದು ಅದರ ಇದ್ದು ಯಾರು ಎಸ್ ಅದರ ಬೈಬಲ್ ಎಲ್ಲ ಇದ್ಯಾ ಸಭೆನ ಹೋಗ್ಬಿಟ್ಟು ಚೊಚ್ಚಲ್ ಮಕ್ಕಳು ಅಂತೆಲ್ಲ ಹೇಳಿದ್ಯಾ ಹ್ಮ್ ಟ್ವೆಂಟಿ ತ್ರೀ ಫೆಬ್ರವರಿ ಹನ್ನೆರಡನೇ ಅಧ್ಯಾಯ ಇಪ್ಪತ್ಮೂರನೇ ವಚನ ಪರಲೋಕದಲ್ಲಿ ಹೆರ್ಸ್ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ದಿಗೆ ಬಂದಿರುವ ನೀತಿವಂತರ ಆತ್ಮದ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಬೇಲಿನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣದ ರಕ್ತದ ಬಳಿಗೂ ಬಂದಿದ್ದೀರಿ ನೋಡ್ರಾ ಏನ್ ಹೇಳ್ತಾರೆ ಯಾರ ಬಳಿಗಂತೆ ಚೊಚ್ಚಲ ಮಕ್ಕಳ ಸಭೆಗೂ ಅಲ್ಲರಾ ಚೊಚ್ಚಲ ಮಕ್ಕಳ ಸಭೆ ಸಭೆನ ದೇವ್ರ ಏನಂದ್ರೆ ಚೊಚ್ಚಲ ಒಂದು ಮಕ್ಕಳು ಅಂತ ದೇವ್ರೇನ್ ಮಾಡ್ತಾರೆ ಕರಿತಾ ಇದ್ದಾರ ಅಂದ್ರೆ ಮರಣದ ಭಯ ಯಾರಿಗಿದ್ದು ಇವ್ಗೆ ಇದ್ದಿದ್ದು ಮಿಕ್ಕಿದ್ದು ಇಸ್ರೇ ಜನಗಳಿಗೆ ಯಾರಿಗೂ ಆಗ್ಲಿ ಏನಾಯ್ತಲ್ಲ ಮರಣದ ಭಯನೇ ಇರ್ತಾ ಇಲ್ಲ ಐಗು ಉದ್ದೇಶದಲ್ಲಿ ಕೂಡ ಚೊಚ್ಚುಲ ಮಕ್ಳಗ್ ಬಿಟ್ರೆ ಇನ್ ಯಾರಿಗೂ ಮರಣದ ಭಯ ಏನಾಗ್ತಾ ಇಲ್ಲ ಇರ್ತಾ ಇಲ್ಲ ಅಲ್ದಾರ ಅದಕ್ಕೆ ಇವಾಗ ಮರಣದ ಭಯ ಯಾರಿಗಪ್ಪ ಅಂದ್ರೆ ಚೊಚ್ಚುಲ್ ಮಕ್ಳ ನಮಗೇನೆ ಅದರ ಸರಿ ನಮ್ಗೆ ಯಾವ್ದು ಮರಣದ ಭಯ ಇದೆ ನಮ್ಗೆ ಯಾವ ಮರಣದ ಭಯ ಇದೆ ಎರಡನೇ ಮರಣದ ಭಯ ಎಸ್ ಎರಡನೇ ಮರಣದ ಭಯ ನಮ್ಗೆ ಇರ್ಬೇಕು ಬೇಡವಾರ್ಬೇಕು ಮಿಸ್ಟೇಕ್ ಮಾಡ್ದೆ ಎಸ್ ಅದಕ್ಕೆ ನೋಡ್ಬೇಕಾರೆ ಆ ಒಂದು ಮರಣದ ದೂತ ಹಾದು ಹೋಗಂತ ಟೈಮ್ ಅಲ್ಲಿ ಅದು ಯಾವಾಗ ಅಂತ ನೋಡ್ತೀರಿ ನೈಟ್ ಅಲ್ರ ಸುವಾರ್ತೆ ಯುಗದ ರಾತ್ರಿಯಲ್ಲೇ ಈ ಮರಣದ ದೂತ ಏನ್ ಮಾಡ್ತಾ ಕೆಲಸ ಮಾಡ್ತಾ ಇರ್ತಾನೆ ಸೆಕೆಂಡ್ ಎತ್ತಿನ ಭಯ ಯಾವಾಗ ಈ ಸುವಾರ್ತೆ ಯುಗದ ರಾತ್ರಿಯಲ್ಲಿ ಅಲ್ದರಾ ಅದ್ಗೆ ನೋಡ್ಬೇಕ್ರೆ ಆ ಟೈಮಲ್ಲಿ ಎಲ್ಲಿರ್ಬೇಕು ನಾವು ಮನೆ ಒಳಗನೆ ಏನಾಗಿರ್ಬೇಕು ನಾವು ಸುರಕ್ಷಿತವಾಗಿ ಇರ್ಬೇಕು ಇಲ್ಲ ಅಂದ್ರೆ ನಾವ್ ಎಲ್ಗೋಗ್ತಿರ ಸೀದಾ ಸೆಕೆಂಡ್ ಎತ್ಕೊಂತ ಫುಲ್ ಪಾಸಿಬಿಲಿಟೀಸ್ ಏನಾಗಿದೆ ಅಲ್ಲಿ ಇದೆ ಅಲ್ದ ಆಮೇಲೆ ನೋಡ್ರಿ ಅಲ್ಲಿ ಏನ್ ನೋಡ್ತೀರಿ ಯಾವಾಗ ಈ ಮರಣದ ದೂತ ಹಾದು ಹೋಗ್ಬಿಡ್ತಾನ ಚೊಚ್ಚಲ್ ಮಕ್ಳಿಗೆಲ್ಲ ರಕ್ಷಣೆ ಆಗ್ಬಿಡ್ತಾರ ಇಮಿಡಿಯೇಟ್ ಆಗಿ ಅಲ್ದಾರ ನೆಕ್ಸ್ಟ್ ಯಾರಿಗೆ ಬಿಡುಗಡೆ ಆಯ್ತೋಲ್ ಮಿಕ್ಕಿ ಜನಗೆ ಎಲ್ಲರಿಗೂ ಬಿಡುಗಡೆ ಆಯ್ತಾ ಇಲ್ವಾ ಎಸ್ ಅದೇ ತರ ಒಂದ್ಸತಿ ಚೊಚ್ಚಲ್ ಮಕ್ಕಳ ರಕ್ಷಣೆ ಹೊಂದ್ಬಿಟ್ಟ ಅಂದ್ರೆ ಮಿಕ್ಕಿದ ಲೋಕ ಜನಗಳಿಗೆ ಎಲ್ಲಾರ್ಗು ದೇವ್ರ ಮಕ್ಳು ಆಗ ಬರೋಂತ ಎಲ್ಲಾರ್ಗು ಏನ್ರಿ ಒಂದು ವಿಮೋಚನೆ ಅದರ ಒಂದು ಏನಾಗಿದೆ ಇದೆ ಅದರ ಓದಿಂತೀನಿ ಎಲ್ಲಿ ರೋಮನ್ಸ್ ಟ್ವೆಂಟಿ ಒನ್ ರೋಮನ್ಸ್ ಏಟ್ ಟ್ವೆಂಟಿ ಒನ್ ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ ನೋಡ್ರ ಏನಂತೆ ಅದಕ್ಕೂ ಕೂಡ ಒಂದು ನಿರೀಕ್ಷೆ ಉಂಟು ಅವೆಲ್ಲ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳಾಗದಕ್ಕೆ ಅದಕ್ಕೂ ಒಂದು ನಿರೀಕ್ಷೆ ಅದರ ಅದಕ್ಕೆ ಕಾನಂದ ಯಾರು ಮಾತ್ರ ಬರಲಿಲ್ಲ ಚೊಚ್ಚರ್ ಮಕ್ಕಳಿಗೆ ಮಾತ್ರ ಬರಲಿಲ್ಲ ಇವ್ರು ಕೂಡ ಜೊತೆಗೆ ಬಂದ್ರು ಅಲ್ವ ಅದೇ ನೋಡ್ಬೇಕು ನೆಕ್ಸ್ಟ್ ಎಲ್ಲರಿಗೂ ಏನಿದೆ ಒಂದು ರಕ್ಷಣೆ ಇದೆ ಆದ್ರೆ ಇಜ್ರ ಜನಗಳಿಗೆ ಎಂತಂದ್ರು ನೋಡಪ್ಪ ಆಕಿಂತ ಮುಂಚೆ ನೀವು ಪಸ್ಕನ ಆಚರಣೆ ಮಾಡ್ಬೇಕು ಎಲ್ಲಿ ಆಚರಣೆ ಮಾಡ್ಬೇಕು ಐ ದೇಶದಲ್ಲಿ ಆಚರಣೆ ಮಾಡ್ಬೇಕು ಅದೇ ತರ ನಮಗೆ ಬಂದ್ಬಿಟ್ಟು ಈ ಪಸ್ಕನ ಆಚರಣೆ ಮಾಡಕ್ ಈ ಲೋಕದಲ್ಲಿ ದೇವ್ರ ಮಕ್ಳು ಮಕ್ಳಿಗೆ ಇವಾಗ ನೀವಾಗ ಆಚರಣೆ ಮಾಡ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರು ಹದಿನಾಕನೇ ಹತ್ತನೇ ತಾರೀಕು ಕುರಿನ ಮಾಡಿ ನೀವ ಹತ್ಕೊಳ್ಳಿ ಹದಿನಾಲ್ಕನೇ ದಿನಕ್ಕವರೆಗು ನೀವು ಸಾಕಿ ಹದಿನಾಲ್ಕನೇ ತಾರೀಕು ಸಂಜೆ ವೇಳೆಯಲ್ಲಿ ಏನ್ ಮಾಡ್ಬೇಕು ನೀವು ಕುರಿನಾ ಕಡಿಬೇಕು ಅಂತಂದ್ರು ಅಲ್ವರ ಅದ್ಗೆ ಯೇಸು ಕೃಷ್ಣ ಅವ್ರ ಸೆಲೆಕ್ಷನ್ ಮಾಡಿದ್ದು ಅಂದ್ರೆ ಯೇಸು ಕೃಷ್ಣ ಬಂದಿದ್ದು ಯಾವತ್ತು ಓದಿ ಅಂತೀನಿ ಯೋಹಾನ ಹನ್ನೆರಡು ಒಂದು ಓದಿ ಮೊದಲು ಯೋಹಾನ ಹನ್ನೆರಡನೇ ಅಧ್ಯಾಯ ಒಂದನೇ ವಚನ ಪಸ್ಕಾ ಹಬ್ಬವು ಇನ್ನು ಆರು ದಿವಸ ಮುಂದೆ ಇರಲಾಗಿ ಏನ್ರಿ ಪಸ್ಕಾ ದಿವಸ ಇನ್ನ ಆರು ದಿವಸ ಮುಂದೆ ಇರಲಾಗಿ ಅಂತ ಹೇಳ್ತಾರೆ ಆರು ದಿವಸ ಮುಂದೆ ಇರಲಾಗಿ ಅಂತಂದ್ರೆ ಏನ್ರೆ ನಾವು ಆರು ದಿವಸ ಹಿಂದಕ್ಕೆ ಬಂದ್ರೆ ಒಂಬತ್ತನೇ ದಿವಸಕ್ಕೆ ಏನಾಗ್ತಾರೆ ಇದು ಬರ್ತಾರೆ ಅದರ ನೆಕ್ಸ್ಟ್ ಆಮೇಲೆ ಹಾ ಏಸು ಬೆಥಾನ್ಯಕ್ಕೆ ಬಂದನು ಬೆಥಾನ್ಯಕ್ಕೆ ಏನು ಮಾಡ್ತಾರೆ ಲಾಸ್ ಮನೆಗೆ ಬರ್ತಾರೆ ಅದರ ಎಷ್ಟನೇ ತಾರೀಕು ಒಂಬತ್ತನೇ ತಾರೀಕು ಇವಾಗ ಯೋಹಾನ ಹನ್ನೆರಡು ಇಪ್ಪತ್ತೊಂದು ಟ್ವೆಲ್ ಚಾಪ್ಟರ್ ಅಲ್ಲೇ ಟ್ವೆಂಟಿ ಫಸ್ಟ್ ವರ್ಷ ನೋಡೋಣ ಇವರು ಗಲೀಲಾಯದಲ್ಲಿರುವ ಬೆತ್ಸಾಯಿದ ಊರಿನ ಫಿಲಿಪ್ಪನ ಬಳಿಗೆ ಬಂದು ಯೋಹಾನ ಹನ್ನೆರಡನೇ ಅಧ್ಯಾಯದಲ್ಲೇ ಮರುದಿನ ಅಂತ ಅಧ್ಯಾಯ ವಚನ ಕರೆಕ್ಟ್ ಮರು ದಿವಸ ಜಾತ್ರೆಗೆ ಬಂದಿದ್ದ ಜನಸಮೂಹವು ಬರುತ್ತಾನೆಂದು ಕೇಳಿ ಖರ್ಜೂರದ ಗರಿಗಳನ್ನು ತಕ್ಕೊಂಡು ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದು ಇದು ಎಷ್ಟನೇ ದಿನ ಅಂತಾರೆ ನೆಕ್ಸ್ಟ್ ಡೇ ಅಂತ ನೋಡ್ತೇ ಅಲ್ರ ಮರುದಿನ ಅಂತಂದ್ರೆ ಎಷ್ಟು ದಿನ ಟೆಂತ್ ಡೇ ಅಂದ್ರೆ ಏಸು ಕ್ರಿಸ್ತು ಯರ ಬಂದಿದ್ದು ಕರೆಕ್ಟ್ ಆಗಿ ಆ ಕುರಿ ಮನ ಆಯ್ಕೆ ಮಾಡ್ಕೊಳಂತ ಒಂದು ಟೆಂತ್ ಡೇ ಏನ್ ಮಾಡ್ತಾರೆ ಇವರು ಇವ್ರು ಒಳಗಡೆ ಬರ್ತದ್ರ ಅದ್ಗೆ ಒಳಗಡೆ ಬಂದು ಫೋರ್ಟೀನ್ತ್ ಡೇ ಅವ್ರಿಗೆ ಏನ್ ಮಾಡ್ಬೇಕಾಯ್ತ ಅಲ್ಲಿ ಅಲ್ಲಿ ಅಂದೇ ಅದಕ್ಕೆ ಅದ್ಗೆ ಯೇಸು ಕ್ರಿಸ್ತು ಅವ್ರ ಸತ್ತಿರೋದು ಶಿಲ್ವೆ ಮೇಲೆ ಯಾವಾಗ ಅಬೀಬ್ ಮಾಸದಲ್ಲಿ ನಿಸಾನ್ ಮಾಸದಲ್ಲಿ ಹದಿನಾಲ್ಕನೇ ತಾರೀಕು ಯಾವ ಸಮಯದಲ್ಲಿ ಯೇಸು ಕ್ರಿಸ್ತು ಶಿರ್ಮಿ ಮೇಲೆ ಸತ್ತಿದ್ದು

ಒಂಬತ್ತು ಗಂಟೆ ಯೇಸು ಕ್ರಿಸ್ತು ಉಸಿರು ಬಿಟ್ಟಿದ್ದು ಯಾವಾಗ ಅಂದ್ರೆ ಮಧ್ಯಾಹ್ನ ಮೂರ್ ಗಂಟೆಗೆ ಅದಕ್ಕೆ ನೋಡಿ ಮಾರ್ಕ್ ಫಿಫ್ಟೀನ್ ಚಾಪ್ಟರ್ ವರ್ಷ ತರ್ಟಿ ತ್ರೀ ಓದಿ ಮಧ್ಯಾಹ್ನವಾದಾಗ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿದು ಸಾಯಂಕಾಲ ಮೂರು ಗಂಟೆಯ ತನಕ ಇತ್ತು ಸಾಯಂಕಾಲ ಮೂರು ಗಂಟೆ ತನಕ ಇತ್ತು ಮೂರು ಗಂಟೆಗೆ ಏಸು ಎಲೋಹಿ ಎಲೋಹಿ ಲಮಾ ಸಬಕ್ ಥಾನಿ ಎಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದಿ ಎಂದು ಮಹಾಧ್ವನಿಯಿಂದ ಕೂಗಿದಾನೆ ನೋಡ್ರೂಗಿಂತ ಪ್ರಾಣ ಬಿಟ್ರು ಅಂತ ಕೂಡ ಮಾಡ್ತೀನಿ ಎಷ್ಟಂದ್ರೆ ತ್ರೀ ಓ ಕ್ಲಾಕ್ ಅಲ್ರ ಸೊ ಅದಕ್ಕೆ ಅಲ್ಲಿ ಸಾಯಂಕಾಲದ ಹೊತ್ತು ಏನ್ಮಾಡಿ ಕುರಿನಾ ನೀವ್ ಕಡಿ ಅಂತ ಹೇಳಿ ಆದ್ರೆ ಇಸ್ರೇಲ್ ಜನಗಳು ಈ ಕುರಿನಾ ಯಾವ ಸಮಯದಲ್ಲಿ ಕಡಿಬೇಕು ಅಂತಂದ್ರೆ ಇಸ್ರೇಲ್ ಅಲ್ಲಿ ಸಾಯಂಕಾಲ ಅಂತ ಹೇಳ್ಬೇಕಾರೆ ಎರಡು ಸಾಯಂಕಾಲಗಳಿತ್ತು ಏನಪ್ಪಾ ಅಂತ ನೋಡ್ಬೇಕಾರೆ ಏನ್ರೀ ಒಂದು ಗ್ರೇಟರ್ ಈವ್ನಿಂಗ್ ಇನ್ನೊಂದು ಲೆಸರ್ ಇವ್ನಿಂಗ್ ಅಂತ ಹೇಳ್ತಾರೆ ಹನ್ನೆರಡರಿಂದ ಮೂರ್ ಗಂಟೆವರೆಗೂ ಒಂದು ಸಾಯಂಕಾಲ ಆಮೇಲೆ ಮಧ್ಯಾಹ್ನ ಮೂರ್ ಗಂಟೆ ಅಂತ ಹೇಳಿದ್ರಿ ಸಾಯಂಕಾಲ ಆರ್ ಗಂಟೆವರೆಗೂ ಏನ್ರಿ ಒಂದು ಸಾಯಂಕಾಲ ಇವಾಗ ಕೂಡ ನೋಡಿ ನಾವು ಟೈಮಿಂಗ್ಸ್ ಬರಿಬೇಕಾರೆ ಏನ್ ಬರೀತಿರಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದ ತಕ್ಷಣ ನಾವ್ ಏನಂತ ಬರೀತಿರಿ ಪೇಪರ್ ಬರಿಬೇಕಾರೆ ಟ್ವೆಲ್ ಯಾಕಪ್ಪ ಟ್ವೆಲ್ ಪಿ ಎಂ ಅಂತ ಬರೀತಿರಿ ಪೋಸ್ಟ್ ಮೆರಿಡಿಯನ್ ಅಂತ ಬರೀತೀರಿ ಪಿ ಎಂ ಅಂದ್ರೆ ಏನ್ರಿ ಸಾಯಂಕಾಲ ಅದು ಒಂದ್ ಸಾಯಂಕಾಲನೆ ಮಧ್ಯಾಹ್ನ ಮೂರ್ ಗಂಟೆಗೆ ಏನ್ ಬರ್ತೀರಿ ತ್ರೀ ಪಿ ಎಂ ಅಂದ್ರ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಪಿ ಎಂ ಅಂತ ಬರ್ತೀರಿ ಆ ಎರಡು ಈವ್ನಿಂಗ್ ಗಳ ನಡುವೆ ಕರೆಕ್ಟ್ ಆಗಿ ಮೂರು ಗಂಟೆಗೆ ಏನಪ್ಪ ಏಸು ಕ್ರಿಸ್ತ ಸಾಹಿಬ್ ಯಾಕಂದ್ರೆ ಇಸ್ರೇಲ್ ಜನಗಳು ಐಗುಪ್ ದೇಶದಲ್ಲಿ ಇರ್ಬೇಕಾರೆ ಅದೇ ಟೈಮಿಗೆ ಏನ್ ಮಾಡ್ತಾ ಇದ್ದು ಕುರಿನ ಕಡಿತದೆ ಸರಿ ಇವಾಗ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಇವಾಗ ಪಸ್ಕದ ಕುರಿ ಯಾರು ಯೇಸು ಕ್ರಿಸ್ತಲ್ಲಿ ಏನ್ ಮಾಡಿದ್ರು ಅವರು ಹದಿನಾಲ್ಕನೇ ತಾರೀಕು ಮೂರ್ ಗಂಟೆಗೆ ಅವರು ಪ್ರಾಣ ಏನ್ ಮಾಡ್ಬಿಟ್ರು ಬಿಟ್ಬಿಟ್ರು ಸರಿ ಅವಾಗ ಇಸ್ರೇಲ್ ಜನಗಳು ಆಚರಣೆ ಮಾಡಿದ್ರಾಲ್ಬ ಸಾಕ್ರೆ ಪಸ್ಕಾನ ಆಚರಣೆ ಯೋಹನ ಹದಿನೆಂಟನೇ ಅಧ್ಯಾಯ ವಚನ ಯೋಹನ ಹದಿನೆಂಟು ಕಾಯುತ್ತಿನ ಬಳಿಯಿಂದ ಅರಮನೆಗೆ ಕರ್ಕೊಂಡು ಹೋದರು ಹ ನೋಡ್ರಿ ಯೇಸು ಕೃಷಿಕ್ಕಿಂತ ಮುಂಚೆ ಏಸು ಕೃಷಿ ಮಾಡಿದ್ರೆ ಅರೆಸ್ಟ್ ಮಾಡ್ಕೊಂಡು ಗಾರ್ಡನ್ ಹೋಗೋರೆ ಚೆನ್ನಾಗ್ ಗೊತ್ತು ಏನ್ ಮಾಡಿದ್ರು ತಕೊಂಡ್ ಹೋಗ್ತಾರೆ ಪಿಲಾತ ತಕೊಂಡೋಗ್ತಾರೆ ಎರಡ ತಕೊಂಡು ಹೋಗ್ತಾರೆ ತಿರ್ಗಾ ವಾಪಸ್ ಪಿಲಾತ ಕರ್ಕೊಂಡ್ ಬರ್ತಾರೆ ಏನ್ ಮಾಡ್ತಾರೆ ಪಿಲಾತ ಬರ್ಕೊಬಿಡ್ತಾರೆ ಶಿಲ್ವೆ ಮೇಲೆ ಹಾಕಿರಿ ಇವ್ರು ಮಾಡೋಕ್ಕು ನನ್ಗೇನಿಲ್ಲ ಯಾವ್ದು ಒಂದು ಸಂಬಂಧ ಇಲ್ಲ ಅಂದ್ರ ಆರು ಗಂಟೆಗೆ ಆ ಒಂದು ಕಮ್ಯಾಂಡ್ ಕೊಡ್ತಾರೆ ಆರ್ ಗಂಟೆ ಕೊಟ್ಟಿದ್ಮೇಲೆ ಬೆಳಿಗ್ಗೆ ಆರ್ ಗಂಟೆಯಿಂದ ಹಿಡಿದು ಒಂಬತ್ತು ಗಂಟೆವರೆಗೂ ತ್ರೀ ಅವರ್ಸ್ ಏಸು ಕ್ರಿಸ್ತು ಏನ್ರೀ ಪಿಲಾತಿನ ಅರಮನೆಯಿಂದ ಗುಲ್ಗೊತ್ತಾ ಬೆಟ್ಟಕ್ಕೆ ಏನ್ ಮಾಡೋರ್ರೆ ನಡ್ಕೊಂಡು ಹೋಗೋರ್ರೆ ಎಷ್ಟ್ ಕಿಲೋಮೀಟರ್ ಗೊತ್ತಾ ನಾಟ್ ಇವನ್ ತ್ರೀ ಟು ಫೋರ್ ಕಿಲೋಮೀಟರ್ಸ್ ತ್ರೀ ಅವರ್ಸ್ ಏಸು ಕಿಸ್ತು ನಡ್ಕೊಂಡು ಹೋಗಿರ್ಬೇಕಾದ್ರೆ ಅವ್ರ ಎಷ್ಟು ಹಿಂಸೆ ಎಷ್ಟು ತೊಂದರೆ ಆಗಿರ್ಬೇಕು ಅಷ್ಟು ಭಾರವಾಗಿರೋ ಸಿಲ್ಬೆ ಎತ್ಕೊಂಡು ಹೋಗ್ಬೇಕಾರೆ ಕೊನೆಗೆ ಏಸು ಕಸಮ್ ಸ್ವಲ್ಪ ಸ್ವಲ್ಪ ಫ್ರೀ ಟೈಮ್ ಕೊಡದಿರ ಏನ್ ಮಾಡ್ತಾರೆ ಶಿಲ್ಬೇಗ್ ಏನ್ ಮಾಡ್ತಾರ ಅವ್ರನ್ನ ಹಾಕ್ತಾರೆ ಇಲ್ಲಿ ಏನ್ ಹೇಳ್ತಾರೆ ಪಿಲಾತಿನ ಒಂದ್ ಕರ್ಕೊಂಡು ಹೋಗ್ಬೇಕಾದ್ರೆ ಏನ್ರೀ ಅವ್ರ ಇನ್ನ ಪಸ್ಕ ಏನ್ ಮಾಡಿಲ್ವಂತೆ ಮಾಡಿಲ್ಲ ಮತ್ತೆ ಯಾವಾಗ ಆಚರಣೆ ಮಾಡಿದ್ರು ಹಂಗರಿ ಇವ್ರು ಅಲ್ಲರ ಓದಿತಿ ಇನ್ನೊಂದು ವಚನ ಓದನ ಇಲ್ಲಿ ಜೋಹಾನ ಹತ್ತೊಂಬತ್ತನೇ ಅಧ್ಯಾಯ ವಚನ ಮೂವತ್ತು ವಚನ ಮೂವತ್ತೊಂದು ಏಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟ ಹ ಆ ಒಂದು ಏಸು ಕ್ರಿಸ್ತು ಕೊನೇ ಮೂಮೆಂಟ್ ಅಲ್ಲಿ ಮಾಡ್ತಾರೆ ಪ್ರಾಣ ಬಿಟ್ಟೆ ಮಾಡ್ತಾರೆ ದೇವ್ರತ್ರಕ್ಕೆ ತನ್ನ ಪ್ರಾಣಾನ ಒಪ್ಪಿಸ್ತಾರೆ ಅದರ ಇವಾಗ ಎಷ್ಟು ಸಮಯ ಅಂತ ನಾ ಮಾರ್ಕಲ್ಲಿ ಏನ್ ಮಾಡಿದ್ವಿ ಓದಿದ್ರಿ ಮೂರು ಗಂಟೆ ಸುಮಾರು ಸಮಯದಲ್ಲಿ ಗಟ್ಟಿಯಾದ ಧ್ವನಿಯಲ್ಲಿ ಎಲೆ ಎಲೆ ಸಮಾಗ್ತಾನೆ ಕೂಗಿ ಎಂಬುದು ಪ್ರಾಣ ಬಿಟ್ಟರು ಅಂತ ಅಲ್ವ ಅದೇ ಇನ್ಸಿಡೆಂಟ್ ಇಲ್ಲಿ ಕೊಡ್ತಾರೆ ಅದು ಸರಿ ಏಸು ಕ್ರಿಸ್ತು ಶಿವಮೊಗ್ಗ ಸಾಯ್ಬೇಕಾರೆ ಇಜ್ರೇಲ್ ಪಸ್ಕನ ಆಚರಣೆ ಮಾಡಿದ್ರಾ ಅಂತಂದ್ರೆ ಓದಿ ಮುಂದಕ್ಕೆ ಏನ್ ಹೇಳ್ತಾರೆ ಹಾ ಆ ಹೊತ್ತು ಸೌರಣಿಯ ದಿವಸವಾಗಿದ್ದರಿಂದ ಏನ್ರೀ ಪ್ರಿಪರೇಷನ್ ಡೇ ಆಗಿರೋದಿಂದ ಯಹೂದ್ಯರು ಸಬ್ಬತ್ ದಿನದಲ್ಲಿ ಶವಗಳು ಶಿಲಬಿಯ ಮೇಲೆ ಇರಬಾರದೆಂದು ಪಿಲಾತನನ್ನು ಅವರ ಕಾಲುಗಳನ್ನು ಮುರಿಸಿ ಅವರನ್ನು ತೆಗೆಸಿ ಹಾಕಬೇಕೆಂಬುದಾಗಿ ಕೇಳಿಕೊಂಡರು ಮೂರು ಗಂಟೆ ಸಮಯ ಅದು ಪ್ರಿಪರೇಷನ್ ಡೇ ಇಸ್ರೇಲ್ ಇನ್ನ ಪಸ್ಕನ್ ಏನ್ ಮಾಡಿರ್ಲಿಲ್ಲ ಅಲ್ಲಿ ಆಚರಣೆ ಮಾಡಿರ್ಲಿಲ್ಲ ಅಲ್ವರ ಅದಕ್ಕೆ ಏನ್ರೀ ಇನ್ನ ಮೂರ್ ಗಂಟೆಯಿಂದ ಆರು ಗಂಟೆ ಆಗಿದ ತಕ್ಷಣ ಆರು ಗಂಟೆಗೆ ಸೂರ್ಯ ಮುಳುಗಿ ಬಿಡ್ತದೆ ಸೂರ್ಯ ಮುಳುಗ್ರ ಏನಾಗ್ತದೆ ನೆಕ್ಸ್ಟ್ ಸಬಾತ್ ಶುರು ಆಗ್ಬಿಡ್ತದೆ ಮಾಡಂಗಿಲ್ಲ ಕೆಲಸ ಮಾಡ್ಬೋದಾ ಮಾಡಂಗಿಲ್ಲ ಅದಕ್ಕೆ ಹೋಗ್ ಪಿಲಾತ ಪರ್ಮಿಷನ್ ಇಸ್ಕೊಂಡ್ಬಿಡ್ತಾರ ಸರ್ ದಯವಿಟ್ಟು ಆರ್ ಗಂಟೆ ಹೊಡ್ರಿ ಶವ ನಿನ್ ಮಾಡ್ಬಿಡಿ ನೀವು ನೀವ್ ಎತ್ಬಿಡಿ ಅಂತ ಅಂದ್ಬಿಟ್ಟು ಅಲ್ವರ ಅವಾಗ ಸರಿ ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ಕಳ್ರಗಳು ಇನ್ನ ಸತ್ತಿರಲ್ಲ ಅದಕ್ಕೆ ಅವ್ರ ಕಾಲ್ ಏನ್ ಮಾಡ್ತಾರೆ ಮುರಿತಾರೆ ಅದರ ಜಲ್ದಿ ಅಂತ ಅಂದ್ಬಿಟ್ಟು ಅಲ್ದರಾ ಅದಕ್ಕೆ ನೋಡ್ಬೇಕಾರೆ ಆರು ಗಂಟೆ ಒಳಗಡೆ ಈ ಶವನೆಲ್ಲ ಇಳಿಸ್ಬಿಟ್ಟು ಸಮಾಧಿ ಮಾಡಿ ಇಸ್ರೇ ಜನ್ಳ ಪಸ್ಕನ ಆಚರಣೆ ಮಾಡಕ್ ಏನ್ ಮಾಡ್ತಾರೆ ಹೋಗ್ತಾರೆ ಅಂದ್ರೆ ಈವಲ್ಲ ನಡಿಬೇಕಾರೆ ಏನ್ರಿ ಆಗಿಲ್ಲ ಇಸ್ರೇ ಜನ್ ಪಸ್ಕ ಇನ್ನ ಆಚರಣೆ ಆಗಿಲ್ಲ ಹಂಗಿರ್ಬೇಕ್ರೆ ನಮ್ಗೆಲ್ಲಾರ್ಗು ನಿಮ್ಮೆಲ್ಲಾರ್ಗು ಒಂದ್ ಪ್ರಶ್ನೆ ಏನಂದ್ರೆ ಯೇಸು ಕ್ರಿಸ್ತು ಪಸ್ಕದ ಕುರಿಯಾಗಿ ಅವತ್ತೇ ಶಿವ್ಯಮೆ ಸತ್ತಿದ್ದು ಹೇಗೆ ಆವಾಗ ಇಸ್ರೇ ಜನ್ಗಳು ಇನ್ನ ಆಚರಣೆ ಮಾಡ್ಲಾ ಹೇಗೆ ಹೇಗೂ ಹೇಗೆ ಎರಡೂ ಒಂದೇ ದಿನದಲ್ಲಿ ಆಗೋದಿಕ್ಕೆ ಸಾಧ್ಯ ಮತ್ತೆ ಅದು ಮಾತ್ರ ಅಲ್ಲ ಯೇಸು ಕ್ರಿಸ್ತು ಪಸ್ಕನ ಒಂದಿನ ಮುಂಚೆ ಆಚರಣೆ ಮಾಡುದಲ್ಲ ಅದು ಹೇಗೆ ಸಾಧ್ಯವಾಯ್ತು ಅಂತಂದ್ಬಿಟ್ಟು ನೋಡ್ಬೇಕಾದ್ರೆ ಈ ಪ್ರಶ್ನೆ ನಾವು ಸತ್ಯವೇದ ಮುಖಾಂತರ ಮಾಡಿದ್ ನಾವು ನಾವು ನೋಡ್ಬೇಕು ನೋಡಿ ನಮ್ಗೆಲ್ಲ ಚೆನ್ನಾಗ್ ಗೊತ್ತು ನಾವ್ ಏನ್ ಮಾಡ್ತೀವಿ ಇಲ್ಲಿವರೆಗೂ ನಾವು ನೋಡಿರ ಸ್ಟಡಿಯಲ್ಲಿ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಸತ್ಯವಿದ್ ನಾವು ಹುಡುಕಿ ಓದ್ಬೇಕು ಅಂತ ಹೇಳ್ತದ್ರ ಇಸ್ರೇಲ್ ಜನಗಳಲ್ಲಿ ದಿನ ಅಂತ ಪ್ರಾರಂಭ ಆಗ್ಬೇಕಾರೆ ಯಾವಾಗಿಂದ ಪ್ರಾರಂಭ ಆಯ್ತಾ ಅಂತ ಬಿಟ್ಟು ನಾವು ಮಾಡಬೇಕು ಅಲ್ಲಿ ಓದ್ಬೇಕು ಅದರ ಇವಾಗ ಡೇ ಅಂತ ಒಂದ್ ದಿನ ಅಂತ ಹೇಳ್ಬೇಕು ನಮ್ಗೆ ಎಷ್ಟು ಗಂಟೆಗೆ ಶುರು ಆಗ್ತಾರೆ ದಿನ ಪ್ರಾರಂಭ ಆಗೋದು ಯಾವಾಗ ನೀವೆಲ್ಲ ಯಾವ ಯಾವ ದೇಶದಲ್ಲಿ ಇದೀರಾ ಸ್ವಲ್ಪ ಎಲ್ಲ ಹೇಳ್ಬಿಟ್ರಿ ಆರ್ ಗಂಟೆಗೆ ಯಾರಪ್ಪ ಹೇಳಿದ್ರ ಇಂಡಿಯಾ ಇದೀರಾ ಅಮೆರಿಕ ಇದೀರಾ ನೀವೆಲ್ಲ ಹನ್ನೆರಡು ಗಂಟೆಯಿಂದ ರಾತ್ರಿ ನಮಗೆ ನಮಗೆ ಎಷ್ಟು ಗಂಟೆಗೆ ಶುರು ಆಗ್ತಾರೆ ಹನ್ನೆರಡು ಗಂಟೆ ರಾತ್ರಿ ತಾನೆ ನಮಗೆ ಇವಾಗ ಲೋಕದಲ್ಲಿರ್ಬೇಕು ಪ್ರತಿಯೊಬ್ಬ ಮುನ್ಷಕ್ಕೆ ಶುರು ಆಗೋದ್ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಕರೆಕ್ಟಾ ನ್ಯೂ ಇಯರ್ ಯಾವಾಗ ಆಚರಣೆ ಮಾಡ್ತಾರೆ ಗಂಟೆಗೆ ಮಾಡ್ಬಿಡ್ತಾರೆ ಸಂತೋಷ ಆಗ್ಲಿ ಬಿಡಿ ಅಲ್ಲ ಅದ್ಗೆ ಹೊಡ್ಬೇಕಾರೆ ಪಾಪ ತುಂಬಿರ ಲೋಕ ಆಗ್ಲಿ ಬಿಡಿ ಅದ್ಗೆ ಹೊಡ್ಬೇಕಾದ್ರೆ ಹನ್ನೆರಡು ಗಂಟೆ ಡೇನ್ ಆಗ್ತಾರೆ ಶುರು ಆಗ್ತಾರೆ ಆದ್ರೆ ಯಹುದ್ಯರಿಗೆ ದಿನ ಪ್ರಾರಂಭ ಆಗದ್ ಯಾವಾಗ ಸಂಜೆ 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 ಆರು ಗಂಟೆಗೆ ವೆರಿ ಗುಡ್ ಸಂಜೆ ಆರು ಗಂಟೆ ಯಾವ ದಿನ ಆರು ಗಂಟೆಗೆ ಕರೆಕ್ಟ್ ಕರೆಕ್ಟ್ ಹೇಳಿದ್ರೆ ಸಂಜೆ ಆರು ಗಂಟೆಗೆ ಯಾವ ದಿನದ ಆರು ಗಂಟೆಗೆ ಇವತ್ತಿನ ದಿನ ನನ್ನ ಪ್ರಶ್ನೆ ಪೂರ್ತಿ ಕರೆಕ್ಟ್ ಕೇಳಿಸ್ಕೊಳ್ಳಿ ಸರಿ ಹೇಳ್ತೀನಿ ಕೇಳ್ರಿ ಏನ್ರಿ ದಿನದ ಆರು ಗಂಟೆಗೆ ದಿನ ಶುರು ಆಗ್ತಾರೆ ಕರೆಕ್ಟ್ ಆದ್ರೆ ಯಾವ ದಿನ ಶುರು ಆಗ್ತದೆ ಇವತ್ತಿನ ದಿನ ಇವತ್ತಿನ ಸಂಜೆ ಆರು ಗಂಟೆಯಿಂದ ಶುರು ಆಗ್ತದ ಅಥವಾ ಇವತ್ತಿನ ದಿನ ನಿನ್ನೆ ಸಂಜೆ ಆರು ಗಂಟೆಯಿಂದ ಶುರು ಆಗ್ತದ ಏನ್ ಗೊತ್ತಾ ಇವತ್ತಿನ ದಿನ ಏನ್ರಿ ನಿನ್ನೆ ಸಂಜೆ ಆರು ಗಂಟೆಯಿಂದಾನೆ ಯಹುದರಿಗೆ ದಿನ ಏನಾಗೋದು ಪ್ರಾರಂಭ ಆಗ ಅದ್ಗೆ ಯಹುದ್ಯರಿಗೆ ದಿನ ಪ್ರಾರಂಭ ಯಾವತ್ತಪ್ಪ ಆಗುತ್ತೆ ಅಂದ್ರೆ ನಿನ್ನೆ ಸಂಜೆ ಆರು ಗಂಟೆಯಿಂದ ಇವತ್ತಿನ ಸಂಜೆ ಆರು ಗಂಟೆವರೆಗೂ ಒಂದು ದಿನ ಅಂತ ಅಂದ್ಬಿಟ್ಟು ಎಣಿಕೆಲಿತ್ತು ನಮ್ಗೆಲ್ಲರಿಗೂ ದಿನ ರಾತ್ರಿ ಹನ್ನೆರಡು ಗಂಟೆ ಆಗ್ತಾರೆ ಅಂದ್ರೆ ಅದಕ್ಕಿಂತ ಸಿಕ್ಸ್ ಅವರ್ಸ್ ಬಿಫೋರೇ ಯಾರಿಗೇನಾಗೋದು ದಿನ ಪ್ರಾರಂಭ ಆಗ್ಬಿಡೋದು ಯಾರಿಗೆ ಎಲ್ಲಾ ಯಹುದಿಯರ್ಗೆ ಏನಾಗೋದು ಅಲ್ಲಿ ಪ್ರಾರಂಭ ಆಗೋದು ಅದಕ್ಕೆ ಬೈಬಲ್ ವಚನ ಇದೆ ಓದನ ಲೆವಿಟಿಕಸ್ ಯಾಜಿಕ ಖಂಡ ಇಪ್ಪತ್ತ್ ಮೂರು ಮೂವತ್ತೆರಡು ಆ ದಿನವು ಸಂಪೂರ್ಣ ವಿರಾಮವುಳ್ಳ ವಿಶ್ರಾಂತಿ ದಿನವಾಗಿರಬೇಕು ಅದರಲ್ಲಿ ಉಪವಾಸದಿಂದಿರಬೇಕು ಆ ತಿಂಗಳಿನ ಒಂಬತ್ತನೆಯ ದಿನದ ಸಾಯಂಕಾಲದಲ್ಲಿ ಒಂಬತ್ತನೆಯ ದಿನದ ಸಾಯಂಕಾಲದಲ್ಲಿ ಪ್ರಾರಂಭಿಸಿ ಮರುದಿನದ ಸಾಯಂಕಾಲದವರೆಗೆ ನೀವು ಆ ವಿರಾಮ ದಿನವನ್ನು ಆಚರಿಸ ಮರುದಿನ ಮರುದಿನ ಸಾಯಂಕಾಲವರೆಗೆ ಆ ದಿನವನ್ನು ಅಂದ್ರೆ ಒಂದು ದಿನ ಅಂತ ಹೇಳ್ಬೇಕಾರೆ ಏನ್ ಮಾಡ್ತಾರೆ ಏನ್ರೀ ನಿನ್ನೆ ಸಾಯಂಕಾಲ ಆರು ಗಂಟೆ ಅಂತ ಹೇಳ್ದಿ ಇವತ್ತು ಸಾಯಂಕಾಲ ಆರು ಗಂಟೆ ಒಂದು ದಿನ ಅಂತ ಹೇಳೋದು ಅದಕ್ಕೆ ಯೇಸು ಕ್ರಿಸ್ತು ಶಿಲ್ವೆ ಮೇಲೆ ಸಾಯ್ಬೇಕಾದ್ರೆ ಏನ್ರೀ ಯಹೂದಿರಲ್ಲ ಪಸ್ಕನ ಆಚರಣೆ ಮಾಡಿರಲ್ಲ ಶಿಲ್ವೆ ಮೇಲೆ ಸಾಯ್ಬೇಕಾದ್ರೆ ಯೇಸು ಕ್ರಿಸ್ತು ಕೂಡ ಪಸ್ಕನ ಆಚರಣೆ ಮಾಡಕ್ ಆಗಲ್ಲ ಅಂತ ದೇವ್ರು ಚೆನ್ನಾಗಿ ಗೊತ್ತಿದ್ದು ಪ್ರಮಾಣ ಕಡೆ ಬದ್ರಾಗಿ ಬದುಕಿರಂತ ಯೇಸು ಕ್ರಿಸ್ತು ಎಲ್ಲ ಕರೆಕ್ಟಾಗಿ ನ್ಯಾಯಪ್ರಮಾಣಿಸ್ಬೇಕು ದೇವ್ರು ಏನಪ್ಪ ಬ್ಯೂಟಿಫುಲ್ ಪ್ಲಾನ್ ಮಾಡಿದ್ರು ಇಸ್ರೇಲ್ ಜನ ಸ್ಪೆಷಲ್ ಆಗಿರೋಲ್ಲ ಲಾ ಕೊಟ್ಟಿದ್ರು ಏನಂತಲ್ಲ ಅಂದ್ರೆ ದಿನ ಆರಂಭ ಆಗದ್ ಯಾವಾಗ ಅದೇ ಒಂದು ದಿನ ಮುಂಚೆ ಸಂಜೆ ಆರು ಗಂಟೆಯಿಂದ ಅದಕ್ಕೆ ನೋಡ್ಬೇಕಾರೆ ಏನ್ರೀ ಏಸು ಕ್ರಿಸ್ತು ಪಸ್ಕ ಆಚರಣೆ ಮಾಡಿದ್ ಯಾವಾಗ ಒಂದು ದಿನ ಮುಂಚೆ ಸಂಜೆ ಏನ್ ಮಾಡಿದ್ರು ಅವರು ಆಚರಣೆ ಮಾಡಿದ್ರು ಗೆತ್ತಾಯ್ತರಾ ಯೇಸು ಖ್ರಿಸು ಸಿನಿಮಾ ಸಾಯ್ಬೇಕಾರೆ ಆಲ್ರೆಡಿ ಪಸ್ಕ ಏನ್ ಮಾಡಿದ್ರು ಇಸ್ರೇಜ್ ಮುಂಚೆ ಯೇಸು ಕ್ರಿಸ್ತು ಆಚರಣೆ ಮಾಡಿದ್ರು ಹೆಂಗ್ ಆಚರಣೆ ಮಾಡಿದ್ರು ಅಂತಂದ್ರೆ ನ್ಯಾಯ ಪ್ರಮಾಣದಲ್ಲಿ ಸ್ಪೆಷಲ್ ಆಗಿರೋ ರೂಲ್ಸ್ ಏನ್ ಮಾಡಿದ್ರು ಇಟ್ಟಿದ್ರು ಅದಕ್ಕೆ ಇಸ್ರೇಲ್ ಜನಗಳಲ್ಲೂ ಆಚರಣೆ ಮಾಡಕ್ಕಿಂತ ಒಂದು ದಿನ ಮುಂಚೆನೆ ಏನ್ ಮಾಡಿದ್ರು ಸ್ವಲ್ಪ ಸಮಯ ಮುಂಚೆನೆ ಯೇಸು ಕಸೆ ಮಾಡಿದ್ರು ಶಿಲ್ಬೆ ಮೇಲೆ ಹಾ ಶಿಲ್ಬೆ ಸಾಯೋಕಿಂತ ಮುಂಚೆ ಶಿಷ್ಯನ ಜೊತೆಗೆ ಏನ್ ಮಾಡಿದ್ರು ಪಸ್ಕಾನ ಏನ್ ಮಾಡಿದ್ರು ಅವರು ಹಾ ಅದಕ್ಕೆ ಆರ್ ಗಂಟೆಯಿಂದ ಹಿಡ್ದು ಏನ್ ಮಾಡ್ತಾರೆ ಶಿಷ್ಯನ್ ಜೊತೆಲ್ಲ ಕೂತ್ಕೊಂಡು ಆ ಪಂಕ್ತಿಯಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಪಸ್ಕಾನ ಏನ್ ಮಾಡ್ತಾರ ಅವರು ಅವ್ರನ್ನ ಆಚರಣೆ ಮಾಡ್ಬಿಟ್ಟು ಹೊಸ ನಿಯಮ ಕೊಡ್ತಾರೆ ಏನ್ ಹೊಸ ನಿಯಮ ಕೊಡ್ತಾರೆ ಇನ್ಮೇಲೆ ನೀವು ಕುರಿಯೆಲ್ಲ ಕಡಿಯಂಥದ ಅವಶ್ಯಕತೆ ಇಲ್ಲ ಹುಳಿ ರೊಟ್ಟಿಗಳ ಜೊತೆ ತಿನ್ನೋ ಅವಶ್ಯಕತೆ ಇಲ್ಲ ಕಾಯಿ ಸೊಪ್ಪುಗಳ ಜೊತೆ ತಿನ್ನ ಅವಶ್ಯಕತೆ ಇಲ್ಲ ಇನ್ಮೇಲಿಂದ ಈ ಪಸ್ಕ ನೀವೇನ್ ಮಾಡಿ ನೀವು ಇದನ್ನ ಮಾಡಿ ಅಂತಂದ್ರೆ ಎಸಕ್ ಹೇಳ್ತಾರೆ ಅದಕ್ಕೆ ನೋಡಿನಿ ನೋಡಿ ಲೂಕ ಅಲ್ಲಿ ಓದಿಂತೀನಿ ಲೂಕದಲ್ಲಿ ತುಂಬಾ ಕ್ಲಿಯರ್ ಆಗಿ ಬರ್ತಾರೆ ಲೂಕದಲ್ಲಿ ಇಪ್ಪತ್ತ ಎರಡನೇ ಅಧ್ಯಾಯ ಆ ಲೂಕ ಇಪ್ಪತ್ತೆರಡನೇ ಅಧ್ಯಾಯ ಹದಿನೈದನೇ ವಚನ ಅವರಿಗೆ ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ ಈ ಅಂಡರ್ಲೈನ್ ಮಾಡ್ಕೊಳ್ಳಿ ದಿಸ್ ಓವರ್ ಅಲ್ವರ ಆ ಪಸ್ಕ ಅಲ್ಲ ಈ ಪಸ್ಕ ಕುತೂಹಲದಿಂದ ಇದನ್ನ ನಿಮ್ಮ ಸಂಗಡ ಆಚರಣೆ ಮಾಡ್ಬೇಕು ಅಂತ ತುಂಬಾ ಆಸೆಂದಿದ್ದೀನಿ ಇದಕ್ಕೋಸ್ಕರ ಯೇಸು ಕ್ರಿಸ್ತು ಎಷ್ಟು ಸಾವಿರ ವರ್ಷ ನಮ್ಮ ವೇಟ್ ಮಾಡ್ತಾರೆ ಗೊತ್ತಾ ಜಗದ ಉತ್ಪತ್ತಿಗಿಂತ ಮುಂಚೆ ಕೊಯ್ಯಲ್ಪಟ್ಟಂತ ಕುರಿ ಕುರಿ ಅದರ ಆದ್ ಪಾಪ ಮಾಡ್ದಾಗಿಂದ ಯೇಸು ಕ್ರಿಸ್ತು ಈ ಒಂದು ಆಚರಣೆನ ಆಚರಣೆ ಮಾಡ್ಬೇಕು ಗೊತ್ತಾ ಇದಾಗಿ ನೆಕ್ಸ್ಟ್ ಏನ್ ಮಾಡ್ತಾರೆ ಯೇಸು ಕ್ರಿಸ್ ಶಿವದ ಮೇಲೆ ಪ್ರಾಣ ಕೊಡ್ತಾರೆ ಅಂತ ಅಂದ್ಬಿಟ್ಟು ಏನಾಗಿತ್ತು ಅವ್ರಿಗೆ ಚೆನ್ನಾಗ್ ಗೊತ್ತಿತ್ತು ಇದಕ್ಕೆ ಹೇಳ್ತಾರೆ ವಿತ್ ಗ್ರೇಟ್ ಡಿಸೈರ್ ಡಿಸೈಡ್ ಟು ಸೆಲೆಬ್ರೇಟ್ ದಿಸ್ ಪಾಸ್ ಓವರ್ ವಿತ್ ಯು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದಕ್ಕೆ ಏನ್ರಿ ಇಸ್ರೇಲ್ ಜನಗಳಲ್ಲಿ ಸಂಜೆ ಅಂತಂದ್ರೆ ಎಷ್ಟು ಸಂಜೆಗಳಿತ್ತು ಟೂ ಈವ್ನಿಂಗ್ಸ್ ಹನ್ನೆರಡರಿಂದ ಮೂರೊಂದು ಮೂರರಿಂದ ಆರು ಅಲ್ವರಾ ಅದಕ್ಕೆ ಯಸ ಆರ್ ಗಂಟೆ ನಂತರ ಇದೇನ್ ಮಾಡ್ತಾರೆ ಆಚರಣೆ ಮಾಡಿ ಅರೆಸ್ಟ್ ಮಾಡ್ತಾರೆ ಸಿಲ್ಬೆಮ್ಮ ಸತ್ತಿದ ಯಸು ಕಿಸು ಎಷ್ಟು ಗಂಟೆಗೆ ಮೂರ್ ಗಂಟೆಗೆ ಮೂರ್ ಗಂಟೆಗೆ ಸಾಯ್ಬೇಕಾದ್ರೆ ಯಹೋದಿಯರು ಫರೀಸ್ ಸದೀಸರು ಪಿಲ್ಲಾತಾರ ಪರ್ಮಿಷನ್ ಇಸ್ಕೊಂಡು ಏನ್ ಮಾಡ್ತಾರೆ ಆರು ಗಂಟೆಗಿಂತ ಮುಂಚೆ ಎಲ್ಲ ಬರಿಯಲ್ಲಿ ಮುಗಿಸ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಪಸ್ಕಾನ ಆ ಚೆನ್ನಾಗಿ ಅವರು ಅವ್ರು ಮಾಡ್ತಾರೆ ಅಲ್ವರ ಯಾಕೆ ಅಂದ್ರೆ ಇದು ನೆಕ್ಸ್ಟ್ ಡೇ ಏನು ಸಬಾತ್ ಸಬಾತ್ ದಿನ ಇಸ್ರೇಲ್ ಜನಗಳು ಏನು ಮಾಡ ಹಾಗೆ ಇಲ್ಲ ಅಲ್ವರ ಅದಕ್ಕೆ ನೋಡ್ಬೇಕಾರೆ ದೇವರು ಒಂದು ರೂಲ್ಸ್ ಬೇಕಾರ ದೇವ್ರ ಏನ್ ಮಾಡಿದ್ರು ಒಂದು ಗ್ರೇಟೆಸ್ಟ್ ಏನ್ ಮಾಡಿದ್ರು ಒಂದು ಆಪರ್ಚುನಿಟಿ ಈ ತರ ಮಾಡಿದ್ರು ಅಲ್ವರ ಏನಿವೆ ನೋಡ್ಬೇಕಾರೆ ಅಲ್ಲಿ ನಾವೇನ್ ವಿಮೋಚನ ವಿಮೋಚನಕಾಂಡದಲ್ಲಿ ಇವರು ರಕ್ತನ ಸುರಿಸಿದ್ಮೇಲೆ ಆ ಒಂದು ಕುರಿಯ ಮುರಿಯ ರಕ್ತನ ಸುರಿಸಿದ್ಮೇಲೆ ರಕ್ತಾನ ಮಾಡ್ಬೇಕಂತೆ ಅದನ್ನ ಈ ಸೊಪ್ಪಿನ ಒಂದು ಬಳ್ಸಿದ ತಗೊಂಡು ಒಂದು ಬಾಗಿಲು ಇದ್ರ ಮೇಲೆ ಏನ್ ಮಾಡ್ಬೇಕಂತಲ್ಲಿ ಹಾಕ್ಬೇಕಂತೆ ಅಲ್ರ ಏನಕ್ಕೆ ಹಾಕ್ಬೇಕು ಅಂದ್ರೆ ಆ ನೋಡ್ಬೇಕಾರೆ ಅಂತ ಮಾಡ್ತಾನೆ ಅಂದ್ರೆ ಅಂದ್ರೆ ಈ ಒಂದು ಯಜ್ಞದ ಕುರಿಯಾದನ ಒಂದು ಬಲಿ ಆ ಒಂದು ರಕ್ತಾನ ನಾವು ಎಲ್ಲ ಹಾಕ್ಬೇಕು ಮನೆ ಬಾಗಲ್ ಮೇಲೆ ಏನ್ ಮಾಡ್ಬೇಕು ಹಾಕ್ಬೇಕು ಇವ್ ಯಾರು ನಮ್ಮ ಮನೆಯಿಂದ ಯಾವ್ದು ನಮ್ಮ ಮನೆ ಬಾಗಿಲೇ ಯಾವ್ದು ಹ ಪ್ರಕಟನೆ ಮೂರು ಇಪ್ಪತ್ತು ಏನ್ ಹೇಳ್ತಾರೆ ಈಗೋ ಎಲ್ಲಿ ನಿಂತಿದ್ದೀನಿ ಯಾರ ಬಾಗಿಲ್ ಹತ್ರ ನಿಂತಿದ್ರೆ ಯೇಸು ಕ್ರಿಸ್ತ ಹೃದಯ ನಮ್ಮ ಹೃದಯದ ಬಾಗಿಲು ಅದರ ಹೇಳ್ತಾರ ಹೃದಯ ಎಂಬಂತ ಬಾಗಿಲಲ್ಲಿ ನಿಂತು ತರ್ತಾ ಇದೀನಿ ಅಂತ ಆಡೈತಲ್ಲ ಹ ಅದ್ ಯೇಸು ಕ್ರಿಸ್ ಎಲ್ ಹೃದಯ ಎಂಬಂತ ಬಾಗಿಲಲ್ಲಿ ಆ ಬಾಗಿಲ್ ಮೇಲೆ ನಮ್ಮ ಹೃದಯದಲ್ಲಿ ಏನಕ್ಕಿರ್ಬೇಕಂತೆ ಕ್ರಿಸ್ತನ ರಕ್ತದ ಮೇಲೆ ಇರೋಂತ ನಂಬಿಕೆ ಏನಾಗಿರ್ಬೇಕು ನಾವು ನಾವು ಯಾವಾಗ ಇಟ್ಟಿರ್ಬೇಕು ಅಲ್ವರ ಅದಕ್ಕೆ ಇದ್ರೇನೆ ಮಾಡದ ದೂತ ನಮ್ಮ ನೋಡ್ಬಿಟ್ಟು ಏನ್ ಮಾಡ್ತಾನೆ ಆದ್ಬಿಟ್ಟು ಹೋಗ್ಬಿಡ್ತಾನೆ ಅಲ್ದ್ರ ಅದಕ್ಕೆ ಇದನ್ನ ಬರೀ ರಕ್ತ ಮಾತ್ರ ಹಚ್ಚದ್ ಮಾತ್ರ ಅಲ್ಲ ಎಲ್ಲಿರ್ಬೇಕು ರಕ್ತ ನಮ್ಮ ಹಾಕ್ಬಿಟ್ಟು ಮನೆ ಹಚ್ಕೊಂಡು ನಿಂತ್ಕೊಂಡ್ಬಿಟ್ರ ಆಯ್ತದ ಊಟ ಮಾಡ್ಬೇಕು ಹ್ಮ್ ಅಲ್ಲ ಮನೆ ಒಳಗಡೆ ಊಟ ಮಾಡ್ಬೇಕಾ ಮನೆ ಹಚ್ಕಡೆ ನಿಂತಕೊಂಡು ಊಟ ಮಾಡ್ಬೇಕಾ ಎಸ್ ಮನೆಯೊಳ್ ಇರ್ಬೇಕು ಮನೆ ಬಿಟ್ಟು ಹೊರಗಡೆ ಬರಂಗಿಲ್ಲ ರಕ್ತ ಹಾಚಬಿಟ್ಟ ಮನೆ ಚೆನ್ನಾಗೈತೆ ಅಂದ್ಬಿಟ್ಟು ಆಚ ಕಡೆ ಆಟ ಆಡ್ತಾರ ಆಯ್ತದ ಮನೆಯೊಳಗನೆ ಇರ್ಬೇಕು ಅಲ್ವರ ಏನದು ಮನೆ ಯಾವ ಮನೆ ಐತದೆ ನಮ್ಗೆ ಅದೊಂದ್ ಮನೆ ಐತೆ ಎರಡ್ ಎರಡ್ ಮನೆ ಐತೆ ನಮ್ಗೆ ಗೊತ್ತಾ ಫಿಫ್ತ್ ವರ್ಸ್ ಓದಿ ಒಂದು

ನಾವು ನಮ್ಮ ಧೈರ್ಯವನ್ನು ನಮ್ಮ ನಿರೀಕ್ಷೆಯಿಂದಂಟಾಗುವ ಉತ್ಸಾಹವನ್ನು ಕಡೆ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ನಾವೇ ದೇವರ ಮನೆಯವರು ಇವಾಗ ಯಾರ ದೇವರ ಮನೆ ಚರ್ಚ್ ನಂಬಿಕೆ ವಿಶ್ವಾಸ ಎಂಬ ಚಾಪ್ಟರ್ ಏನ್ರಿ ಅಂದ್ರೆ ನಂಬಿಕೆ ಮತ್ತ ಮನೆ ಹೌಸ್ ಹೋಲ್ಡ್ ಆಫ್ ಫೇತ್ ಗಲಾತಿಯ ಓದಿ ಗಲೇಷನ್ ಸಿಕ್ಸ್ಟನ್ ಓದಿ ಗಲಾತಿಯರಲ್ಲಿ ಆರನೇ ಅಧ್ಯಾಯ ಹತ್ತನೇ ವಚನ ಓದಿ ಸಮಯವಿರಲಾಗಿ ಎಲ್ಲರಿಗೆ ಮುಖ್ಯವಾಗಿ ಒಂದೇ ಮನೆಯವರಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ ಕ್ರಿಸ್ತ ನಂಬಿಕೆ ಒಂದೇ ನಂಬಿಕೆಯಲ್ಲಿರಂತ ಈ ಮನೆಯಲ್ಲಿ ಏನಾಗಿರೋಣ ಇರಬೇಕು ಅಲ್ಲ ಈ ಮನೆಯಲ್ಲಿ ಇದ್ರೇನೆ ಈ ನಂಬಿಕೆಯಲ್ಲಿ ಇದ್ರೇನೆ ನಮ್ಮ ರಕ್ಷಣೆ ಇಲ್ಲ ಬ್ರದರ್ ನಾನು ರಕ್ತ ಹಂಚ್ಕೊಂಡಿದ್ದೀನಿ ನಾನ್ ಬೇರೆ ಮನೆಗ್ ಅವಾಗ ಅವಾಗ ರೌಂಡ್ ನೋಡ್ಕೊಂಡ್ ಬರ್ತೀನಿ ಆಯ್ತದ ಅಂತಂದ್ರೆ ಹೊರಗಡೆ ಹೋದ್ರೆ ಇಮಿಡಕ್ ಏನಪ್ಪಾ ಕಾಣ್ಕೊಂಡಿದಾರೆ ಅಂತಂದ್ರೆ ಸೆಕೆಂಡ್ ಮೊದಲನೇ ಮಣ್ಣಿನ ಏನಿದೆ ನಮ್ಗೆ ರಕ್ಷಣೆ ಇದೆ ಎರಡನೇ ಮಣ್ಣಿಂದ ರಕ್ಷಣೆ ಇದೆಯಾ ಎರಡನೇ ಮಣ್ಣಿಂದ ಏನಿಲ್ಲ ರಕ್ಷಣೆ ಇಲ್ಲ ಅದರ ಅದ್ಗೆ ಒಂದ್ಸತಿ ಸತ್ಯ ಅಲ್ಲ ತಿಳಿದಿ ಬೇಕೆಂದು ಪಾಪ ಮಾಡಿದ್ರೆ ಅದ್ಗೇನಿಲ್ಲ ಪರಿಹಾರ ಇಲ್ಲ ಅದರ ಅದ್ಗೆ ನೋಡ್ಬೇಕಾರೆ ಲೋಕದ ಮನಹತೆಗಳನ್ನ ತಪ್ಪಿಸ್ಕೊಂಡು ಸತ್ಯ ತಿಳಿದವರು ತಿರ್ಗಾದಲ್ಲಿ ಸಿಗಾಕೊಂಡ ಅಂತಂದ್ರೆ ಅವ್ರ ಅಂತ್ಯಸ್ಥಿತಿ ಹೆಂಗಿದ್ಯಂತೆ ಏನಾಗಿದೆ ಅಂತೆ ಮೋಸವಾಗಿ ಇದೆ ಅಂತಂದ್ರು ಅಲ್ವರ ಅದಕ್ಕೆ ನೋಡ್ಬೇಕಾರೆ ನಾವು ತುಂಬಾ ಏನಾಗಿರ್ಬೇಕು ಕೇರ್ಫುಲ್ ಆಗಿರ್ಬೇಕು ಎಲ್ಲಿರ್ಬೇಕು ಈ ವಿಶ್ವಾಸದ ಮನೇಲಿ ಏನಾಗಿರ್ಬೇಕು ಇರ್ಬೇಕು ಕಾನ್ಸನ್ಟ್ರೇಷನ್ ಮಾಡ್ಕೊಂಡಿದ್ರ ಮನೇಲೆ ದೇವ್ರ ಮಕ್ಳು ಈ ನಂಬಿಕೆಯಲ್ಲಿ ಈ ಮನೆಯೊಳಗೆ ಈ ರಕ್ಷಣೆಯ ಒಂದು ಪೋಷಣೆ ಒಳಗೆ ಇರಬೇಕು ಇರ್ಬೇಕು ಇರ್ಬೇಕು ಯಾಕ ಲೋಕ ಜನಗಳು ಹೋಗ್ತಾರೆ ಬರ್ತಾರೆ ಅವ್ರಿಗೇನ್ ಏನಿಲ್ಲ ಆದ್ರೆ ಸೆಕೆಂಡ್ ಎತ್ತಿನ ಭಯ ಯಾರ್ಗಪ್ಪ ಇರೋದು ನಮಗಿರ್ಬೇಕು ಸರಿ ಮನೆಯೊಳಗೆ ಇದ್ ಏನ್ ಮಾಡ್ಬೇಕು ಸುಮ್ನೆ ಇರ್ಬೇಕಾ ಅಂತಂದ್ರೆ ಏನ್ ಅಲ್ಲಿ ಏನ್ ತಿನ್ಬೇಕು ಊಟ ಮಾಡ್ಬೇಕು ಎಸ್ ಏನಪ್ಪ ಇದೆ ಊಟ ಮಾಡಕ್ಕೆ ಸರಿ ಏನ್ ಕೊಟ್ಟಾರ ಊಟ ತಿನ್ನಕಲ್ಲಿ ನೋಡ್ರ ಏನ್ ಕೊಟ್ಟವ ದೇವ್ ನಮ್ಗೆ ಕಾಯಿ ಪಲ್ಯ ತಿನ್ಕೊಂಡು ಚೆನ್ನಾಗಿರಿ ಅಂತ ಕೊಟ್ಟವರ ವೆಜ್ ಎಂತ ಒಳ್ಳೆ ರೋಸ್ಟ್ ಮಾಡಿರಂತ ಒಂದ್ ಏನ್ರಿ ಹಾ ಹಾ ಹೆಂಗಿರ್ಬೇಕು ಯೋಸ್ನೆ ಅಂತೀನಿ ಅಂತರ ಒಳ್ಳೆ ಕಹಿ ಆಗಿರಂತ ಒಂದು ಸೊಪ್ಪುಗಳ ಜೊತೆಗೆ ತಿಂದ್ರೆ ಹೆಂಗಿರ್ತಾರೆ ತಿನ್ಬೇಕು ತಿನ್ಬೇಕು ಅಂತ ಏನಾಗ್ತದೆ ಆಸೆ ಏನಪ್ಪಾ ಅಂತಂದ್ರೆ ನಮ್ಮ ಏಸು ಕ್ರಿಸ್ತನ ಈ ವಿಶ್ವಾಸದ ಮನೇಲಿ ಇರ್ಬೇಕ್ರೆ ಯೇಸು ಕೃಷಿ ಏನ್ ಮಾಡಬೇಕು ನಾ ಚೆನ್ನಾಗೆ ತಿನ್ಬೇಕು ಏನಾದ್ರು ತಿನ್ಬೇಕು ಅಂದ್ರೆ ಯೇಸು ಕೃಸಿಂಗ್ ಹೇಳ್ತಾರೆ ನೀವು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿದ್ರೆ ಇದ್ರೆ ನಿಮ್ಗೆ ಏನಿಲ್ಲ ಜೀವ ಇಲ್ಲ ಅಂತ ಹೇಳ್ತಾರೆ ಈ ಹೇಳಿದ ತಕ್ಷಣ ಎಪ್ಪತ್ತು ಮಂದಿ ಶಿಷ್ಯರುಗಳು ಓಡೋಗ್ಬಿಡ್ತಾರೆ ಯಾಕೆ ಇಸ್ರೇಲ್ ಧರ್ಮಶಾಸ್ತ್ರ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಮನುಷ್ಯನ ಮಾಂಸ ಆಗ್ಲಿ ಮನುಷ್ಯನ ರಕ್ತ ಆಗ್ಲಿ ಏನ್ ಮಾಡಂಗಿಲ್ಲ ಕುಡೀ ತಿನ್ನಂಗಿಲ್ಲ ಅಂತ ಕೊಟ್ಟಿರ್ಬೇಕಾರೆ ಇವ್ರು ಯೇಸು ಕೃಸಿಂಗ್ ಹೇಳಿದ ತಕ್ಷಣ ಏನ ಬಿಡ್ತೀವಿ ಅಯ್ಯೋ ಏನಪ್ಪಾ ಮಾಂಸ ತಿನ್ನು ರಕ್ತ ತಿನ್ನೋಂತಂದ್ರೆ ಓಡಾಕ್ ಓಡೋಗ್ಬಿಟ್ರು ಅಲ್ವ ಏನದು ರಕ್ತ ತಿನ್ನೋದು ಮಾಂಸ ತಿನ್ನೋದು ಅಂದ್ರೆ ಅರ್ಥ ಅಂದ್ರೆ ಇವಾಗ ಯಾರೋ ಒಬ್ರು ಹೇಳ್ತಾರ ಗೊತ್ತಾ ಒಬ್ಬ ಯಾರು ಹ ಚೆನ್ನಾಗೆ ಮ್ಯಾಥಮೆಟಿಕ್ಸೋ ಸೈನ್ಸೋ ಗೀನ್ಸು ಚೆನ್ನಾಗೆಲ್ಲಾ ಓದಿಗಿಲ್ಲಾ ಸಖತ್ತಾಗಿ ಕಲ್ತ್ ಬಿಟ್ಟು ಫಸ್ಟ್ ರ್ಯಾಂಕ್ ಬಂದ್ಬಿಟ್ರೆ ಅವ್ ಏನ್ ಹೇಳ್ತೀರಿ ಏನಪ್ಪಾ ಎಲ್ಲಾ ಅರ್ಧ ಕುಡ್ದ್ ಬಿಡಿದ್ಯಾ ಅಂತ ಹೇಳ್ತಾರ ಅವಾಗ ಏನ್ ಮೀನಿಂಗು ಅರ್ಧ ಕುಡ್ಬಿಡಿದ್ಯಾ ಅಂತಾನು ಏನ್ ಅಂತ ಅದೇ ಅಷ್ಟೇ ಮೀನಿಂಗ್ ಅಲ್ಲರ ಅದೇ ಏಸು ಕಸ ತಿನ್ನೋದೇ ಮೀನಿಂಗ ಅಂದ್ರೆ ಸೂಪರ್ ಆಗಿ ನಾವ್ ಏನ್ ಮಾಡಿರ್ಬೇಕು ಅದನ್ನೇ ಆ ಮಾಂಸನ ದಿನ ತಿನ್ನೋದ್ ಏನ್ ಗೊತ್ತಾಗ ಮೀನಿಂಗ್ ದಿನ ಬೆಳಿಗ್ಗೆ ಸಾಯಂಕಾಲ ಏನ್ ದೇವ್ರ ಮಕ್ಳು ಗಟ್ಟಿಯಾದ ಆಹಾರ ತಿನ್ಬೇಕು ಅಲ್ವರ ಇವಾಗ ಯೋಚನೆ ಮಾಡಿ ನಿಮ್ಗ ಒಳ್ಳೆ ಒಳ್ಳೆ ಸ್ಟಫ್ ಒಳ್ಳೆ ಗಟ್ಟಿಯಾದ ಒಂದು ಒಳ್ಳೆ ಆಹಾರ ನೀವು ತಿಂದ್ರೆ ನಿಮ್ ಆತ್ಮಿಕ ಶರೀರಕ್ಕೆ ನಿಮ್ ಆತ್ಮಿಕ ಜೀವನಕ್ಕೆ ಸಂತೋಷವಾಗಿರ್ತಾರ ಪ್ರಯೋಜನ ಆಗ್ತಾರ ಇಲ್ವಾ ಅದ್ ಬಿಟ್ಟು ಅನ್ನ ಅನ್ನಕ್ಕೆ ಒಂದ್ ಎರಡ್ ಲೀಟರ್ ನೀರ್ ಬಿಡ್ಸಿರಿ ರಸ ಹಾಕೊಂಡ್ ತಿನ್ರಿ ನಿಮ್ಗೆ ಹೆಂಗಿರ್ತದೆ ವೀಕ್ ಆಗೋತೀರಾ ಅದು ಅದು ಫುಡ್ ಸ್ಟ್ರೆಂತ್ ಇರಲ್ಲ ಅದಿಕ್ಕೆ ದೇವ್ರ ಹೇಳಿದ್ದು ನೋಡಪ್ಪ ಮಾಂಸನ್ ತಿನ್ರಿ ನೀರಲ್ಲಿ ಬೈಸ್ಕೊಂಡು ಏನ್ ಮಾಡ್ಬಾರ್ದು ನೀವು ತಿನ್ಬಾರದು ಇದು ಕ್ರಮ ಇದೆ ಏನಕ್ಕೆ ಹೇಳೋರು ಹಾ ಏನಾಗುತ್ತೆ ನಿಮ್ಗೆ ರೋಸ್ಟ್ ಮಾಡ್ಕೊತೀರಿ ತಿನ್ಬೇಕು ಹಂಗೆ ರೋಸ್ ಮಾಡ್ಕೊತ ಹೆಂಗಿರ್ತ ಗೊತ್ತಾ ಕೊಬ್ಬು ಒಳಗಡೆ ಹಂಗೆ ಇರ್ತಾರೆ ನೋಡ್ರಿ ಅಂದ್ರ ಅದನ್ನೇನ್ ಮಾಡಿ ನೀವು ತಿನ್ನಿ ಅದೇ ಸ್ಟ್ರೆಂತ್ ಅಂತಂದ್ರು ಅದೇತ್ರ ಕ್ರೈಸ್ಟ್ನ ತಿನ್ಬೇಕು ಹೆಂಗ್ ತಿನ್ಬೇಕು ಯೇಸು ಕ್ರಿಸ್ತನ ಬಂದ್ಬಿಟ್ಟು ಕುಕ್ಕರ್ ಬೇಯಿಸಿರಂತ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಆ ತರದಲ್ಲ ನಂಗೆ ಗೊತ್ತಮ್ಮೆ ನೀವು ಡೈಲ್ಯೂಟ್ ಮಾಡ್ಬಾರ್ದು ಕ್ರೈಸ್ಟ್ನ ಕ್ರೈಸ್ಟ್ನ ನಾವು ಡೈಲ್ಯೂಟ್ ಮಾಡ್ಕೊಂಡು ತುಂಬಾ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಏನ್ರಿ ಸರಳವಾಗಿರಂತ ಯೇಸು ಕ್ರಿಸ್ತನ್ ತಿನ್ನೋದಲ್ಲ ತಿಂದ್ರೆ ಯೇಸು ಕ್ರಿಸ್ತನಲ್ಲಿರೋ ಬೆಂಕಿಯಲ್ಲಿ ರೋಸ್ಟ್ ಆಗಿರಂತ ಕ್ರೈಸ್ಟನ್ ಏನ್ ತಿನ್ಬೇಕು ಯಾವ ಕ್ರೈಸ್ಟ್ ಅರ್ಥ ಮಾಡ್ಕೊಬೇಕು ಹೇಳ್ದ ಅಪೋಸ್ಟ್ ಪೌರ್ ಹೇಳ್ತಲ್ಲ ನಾನು ಯಾರು ಮಾತ್ರ ತಿಳ್ಕೊಳಕ್ ಆಸೆ ಪಡ್ತೀನಿ ಕ್ರೈಸ್ಟ್ ಅಂಡ್ ಕ್ರೈಸ್ಟ್ ಕ್ರೂಸಿಫೈಡ್ ಅಂತ ಹೇಳ್ತಾರೆ ಅಂದ್ರೆ ಶಿಲ್ಬೆ ಮೇಲೆ ಸತ್ತಿರೋಂತ ಒಂದು ಏಸು ಕ್ರಿಸ್ತು ಹಿಂಸೆ ವ ಒಂದು ವೇದನೆಗಳು ತೊಂದರೆಗಳು ಎಲ್ಲಾ ಶೋಧನೆಗಳು ಅನುಭವಿಸಿರಂತ ಯೇಸು ಕ್ರಿಸ್ತನ ನಾವು ನಾವ್ ಏನಾಗಿರ್ಬೇಕು ಅವ್ರಿಗೆ ತಿಳ್ಕೊಳಕ್ಕೆ ಆಸಕ್ತಿರ್ಬೇಕು ಅಲ್ವರ ಯೇಸು ಕ್ರಿಸ್ತನ ಸುಮ್ಮನೆ ಏನೋ ತಿಳ್ಕೊಳೋದಲ್ಲಿ ಏನ್ ಪ್ರಯೋಜನ ಇದೆ ಯೋಚನೆ ಮಾಡಿ ಲೋಕದಲ್ಲಿ ಕೂಡ ಎಷ್ಟು ಜನ ತಿಳ್ಕೊಂತಾರೆ ಸ್ಕೂಲ್ ಅಲ್ಲಿ ಕೂಡ ಎಷ್ಟೋ ಟೆಕ್ಸ್ಟ್ ಬುಕ್ಗಳು ಯೇಸು ಬಗ್ಗೆ ಬೇಳ್ಕೊಡ್ತಾರೆ ಏನಂತ ಹೇಳ್ಕೊಡ್ತಾರೆ ಒಳ್ಳೆ ವ್ಯಕ್ತಿ ಬಂದ್ರು ಒಳ್ಳೆ ಬೋಧಕರು ಎಲ್ಲಾ ಕೆಲಸ ಮಾಡ್ಬಿಟ್ಟೋದ್ರು ಯಾರಿಗೂ ತೊಂದರೆ ಮಾಡಿಲ್ಲ ಅವ್ರಿಗೋ ಸ್ವಾಮಿಗೋ ವಿವೇಕಾನಂದಂಗೋ ಅವ್ರಿಗಿ ಇವ್ರಿಗೆಲ್ಲ ಏನ್ ವ್ಯತ್ಯಾಸ ಎಲ್ಲರಿಗೂ ಕಂಪೇರ್ ಮಾಡಿ ಬಿಟ್ಬಿಡ್ತಾರೆ ಏ ಇದೆಲ್ಲ ಬೇಕಾಗಿಲ್ಲ ನಮ್ಗೆ ಕ್ರೈಸ್ಟ್ ನಮ್ಮ ಯೇಸು ಕ್ರಿಸ್ತು ಹೆಂಗೆ ಅಂತಂದ್ರೆ ನಮಗಾಗೆ ಕಷ್ಟಪಟ್ಟಿ ಶಿಲ್ವೇಮ ಅನ್ಭವಸಂತ ರೀಸನ್ ಏನು ಅದರ ಕರುಣೆ ಅಂತ ಮಹಾಜಕನಾಗಿ ದೇವ್ರು ಏನ್ ಮಾಡಿದ್ರು ಅದನ್ನ ಸಿದ್ಧ ಮಾಡಿದ್ರು ಯಾಕೆ ಇದೇ ತರ ದೇಹ ಅಂಗವಾಗಿರೋದು ನಾವು ಬರ್ಬೇಕಾದ್ರೆ ನಾವು ಕೂಡ ಇನ್ನೊಬ್ಬನ ಅರ್ಥ ಮಾಡ್ಕೊಂಡು ದೇವ್ರು ನಮ್ಗೆ ಏನ್ ಮಾಡ್ತಾರೆ ಅನೇಕ ವಿಧವಂತ ಒಂದು ಪರೀಕ್ಷೆ ಕೊಟ್ಟು ನಮ್ಮ ಸಿದ್ಧಿಗೆ ತರ್ತಾರೆ ಅಂದ್ಬಿಟ್ಟು ಈ ಕಾಣಗು ಸಹ ಆಯ್ಕೆ ಮಾಡ್ತಾರೆ ಅದಕ್ಕೆ ಕ್ರೈಸ್ಟ್ ಯಾವ ತರ ಕ್ರೈಸ್ಟ್ ಅಂತ ಓದಿತೀನಿ ಇಬ್ರು ಟೂ ಟೆನ್ ಟೆನ್ ಸಮಸ್ತವು ಯಾವನಿಗೋಸ್ಕರವು ಯಾವನಿಂದಲೂ ಉಂಟಾಯಿತು ಆತನು ಬಹು ಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾ ಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತ ಯುಕ್ತವಾಯ್ತು ಬಾಧೆಗಳ ಮುಖಾಂತರ ಕ್ರಿಸ್ತನು ಸಿದ್ಧಿಗೆ ತರದ್ ಏನಾಯ್ತಂತೆ ಯೋಚನೆ ಮಾಡ್ರಿ ಯೇಸು ಕ್ರಿಸ್ತನು ಸುಮ್ಮನೆ ಏನೋ ಸಾಧಾರಣವಾಗಿ ಓದ್ತಾ ಇದ್ರೆ ಹೆಂಗಿರ್ತದೆ ಅದು ಬದ್ಲಾಗೆ ನಮಗಾಗೆ ಯಾವತರ ಏಸು ಕೃಷಿ ಯಾವ ತರ ಎಲ್ಲ ಕಷ್ಟಗಳನ್ನ ಅನ್ಭಸಿದ್ರು ಅದ್ರ ಅದು ಮಾತ್ರ ಅಲ್ಲ ಯಾವ ತರ ದೇವ್ರ ನಿಮಿತ್ತವಾಗಿ ಏನೆಲ್ಲ ಹಿಂಸೆಗಳು ಬಂತು ಅಂತ ಅನ್ವ ಅನ್ಭೋಸದ ನಾವ್ ಕಲಿತಾ ಇರ್ಬೇಕಾದ್ರೆ ನಾವ್ ಓದ್ರೆ ನಮಗೆ ಶಕ್ತಿ ಬರ್ತಾರ ಇಲ್ಲ ವ್ಯವಸ್ಥೆ ಮಾಡಿ ನಮ್ ದೇವರ ಬಂದಾಗ ನಮ್ಗೆ ಏನಾಗ್ತಾರೆ ನಾವ್ ಹಂಗೆ ಫೇಸ್ ಮಾಡಬೇಕು ನಮ್ಮ ಒಡೆಯೇನು ನಮ್ಮ ಒಂದು ರೋಲ್ ಮಾಡಲ್ ಕ್ರೈಸ್ಟ್ ಏನ್ ಮಾಡಿದ್ನಲ್ಲ ಇದೆಲ್ಲ ಹಾದು ಹೋಗಿದ್ರೆ ಹೆಜ್ಜೆ ಜಡಿ ಬಿಟ್ಟು ಹೋಗಿದ್ರೆ ನಾವು ಕೂಡ ಧೈರ್ಯವಾಗಿ ಏನ್ ಮಾಡೋ ನಡೀನ ಅಂತ ನಮ್ಗೆ ಪ್ರೋತ್ಸಾಹ ಆಗ್ತದ ಇಲ್ವಾ ಆಗ್ತದ ಅಲ್ವರ ಕೊನೆಯ ಪಂಕ್ತಿಯಲ್ಲಿ ಕೂತಿರ್ಬೇಕಾರೆ ಬೇತರು ಎಸುಕು ಹೇಳ್ತಾರೆ ಸ್ವಲ್ಪ ಹೊತ್ತು ನೀವೆಲ್ಲಾ ಬಿಟ್ಟ ಹೋಗ್ಬಿಡ್ತೀ ಅಂತ ಹೇಳ್ಬೇಕ ಎಲ್ಲಾರ್ಗು ಬೇಜಾರಾಗ್ಬಿಡ್ತಾರೆ ಬೇದ್ರ ಹೇಳ್ತಾರೆ ನಾನೆಲ್ಲಾ ಬಿಟ್ಬಾರ್ದಾ ನೀವನ್ನೆಲ್ಲ ಓ ಏನ್ ಹಂಗಲ್ಲ ಅಂತೀರಾ ನಾನ್ ನಿಮ್ ಜೊತೆಗೆ ಜೇಲ್ಗು ಬರ್ತೀನಿ ಸತ್ರು ಸತಿ ಜೊತೆಗಿದ್ದೀನಿ ಅಂತ ಹೇಳ್ಬೇಕ್ರೆ ಕ್ರೈಸ್ಟನ್ ಹೇಳ್ತಾರೆ ನಿಮಟೆಗೆ ಏನಪ್ಪ ಸ್ವಲ್ಪ ಸ್ವಲ್ಪ ಹೊತ್ತು ಕೋಳಿ ಕೂಗಕ್ಕಿಂತ ಮುಂಚೆ ಮೂರ್ ಸರ್ ಏನ್ ಮಾಡ್ತೇನೆ ನೀನು ಗೊತ್ತಿಲ್ಲ ಅಂತ ಹೇಳ್ತೀಯ ಅಂತ ಎಲ್ಲಾರ್ಗು ಬೇಜಾರಾಗ್ಬಿಡ್ತದೆ ಮಕ್ಕಳೆಲ್ಲಾ ಬೇಸತ್ತೋಗ್ಬಿಡ್ತಾರೆ ಯೋಹನ ಹದ್ನಾಕನೇ ಹದಿಲ್ ಬರ್ತಾರೆ ಕ್ರೈಸ್ಟ್ ಅವ್ರಿಗೆ ಎನ್ಕರೇಜ್ ಕೊಡೋದೇನ್ ಗೊತ್ತಾ ವರಿ ಮಾಡ್ಬಿಡಿ ಯುಗದ ಸಮಾಪ್ತಿ ನಾನು ನಿಮ್ ಜೊತೆಗಿರ್ತೀನಿ ಅದರ ಲೋಕದಲ್ಲಿ ನಿಮ್ಗೆ ಶೋಧನೆ ಉಂಟು ಆರೇ ವರಿ ಮಾಡ್ಬಿಡಿ ನಾ ನಿಮ್ ಜೊತೆಗಿದ್ದೀನಿ ಜಯಿಸಿ ಜಯಿಸದಿಕ್ ನಿಮ್ಗೆ ಏನ್ ಮಾಡ್ತೀನಿ ಸಹಾಯ ಮಾಡ್ತೀನಿ ಅಂತ ಹೇಳ್ಬೇಕ್ರೆ ಇವ್ನೆಲ್ಲಾ ಓದಿದ್ರೆ ಇದೆಲ್ಲಾ ಓದ್ರೆ ನಮ್ಮ ಆತ್ಮಿಕ ಜೀವನಕ್ಕೆ ಪ್ರಯೋಜನವಾಗಿದ್ಯ ಇಲ್ಲ ಎಸ್ ಬಲ ಬರ್ತದ ಇಲ್ಲ ನಾವು ಓದ್ಬೇಕು ನಿರಾಸೆ ಆಗ್ಬಾರ್ದು ಕುಗ್ಗು ಹೋಗ್ಬಾರ್ದು ನಾವು ಜಯಿಸ್ಬೇಕು ನಮ್ಗಿರಂತ ಹೋರಾಟ ನಾವೇನ್ ಮಾಡ್ಬೇಕು ನಾವ್ ಜಯಿಸಬೇಕು ಅಂತ ನಮ್ಗೆ ಪ್ರೋತ್ಸಾಹ ಬರ್ತಾರ ಇಲ್ವಾ ಎಸ್ ಬರ್ತಾರೆ ಇದನ್ನೇ ಯೇಸು ಕ್ರಿಸ್ತಿ ಹೇಳಿದ್ದು ಇದನ್ನೇ ಹಳೆ ಉಡುಮಲ್ಲಿ ಇದ್ದು ಆ ಒಂದು ಮಾಂಸನ ರೋಸ್ಟ್ ಮಾಡ್ಕೊಂಡು ನೀವ್ ಏನ್ ಮಾಡಿ ನೀವು ನೀವ್ ತಿನ್ನಿ ಚೆನ್ನಾಗಿ ನೀರ್ ಮಿಕ್ಸ್ ಮಾಡ್ಕೊಂಡು ಏನ್ ಮಾಡ್ಕೊಬೇಡಿ ನೀವು ತಿನ್ಬೇಡಿ ತಿನ್ಬೇಕಾರೆ ಕೈಯ ಅಂತ ಪಲ್ಯಗಳಿಟ್ಕೊಳ್ಳಿ ಜೊತೆಗೆ ಕೈಯಾದ ಸೊಪ್ಪುಗಳ ಜೊತೆಗೆ ಏನ್ ಮಾಡಿ ನೀವು ತಿನ್ನಿ ಅದಕ್ಕೆ ನಮ್ ಜೀವಿತದಲ್ಲಿ ಗೊತ್ತಾ ಮಾಡ್ತಾರೆ ದೇವ್ರ ಮಕ್ಳು ಕಾಂಸ ಕೃಷಿ ಮಾಡಿದ್ರೆ ಎಲ್ಲರಿಗೂ ಅನುಭವಗಳು ಇದ್ದೇ ಇರ್ತಾರೆ ಇಲ್ಲ ಅಂತಂದ್ರೆ ಒಂದು ಪ್ರಶ್ನೆ ಏನು ಅಂತಂದ್ರೆ ನಮ್ಮ ಕಾನ್ಸಿಕ್ರೇಷನ್ ದೇವ್ರ ಅಕ್ಸೆಪ್ಟ್ ಮಾಡೋರ ಅಂತ ನಾವ್ ಒಂದು ಪ್ರಶ್ನೆ ಹಾಕಬೇಕ ಡೌಟ್ ಅಲ್ದರ ನಮ್ಮ ಕಾನ್ಸಿಕ್ಸನ್ ದೇವ್ರ ಅಕ್ಸೆಪ್ಟ್ ಮಾಡೋರ್ ಹೆಂಗ ಸಿಗ್ನಿಫಿಕೆನ್ಸ್ ಸೂಚನೆ ಇದ್ದೇ ಇರ್ತಾರೆ ಲೈಫಲ್ಲಿ ಏನಾರ ಕಹಿಯಾದ ಪಲ್ಯಗಳು ಸೊಪ್ಪುಗಳು ಇದ್ದೇ ಇರ್ತಾರೆ ಇತ್ತು ಅಂತಂದ್ರೆ ನಾವು ಸಂತೋಷ ಪಡ್ಬೇಕು ಗೊತ್ತಾ ದಟ್ ಈಸ್ ಅ ಸೈನ್ ನಮ್ಮ ತಲೆ ಮೇಲೆ ಏನಿದೆ ಅಂತ ಅರ್ಥ ಕಿರೀಟ ಇದೆ ಅಂತ ಅರ್ಥ ಅದರ ಯೇಸು ಕೃಷ್ಣ ವೆಲ್ಕಮ್ ಮಾಡ್ಬೇಕಾರೆ ಹೆಂಗ್ ವೆಲ್ಕಮ್ ಮಾಡಿದ್ರು ಖರ್ಜೂರದ ಗರಿಗಳು ನೋಡ್ರ ಸೊಪ್ಪು ಅಲ್ಲಿ ಇತ್ತು ನೋಡ್ರಿ ಇರ್ತೀನಿ ಅದಾಮ್ ನೆಕ್ಸ್ಟ್ ಏನ್ಗೆ ಎಸಕ್ಕೋಸಂ ಏನ್ರು ರಾಜ ಅಂತ ಏನ್ ಮಾಡಿದ್ರು ವೆಲ್ಕಮ್ ಮಾಡಿದ್ರು ರಾಜ್ ಆಗ್ಬೇಕು ಅಂದ್ರೆ ಸೊಪ್ಪುಗಳೆಲ್ಲ ಇರ್ಬೇಕು ನಮ್ ಜೀವಿತ ಕಹಿ ಆಗಿರೋ ಸೊಪ್ಪುಗಳು ಅನುಭವಗಳು ನಮ್ಗೆ ಇದ್ರೇನೆ ಅಂತ ಮೀನಿಂಗು ಇಲ್ಲ ಅಂದ್ರೆ ನಮ್ ತಲೆಮೇನ್ ಏನಿಲ್ಲ ಮೀನಿಂಗು ಅರ್ಥ ಆಯ್ತು ಅದಕ್ಕೆ ಕರ್ತಾನೆ ಪ್ರೀತಿಯ ಸದಸ್ಯರುಗಳೇ ಸೊಪ್ಪು ಇದ್ರೇನೆ ಮಾಂಸ ತಿನ್ಬೇಕು ಅಂತ ಆಸೆ ಬರುತ್ತೆ ಅಲ್ರ ಇವಾಗ ಯಾರು ಅಧಿಕವಾಗಿ ದೇವರ ಬಗ್ಗೆ ತಿಳ್ಕೊಳಕ್ ಆಸೆ ಪಡ್ತಾರೆ ಹೇಳ್ರಿ ಯಾರ ಜೀವನದಲ್ಲಿ ಕಷ್ಟ ಸಂಕಟ ತೊಂದ್ರೆ ಇದೆಯೋ ಅವ್ರು ಜ್ಞಾನ ಹುಡುಕ್ತಾರೆ ನೋಡುತ್ತಾನೆ ದಾವಿದ್ ಹೇಳ್ತಾರ ದೇವ್ರೆ ನಾ ಅಧಿಕವಾಗಿ ಶ್ರೀಮಂತನಾಗ್ ಮಾಡ್ಬೇಡ ಯಾಕೆ ತುಂಬುದ್ರ ನೀ ಯಾರು ಅಂತ ಹೇಳ್ತೀನಿ ನೋಡ್ರ ಏನ್ ಬ್ಯೂಟಿಫುಲ್ ನೋಡ್ರಿ ಡೇವಿಡ್ ಮನ್ಸ್ ನೋಡ್ರಿ ಏನ್ ಸೂಪರ್ ಆಗಿ ಎಕ್ಸ್ಪ್ರೆಸ್ ಮಾಡೋಣ ನಮ್ ಮನ್ಸಲ್ಲ ಫೀಲಿಂಗ್ಸ್ ನ ಕರೆಕ್ಟ್ ಡೇವಿಡ್ ಹೇಳ ನೋಡ್ರಿ ದೇವ್ರ ಹತ್ರ ಏನ್ ಕೇಳ್ಬೇಕು ನಮ್ ಪ್ರೇಯರ್ ಅಂತ ಮೀನಿಂಗ್ ಅದು ದೊಡ್ಡ ಶ್ರೀಮಂತನಾಗೆ ಬೇಕಾಗಿಲ್ಲ ದೇವ್ರೆ ಬಡಪಾಯ್ನಾಗಮ್ಮ ಬಡ ಕಳ್ಳಬಿಡ್ತೀನಿ

ಅದ್ ಹೇಳ್ತಲ್ಲ ಯೋಹನ್ ಬಗ್ಗೆ ಹೇಳ್ಬೇಕ್ರೆ ಹ ನೀಟಾಗಿ ವಸ್ತ್ರಗಳ ಹಾಕಿರೋರು ಟಿಪ್ ಟಾಪ್ ಆಗಿರೋರು ಎಲ್ಲಿರ್ತಾರಂತೆ ಇರ್ತಾರೆ ಪಾಪ ಯೋಹನ ನೆಲ ಪುಡ್ಕೋದ್ರಿ ಮೈಮಲ್ಲಿ ಏನಕಿರ್ ಬಟ್ಟೆ ಅವರು ಅದಕ್ಕೆ ಏಸು ಕುಸ್ತು ಹೆಂಗಿದ್ರಂತೆ ಹಾ ಏನಂತ ಯಾರ ಫ್ರೆಂಡ್ಸ್ ಏಸು ಕುಸ್ತು ಪಾಪಿಗಳಿಗೆ ಸುಂಕದವ್ರಿಗೆ ಇವರಲ್ಲ ಇವ್ರೆಲ್ಲಾ ಸುಂಕುದವ್ರು ವ್ಯವಿಚಾರಿಗಳಿಗೆ ಪಾಪಿಗಳಿಗೆ ಏಸು ಕಸ ಏನ್ರಿ ಫ್ರೆಂಡ್ಸ್ ಏಸು ಕಿಸು ಸೂಪರ್ ಆಗಿ ಉತ್ತರ ಕೊಟ್ರು ಡಾಕ್ಟರ್ ಯಾರಿಗೆ ಬೇಕು ಏನ್ ಬೇಕು ಡಾಕ್ಟರ್ ಬೇಕು ಇನ್ನೇನ್ ಬೇಕು ಲೋಕಂಟ್ ನೋಡಿ ಏನ್ ಕಂಪಾರಿಸನ್ ಕೊಟ್ಟರೆ ನೀವೆಲ್ಲ ಪೇಷಂಟ್ ನಾನ್ ಡಾಕ್ಟರ್ ಅದಕ್ಕೆ ನೋಡಿ ಸೂಪರ್ ಆಗಿರೋದು ಯಾರು ನಾನ್ ಪಾಪಿಗಳ ಫ್ರೆಂಡ್ಸ್ ಕರೆಕ್ಟ್ ಅಲೇ ನಾನ್ ಡಾಕ್ಟರ್ ಅಪ್ಪ ನಾನ್ ಪೇಷಂಟ್ ಅಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಇಂತ ಏಸು ಕ್ರಿಸ್ತನ ನಾವ್ ತಿನ್ಬೇಕು ಹೆಂಗ್ ತಿನ್ಬೇಕು ಏನ್ ಮಾಡ್ಬೇಕು ಅಂತ ಅಲ್ಲಿ ತಲೆ ಕೈ ಕಾಲು ಸಮೇತ ಏನ್ ಮಾಡ್ಬೇಕು ತಿನ್ಬೇಕು ಏನಪ್ಪ ತಲೆ ಅಂದ್ರೆ ಏಸು ಕ್ರಿಸ್ತನ್ ತಲೆ ಕೈ ಕಾಲೋನೇನು ಏಸು ಕ್ರಿಸ್ತನ್ ಕೈ ಹೇಳ್ತಾರೆ ತಲೆ ಅಂದ್ರೆ ತಲೆನೇ ಇಲ್ಲ ಅಂತ ಏನ್ ತಲೆ ಅಂದ್ರೆ ತಲೆ ಇಲ್ಲ ಅಂದ್ರೆ ಬುದ್ಧಿ ಏಸು ಕ್ರಿಸ್ತನ ಬುದ್ಧಿ ಜ್ಞಾನ ತಿಳುವಳಕೆ ಅವ್ರ ಮೈಂಡ್ ಏನಿತ್ತೋ ಮೈಂಡ್ ಇದೇ ಮೈಂಡ್ ಯಾರಿಗಿರ್ಬೇಕು ಇರ್ಬೇಕು ನಮ್ ಮೊನ್ನೆ ಹೋದ್ರ ಲೈಫ್ ಆಫ್ ಕ್ರೈಸ್ಟ್ ಅಲ್ಲಿ ಏಸು ಕ್ರಿಸ್ತನ್ ಮೈಂಡ್ ಹೆಂಗಿತ್ತೋ ದೇವ್ರಿಗೆ ಮೈಮೆ ತರ್ಸದೆ ಅವ್ರ ಮೈಂಡ್ ಅಂದ್ರ ಲೋಕದಲ್ಲಿ ಬಂದ್ಬಿಟ್ಟು ದೊಡ್ಡವರಾಗ್ಬೇಕು ಘನತೆ ಉಳ್ಳವರಾಗಿರ್ಬೇಕು ಅಂತ ಬಿಟ್ಟು ಅವ್ರ ಮೈಂಡ್ ಇತ್ತ ಇಲ್ಲ ಎಲ್ಲಾರಲ್ಲೂ ದೊಡ್ಡವರಾಗಿರೋರು ಏನಾಗಿರ್ಬೇಕು ಫಸ್ಟ್ ಎಲ್ಲಾರ್ಗು ಸೇವೆ ಮಾಡೋರಾಗಿ ನೀವು ಅಲ್ವರ ಏಸು ಕೃಷ್ಣ ನಡು ಕಟ್ಟಿ ಕಟ್ಕೊಂಬಿಟ್ಟು ಶಿಷ್ಯನಿಗೆಲ್ಲ ಏನ್ ಮಾಡಿದ್ರು ಅವ್ರು ತೊಳೋರು ಅದ್ರ ಹೆಂಗಿದಿರ್ಬೇಕು ಯೋಚನೆ ಮಾಡಿ ಶಿಷ್ಯನಿಗಳಿಗೆಲ್ಲ ಹ ಕಾಲ್ ತೊಳಿಬೇಕ ಪೀಟರ್ ಅಂತ ಹೇಳಿ ಬಿಟ್ರು ಸ್ವಾಮಿ ನೀವೆಲ್ಲ ನನ್ ಕಾಲ್ ತೊಳಿಬಾರ್ದು ಅಂದ್ಬಿಟ್ಟು ಅಲ್ರ ಅವ್ರು ಕ್ರೈಸ್ಟ್ ಏನ್ ಹೇಳ್ತಾರೆ ನಾನ್ ನಿಮ್ಗೆ ಕಾಲ್ ತೊಳ್ದ್ರೆ ನಿನಗೆ ನಮ್ ಜೊತೆಗೆ ಪಾಲೆ ಇಲ್ಲ ಅನ್ಬಿಟ್ರು ಅದಕ್ಕೆ ಪೀಟರ್ ಹೇಳ್ತಾರೆ ಅಯ್ಯೋ ಕಾಲಾಗ ಸಮೇತ ಹೊಳಿತರ ಬನ್ನಿ ಸ್ನಾನಿ ಮಾಡಿಸ್ಬಿಡಿ ಅಂತ ಹೇಳ್ತಾರೆ ಅಲ್ವರ ಹಂಗೆ ಏನ್ರಿ ದೇವ್ರ ಮಕ್ಳು ಯಾವಾಗ ಅಂದ್ರೆ ಸರ್ವೆಂಟ್ ಆಟಿಟ್ಯೂಡ್ ಎಲ್ಲರಿಗೂ ಏನಾಗಿರ್ಬೇಕು ಸತ್ಯಕ್ಕಾಗಿ ದೇವ್ರ ಮಕ್ಳಿಗಾಗಿ ದೇವ್ರಿಗೆ ಸೇವೆ ಮಾಡೋಂತ ಒಂದು ಆಟಿಟ್ಯೂಡ್ ಯಾರಲ್ಲಿ ಇರ್ಬೇಕು ದೇವ್ರ ಮಕ್ಳಿಗೆ ಇರ್ಬೇಕು ಅದ್ಕೆ ಏನು ಏನ್ ಹೇಳುದು ತಲೆ ಕಾಲು ಅಂದ್ರೆ ಏಸು ಕ್ರಿಸ್ತನ ಒಂದು ನಡವಳಿಕೆ ನಮ್ಮ ಜೀವಿತದಲ್ಲಿ ಏನಾಗಿರ್ಬೇಕು ಇರ್ಬೇಕಾದ್ರ ಇವಾಗ ಏಸು ಕ್ರಿಸ್ತು ಅದು ನಡೀತಾ ಇರ್ಬೇಕಾರೆ ಅದ್ರ ಹ ಯಾವದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ರು ಯೇಸು ಕ್ರಿಸ್ತ ಲೈಫಲ್ಲಿ ದೇವರ ದೇವ್ರ ಚಿತ್ತಕ್ಕೆ ದೇವ್ರ ಕೆಲಸಗಳಿಗೆ ದೇವ್ರ ಮಾಡುವಂತ ವಿಚಾರಗಳಿಗೆ ಮಾಡಿದ್ರು ಪ್ರಾಮುಖ್ಯತೆ ಕೊಟ್ಟರು ಅಷ್ಟೇ ಹೊರತು ಬರೀ ಯಾವ್ದು ವಿಚಾರ ಗೆ ಮಾಡಕೋಲ್ಲ ಯೇಸು ಕ್ರಿಸ್ತ ಪ್ರಾಮುಖ್ಯತೆ ಮಾಡಕೋಲ್ಲ ಕೊಡಕೋಲ್ಲ ಯೇಸು ಕ್ರಿಸ್ಗೆ ಏನ್ರಿ ಅವ್ರು ಅದ್ಭುತ ಮಾಡ್ಬೇಕಾರೆ ಇಡೀ ಸಿಟಿ ಅಂತೆ ಅವ್ರು ಡೋರ್ ಮುಂದೆ ನಿಂತಿದ್ರು ಅಂತ ಓದ್ತಿರ ಹಂಗಿರ್ಬೇಕು ಯೇಸು ಕ್ರಿಸ್ತನ್ಗೆ ಎಷ್ಟು ಜನ ಪಾರ್ಟಿ ಮಾಡಿರ್ಬೋದು ಎಷ್ಟು ಜನ ಫಂಕ್ಷನ್ ಮಾಡಿರ್ಬೋದು ದೇವಸ್ಥಾನ ಮಾಡಿ ಸತ್ತವರೆಲ್ಲ ಅವ್ರಿಗೆ ಹೆಂಗ್ ಇನ್ವೈಟ್ ಮಾಡಿ ಏನೆಲ್ಲ ಒಂದು ಇದ್ ಮಾಡಿರ್ಬೋದು ಯೇಸು ಕ್ರಿಸ್ತು ಬಗ್ಗೆ ಯಾವ ತರ ರೆಕಾರ್ಡ್ ಇದೆಯಾ ಇಂತ ಮನೇಲಿ ಫಂಕ್ಷನ್ ಆಯ್ತು ಇಂತ ಮನೆಗೆ ಹೋದ್ರು ಅಂತೆಲ್ಲ ಇದ್ಯಾ ಎಕ್ಸೆಪ್ಟ್ ಲಾಜರಸ್ ಲಾಜರಸ್ ಆಮೇಲೆ ಕಾನಾನ್ ಮದ್ವೆಗೆ ಫಸ್ಟ್ ಟೈಮ್ ಹೋದ್ರು ಅಲ್ವರ ಆಮೇಲೆ ಇನ್ನೊಬ್ರು ಇಲ್ಲ ಜಕೆಯು ಜಕೆಯು ಮನೆಗೆ ಅವ್ರೇ ಹೇಳ್ತಾರೆ ನಾನು ಮನೆಗೆ ಬರ್ತೀನಿ ಅಂದ್ಬಿಟ್ಟು ಅಲ್ವರ ಆದ್ರೆ ಇವ್ರ ಮನಲೆಲ್ಲ ಬಂದ್ಬಿಟ್ಟು ಯೇಸು ಕ್ರಿಸ್ ಬಂದ್ಬಿಟ್ಟು ಗ್ರಾಂಡ್ ಆಗಿ ಲಕ್ಸುರಿಯಸ್ಗೆ ಟೈಮ್ ಸ್ಪೆಂಡ್ ಮಾಡಿದ್ರು ಸುಮ್ನೆ ಕಾಲಹರಣೆ ಮಾಡುದು ಅಂತ ಏನ್ ಮಾಡಿಲ್ಲ ನಮ್ ರೆಕಾರ್ಡ್ ಅದಕ್ಕೆ ಯೇಸು ಕ್ರಿಸ್ತನ ಕಾಲ್ಗಳು ನಮ್ ಜೀವಿತ ಏನಾಗ್ ಇರ್ಬೇಕು ಇರ್ಬೇಕು ಅಲ್ಲಾರ ಅವ್ರ ಏನ್ರಿ ಅವ್ರ ಕಾಲ್ ಹೆಂಗಿತ್ತು ಅಂದ್ರೆ ಎಲ್ಲಲ್ಲಿ ಹೋಯ್ತಾರೋ ಬರೀ ಆರೋಗ್ಯ ಸ್ವಸ್ಥತೆ ಒಳ್ಳೇದ್ ಏನಾಗಿತ್ತು ಅದಿತ್ತು ಅಲ್ಲರ ಮರಣದ ಮನೆಗೆ ಹೋದ್ರೆ ಅಲ್ಲೇನ್ರಿ ಜೀವ ಕಣ್ಣೀರಿಟ್ಟಿನ ಮನೆಗೆ ಹೋದ್ರೆ ಏನ್ರಿ ಬರೀ ಸಂತೋಷ ಆಶೀರ್ವಾದಗಳು ಅದರ ಈ ತರ ಏನ್ ಮಾಡೋರು ಅಂತಂದ್ರೆ ಅವ್ರ ಕೃಪೆ ಮೇಲೆ ಏನ್ ಮಾಡೋದು ಕೃಪೆನ ಕೊಟ್ರು ಅಲ್ದಾರ ಅದೇ ರೀತಿ ನೋಡ್ಬೇಕ್ರೆ ಈ ಒಂದು ಪೂರ್ಣ ಅಂಗವಾಗಿ ನಾವ್ ಏನ್ ಮಾಡ್ಬೇಕಿದ್ನ ತಿನ್ಬೇಕು ಅಂತಾರೆ ಅದ್ಗೆ ತಾಲೇ ಕೈ ಕಾಲ್ದ ಸಮೇತನಾಗಿರ್ಬೇಕು ನಾವು ನಾವು ತಿನ್ಬೇಕು ಅಲ್ದರ ಅದ್ಗೆ ಅಪೋಸ್ಟ್ಲ್ ಪೌಲ್ ಜೀವಿತ ನೋಡ್ರೈತಿನಿ ಫಸ್ಟ್ ಸಭೆಗೆ ಏನ್ ಮಾಡ್ತಾರೆ ಹಿಂಸೆ ಕೊಡ್ತಾ ಇದ್ರು ಅಪೋಸ್ಟ್ಲ್ ಪೌಲ್ ಆಗಿದ ತಕ್ಷಣ ಅದೇ ಸೇವೆ ಏನ್ ಮಾಡಿದ್ರು ಇವರು ಸೇವೆ ಮಾಡೋರು ಏನಾಗಿದ್ರು ಅಲ್ಲಿ ಇದ್ರು ಅಲ್ವ ಆ ತರ ಈ ತರ ಒಂದು ಗುಣಗಳು ಯಾರಲ್ಲಿ ಇರ್ಬೇಕಂತೆ ದೇವ್ರ ಮಕ್ಳಾಗಿರೋ ನಮ್ಮಲ್ಲಿ ಏನಾಗಿರ್ಬೇಕಂತಲ್ಲಿ ಅಲ್ಲಿ ಇರ್ಬೇಕಂತ ಹೇಳ್ತಾರ ಆಮೇಲೆ ಇದನ್ನ ತಿನ್ಬೇಕಾರೆ ಹೆಂಗ್ ತಿನ್ಬೇಕು ನಡುಕಟ್ಟನ್ ಕಟ್ಕೊಬೇಕು ಅಂತ ಹೇಳ್ತಾರೆ ನಡುಕಟ್ಟು ಕಟ್ಕೊಂಡ್ರೆ ಹಳೆ ಕಾಲದಲ್ಲಿ ಈ ಡ್ರೆಸ್ ಗಳು ಹೆಂಗಿರೋಂದ್ರೆ ಇವಾಗ ನಾವು ನೈಟಿಗಳು ಆ ಆತರ ಇರೋ ಗೌನ್ಗಳ ತರ ಇರೋದು ಅದ್ನಲ್ಲಿ ಓಡ್ಬೇಕಾದ್ರೆ ತುಂಬಾ ತೊಂದರೆಗಳಾಗದು ಅವಾಗ ಏನ್ ಮಾಡೋರು ಅಂದ್ರೆ ಈ ಸೊಂಟಕ್ಕೆ ಈ ನಡುಕಟ್ಟು ಬೆಲ್ಟ್ ತರ ಅಂದ್ರೆ ಈ ಟವಲ್ ಹಾಕೊಂಡು ಒಂದ್ ಕಚ್ಚೆ ತರ ಏನ್ ಮಾಡೋದ್ನ ಅದನ್ನ ಕಟ್ಕೊಂಡ್ಬಿಡೋರು ಏನಕ್ಕೆ ಕಟ್ಕೊಂಡವ್ರು ಅಂತಂದ್ರೆ ಅದು ಓಡೋದಿಕ್ಕೆ ಏನಾಗ್ಲಿ ಸಹಾಯ ಆಗ್ಲಿ ಅಂತ ಇವಾಗ ಎಕ್ಸಾಂಪಲ್ ಏನಿಲ್ಲ ಇವಾಗ ಇವಾಗ ಸ್ತ್ರೀಗಳಿರ್ತಾರೆ ಅವ್ರು ಸ್ತ್ರೀ ಸೀರೆ ಹಾಕೊಂಡು ಇರ್ತಾರೆ ಸೀರೆ ಹಾಕೊಂಡು ಆಗಲ್ಲ ಸೀರೆ ಹಾಕೊಂಡು ಓಡಬೇಕು ಏನ್ ಮಾಡ್ಬೇಕು ಸೀರೆ ಮಾಡ್ಬೇಕು ಎತ್ತಿ ಕಟ್ಕೊಬೇಕು ಅಂದ್ರೆ ಒಂದ್ ತರ ಒಂದ್ ಬೆಳ್ತ ಹಾಕೊಂಡು ಗ್ರಿಪ್ಗೆ ಕಟ್ಕೊಬೇಕು ಲುಂಗಿ ಹಾಕೊಂಡು ಓಡಾಕಾಗ್ತದ ನಡು ನಡುಕಟ್ಟನ್ ಕಟ್ಕೊಬೇಕು ಅದೇ ತರ ಅಂದ್ರೆ ಹೆಂಗ ಗೊತ್ತ ನೀಂಗು ನಮ್ಮ ಜೀವಿತದಲ್ಲಿ ಎಷ್ಟೋ ಒಂದು ಏನೋ ಪ್ರಾರಂಶಗಳು ಇದೆ ಇದನ್ನೆಲ್ಲ ಏನ್ ಮಾಡ್ಬೇಕು ಕಟ್ಟಿ ಮೂಲೆಗೆ ಇಕ್ಬೇಕು ನೋಡಿ ಹೆಂಗಿಡ್ಬೇಕು ಬೈಬಲ್ ನಲ್ಲಿ ಒಬ್ರು ನಡುಕಟ್ಟನ್ನು ಕಟ್ಕೊಂಡು ಒಬ್ರು ರಾಜನ್ನೇ ಓವರ್ಟೇಕ್ ಮಾಡ್ಕೊಂಡು ಹೋದ್ರು ಯಾರವ್ರು ನೋಡಿ ಎಲ್ಲಿ ಬರ್ತದೆ ವೆರಿ ಗುಡ್ ಸೆಕೆಂಡ್ ಕಿಂಗ್ಸ್

ತುಸು ಹೊತ್ತಿನಲ್ಲಿಯೇ ಆಕಾಶವು ಮೋಡಗಳಿಂದ ಕಪ್ಪಾಗಿ ದೊಡ್ಡ ಮಳೆಯು ಪ್ರಾರಂಭವಾಯಿತು ಆ ಹಾಬನು ರಥದಲ್ಲಿ ಕೂತುಕೊಂಡು ಇಸ್ರೇಲಿಗೆ ಹೋದನು ಯಹೋಬನ ಹಸ್ತವು ಎಲಿಯನ ಸಂಗಡ ಇದ್ದದರಿಂದ ಅವನು ನಡು ಕಟ್ಟಿಕೊಂಡು ಆ ಹಾಬನ ಮುಂದೆ ಓಡುತ್ತಾ ಇಸ್ರೇಲನ್ನು ಸೇರಿದನು ನಡುಕಟ್ಟನ್ನು ಕಟ್ಕೊಂಡು ಫಾಸ್ಟ್ ಆಗಿ ರಥನ ಓವರ್ಟೇಕ್ ಮಾಡಿಕೊಂಡು ಎಲ್ಸಿರದಂತೆ ಇಸ್ರೇಲ್ನ ಸೇರ್ತಾನೆ ಅದನ್ನೋಡ್ಬೇಕ್ರೆ ಏನ್ರಿ ನಮಗೆ ಅಡಚಣೆ ಇದೆ ಕೆಲವೊಂದೆಲ್ಲ ಐತೆ ಇನ್ನೆಲ್ಲ ಏನ್ ಮಾಡ್ಬೇಕು ಕಟ್ಟಿಕ್ಬೇಕು ಏನ್ ಕಟ್ಟಿಕ್ಬೇಕು ಈ ಬ್ರೂಸ್ ಬುಕ್ ಆಫ್ ಈ ಬ್ರೂಸ್ ಟ್ವೆಲ್ ಚಾಪ್ಟರ್ ಬುಕ್ ಆಫ್ ಈ ಬ್ರೂಸ್ ಟ್ವೆಲ್ ಚಾಪ್ಟರ್ ವರ್ಸ್ ಒನ್ ವಚನ ಒಂದು ಹನ್ನೆರಡನೇ ಅಧ್ಯಾಯ ಒಂದನೇ ವಚನ ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ಹತ್ತಿಕೊಳ್ಳುವಂತಹ ಪಾಪವನ್ನು ಎಲ್ಲಾ ಭಾರವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಚಿತ್ತದಿಂದ ಓಡೋಣ ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತವಾಗಿ ಓಡೋಣ ಅಲ್ಲರ ಏನ್ ತೆಗೆದಿಬೇಕಂತೆ ಹತ್ತಿಕೊಳ್ಳುವಂತ ಪಾಪವು ಎಲ್ಲ ಬಾರಗಳು ಅಲ್ಲಾರ ಇದೆಲ್ಲ ಯೋ ಬದರ್ ಎಷ್ಟು ಬಾರ ಇದೆ ಎಷ್ಟು ಜವಾಬ್ದಾರಿ ಇದೆ ಬದರ್ ಅಂತ ಇವನ್ನೆಲ್ಲ ಏನ್ ಮಾಡಬೇಕು ಪಕ್ಕ ಇಟ್ಬಿಡ್ಬೇಕು ಇಟ್ಬಿಟ್ಟು ಇದನ್ನೆಲ್ಲ ಯಾರ್ಗಸ್ಕೊಡ್ಬೇಕು ದೇವ್ರಿಗೆ ಉಪ್ಪಿಸ್ಕೊಡ್ಬೇಕು ಅದಕ್ಕೆ ಹೇಳ್ತಾರೆ ಏನಂತಾರೆ ಇಷ್ಟು ಮಂದಿ ಸಾಕ್ಷಿಗಳು ನಮ್ಗಿದ್ದು ಅಂತ ಹೇಳ್ತಾರೆ ಯಾರ ಬಗ್ಗೆ ಕೊಡ್ತಾರೆ ಬೇಲಿಂದ ಹಿಡಿದು ಸ್ನಾಯಕ ಯೋ ಬಗ್ಗೆ ಎಲ್ಲಾ ಸಾಕ್ಷಿಗಳು ಕೊಡ್ತಾರೆ ಯಾರು ಕೊಟ್ಕೊಟ್ಟಿರದ ನಮಗೂ ಪ್ರಲಾಮ್ ಇರತ್ತರ ಅವ್ರಿಗೂ ಪ್ರಲಮ್ ಇತ್ತು ಅದೆಲ್ಲ ಏನ್ ಮಾಡಿದ್ರು ಎಲ್ಲಾ ಪಕ್ಕಕ್ಕೆ ಇಟ್ಬಿಟ್ಟು ದೇವ್ರ ಕೆಲ್ಸಕ್ಕೆ ಮಾಡಿದ್ರು ಫಸ್ಟ್ ದೇವ್ರಿಗಾಗಿ ಏನ್ ಮಾಡೋದು ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ರು ಅಲ್ವರ ಆವಾಗ ದೇವ್ರನ್ನೆಲ್ಲ ಕೈ ಬಿಟ್ರಾ ಇಲ್ಲ ನಂಬಿಕೆ ಮುಖಾಂತರ ಒಳ್ಳೆ ಹೆಸರು ಸಂಪಾದನೆ ಮಾಡ್ಕೊಂತ ವಿಶ್ವಾಸ ವಿರಗಳ್ ನೋಡ್ರಿ ಇವರೆಲ್ಲ ಏನಾಗಿದಂತೆ ಮೇಗೋದಪ್ಪ ಅದಿಲ್ಲ ನಮ್ಗೆ ಏನೋ ಸುತ್ತಲೂ ಏನಾಗಿದೆ ಒಂದು ಒಳ್ಳೆ ಸಾಕ್ಷಿಗಳ ಕೊಟ್ಟರು ಅದಕ್ಕೆ ದೇವ್ರ ನಮ್ಗೆ ಹೇಳೋದ್ ಏನಪ್ಪ ಅಂದ್ರೆ ಇದನ್ನೆಲ್ಲ ಬಿಟ್ಟು ಬಿಡಿ ಎತ್ತಿಕೆ ನೀವು ಈ ಒಂದು ನಡುಕಟ್ಟನ ಕಟ್ಕೊಂಡು ಏನ್ ಮಾಡ್ಬೇಕಂತೆ ಹ ಕೈನ ಇಟ್ಕೊಬೇಕಂತೆ ಕೋಲು ಅಲ್ಲರ ಏನಕ್ಕಪ್ಪ ಕೋಲು ಕೋಲು ಅಂದ್ರೆ ಏನು ಅಂದ್ರೆ ಎರಡು ಕೆಲಸ ಮಾಡ್ತಾರೆ ಒಂದು ಪ್ರೊಟೆಕ್ಷನ್ ಇನ್ನೊಂದು ಟೀಚಿಂಗ್ ಅಲ್ದಾರ ಅದಿ ನೋಡ್ಬೇಕಾರೆ ಒಂದ್ ನಾಯಿ ಇತ್ತಂತೆ ಆ ನಾಯಿ ಏನಂತಾರೆ ಆ ಊರಲ್ಲಿ ಎಷ್ಟೋ ಒಂದು ಸ್ಟ್ಯಾಚುಗಳೆಲ್ಲ ಇಡ್ತೈತಂತೆ ಆ ಸ್ಟ್ಯಾಚು ಹತ್ರ ಎಲ್ಲ ಹೋಗೋದಂತೆ ನಾಯಿಗಳು ಆದ್ರೆ ಒಂದೇ ಒಂದು ಸ್ಟ್ಯಾಚು ಹತ್ರ ನಾಯಿ ಬರ್ತಾ ಇಲ್ವಂತ ಅದೇನಂದ್ರೆ ಗಾಂಧಿ ತಾತನ ಸ್ಟ್ಯಾಚು ಅಂತ ಹೇಳ್ತಾರೆ ಸರಿ ಏನಿಕ್ಕಪ್ಪ ಈ ನಾಯಿ ಹೋಯ್ತಾನೆ ಇಲ್ಲ ಅಂತ ನೋಡ್ದ ಎಲ್ಲಾ ಸ್ಟ್ಯಾಚು ಹತ್ರ ಅಷ್ಟು ಕೋಲ್ ಇಲ್ಲ ಗಾಂಧಿ ತಾತನ ಕೈಯಲ್ಲಿ ಏನಿದೆ

ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು ನಿನ್ನ ದೊಣ್ಣೆಯೋ ನಿನ್ನ ಕೋಲು ನನಗೆ ನಿನ್ನ ದೊಣ್ಣೆಯೋ ನಿನ್ನ ಕೋಲು ನನಗೆ ಏನ್ ಮಾಡ್ತಾರೆ ಧೈರ್ಯ ನೀಡ್ತಾರೆ ಅದರಾ ಒಂದು ಎರಡು ಅರ್ಥ ಇದೆ ದೊಣ್ಣೆ ಮತ್ತೆ ಕೋಲು ಅಂದ್ರೆ ಒಂದು ಶಿಕ್ಷೆಗೆ ಹೊಡೆಯೋದು ಇನ್ನೊಂದ್ ಏನು ಅಂದ್ರೆ ತುಂಬಾ ಸುಸ್ತಾಗ್ಬೇಕಾರೆ ರೆಸ್ಟ್ ಮಾಡೋದು ಅದಕ್ಕೆ ನೋಡ್ಬೇಕಾರೆ ಇವಾಗ ಕುರಿ ಮೈಸಕ್ಕೆಲ್ಲ ಏನ್ ಮಾಡ್ತಾರೆ ದೊಣ್ಣೆ ತಗೊಂಡೋಗ್ತಾರೆ ಏನಕ್ಕೆ ಅಂದ್ರೆ ತುಂಬಾ ಟಯರ್ಡ್ ಅವ್ರು ಏನ್ ಮಾಡ್ತಾರೆ ಅದೊಂದು ಸಪೋರ್ಟ್ ತರ ಅದರಾ ಇನ್ನೊಂದು ಆ ಕುಟುಂಬರಿಗೆ ಏನೋ ಮಿಸ್ಟೇಕ್ಸ್ ಮಾಡೋದ್ರೆ ಏನ್ ಮಾಡ್ತಾರೆ ಅದನ್ನ ತಿದ್ದಲಿಕ್ಕೆ ಏನ್ ಮಾಡ್ತಾರೆ ಹೊಡೆಯೋದಿಕ್ಕೆ ಅದರ ಇದೇ ತರ ದೇವರು ನಮಗೆ ಕಂಫರ್ಟ್ ಇಂಗ್ಲಿಷ್ ಹೇಳ್ತಾರೆ ದೈ ರಾಡ್ ಅಂಡ್ ದ ಸ್ಟಾಫ್ ದೈ ಕಂಫರ್ಟ್ ಮೀ ನಾನು ಏನ್ ಮಾಡ್ತಾರೆ ಅಲ್ಲಿ ಸಂತೈಸ್ತದೆ ದೇವರ ಶಿಕ್ಷೆ ನಮಗೆ ಕೊಡ್ಬೇಕಾದ್ರೆ ತುಂಬಾ ಸಂತೋಷ ಪಡ್ಬೇಕು ಗೊತ್ತಾ ನಾವ್ ಇನ್ನ ದೇವ್ರ ಎಣಿಕೆಯಲ್ಲಿ ಏನಾಗಿದ್ದೀರಿ ಇದೀರಿ ಅಂತ ಮೀನಿಂಗು ದೇವ್ರ ವಾಕ್ಯ ಯಾವಾಗ ನಮ್ಮ ಕೈಲಿ ಏನಾಗಿರ್ಬೇಕು ಹಿಡಿದವರಾಗಿರ್ಬೇಕು ಆಮೇಲೆ ಕೆರವನ್ನ ಏನ್ ಮಾಡ್ಬೇಕು ನಾವು ಮೆಟ್ಕೊಳ್ಬೇಕು ಏನಪ್ಪಾ ಅದಕ್ಕೆ ಕೆರ ಸಮಾಧಾನ ಸಾರುವಂತ ಕೆರ ಹೇಳ್ತಾರಲ್ಲ ಎಲ್ಲಾ ಹೇಳ್ತಾರ ಏನಂತ ಎಲ್ಲ ವಸ್ತ್ರಗಳನ್ನ ಸರ್ವಾದಗಳನ್ನ ಧರಿಸ್ಕೊಳ್ಳಿ ನಾವೇನ್ ಕೆರ ಎತ್ಕೊಂಡಿರ್ಬೇಕಂತೆ ಮೆನ್ಸು ಎಂಬಂತ ಕೆರಗಳನ್ನ ಎತ್ಕೊಂಡಿರ್ಬೇಕು ಸಿದ್ಧವಾದ ಮನ್ಸು ಅಲ್ರಾ ಯಾವಾಗ ದೇವ್ರ ಮಕ್ಳು ಏನಾಗಿರ್ಬೇಕು ಸಿದ್ಧವಾಗಿರ್ಬೇಕು ಯಾವ್ದಕ್ಕೆ ಪಿಕ್ನಿಕ್ ಸೈಟ್ ಸೀಯಿಂಗು ಅಂದ್ರೆ ಮದ್ವೆ ಮುಂಜಿ ಹಾ ಇವೆಲ್ಲ ಅಂತಂದ್ರೆ ಇದಿಗೆಲ್ಲರಿಗೂ ಸೆಕೆಂಡ್ರಿ ಫಸ್ಟ್ ದೇವರು ಅಂತ ಹೇಳ್ಬೇಕ್ರೆ ದೇವ್ರ ಮಕ್ಳು ಏನಾಗಿರ್ಬೇಕು ಸಿದ್ಧವಾಗಿರೋ ಮನ್ಸು ಏನಾಗಿರ್ಬೇಕು ಇರ್ಬೇಕು ಅಲ್ವ ಏಸು ಕಸಿ ನೋಡ್ರಿ ಇಂತೀನಿ ಸಿದ್ಧವಾಗಿರೋ ಮನ್ಸು ಹೆಂಗಿತ್ತೋ ಅದ್ನೇನ್ ಮಾಡ್ತಾರೆ ಅರೆಸ್ಟ್ ಮಾಡ್ಕೊಂಡು ಎಲ್ಕೊಂಡು ಹೋಗ್ತಾರೆ ಫಸ್ಟ್ ಪಿಲಾತ್ ಮನೆ ಕೊಂಡು ಹೋಗ್ತಾರೆ ಅದ್ರಾ ಸಿದ್ಧವಾಗಿ ಹೋದ್ರ ಇಲ್ವಾ ಏಸು ಕಸ ರಿಜಿಸ್ಟ್ ಮಾಡ್ಬೋದಾಯ್ತು ಯೇಸು ಕಸ್ ಪವರ್ ಇತ್ತು ಅಂತಂದ್ರೆ ಏನ್ರಿ ಅವರು ಹೇಳಿದ ತಕ್ಷಣ ಹಂದಿಯಲ್ಲಿ ಎರಡು ಸಾವಿರ ಹಂದಿಯಲ್ಲಿ ದೆವ್ವಗಳೇನೈತಂತೆ ಅಶುದ್ಧ ಆತ್ಮಗಳು ಹೋಗ್ಬಿಡ್ತು ಇನ್ ಏಸು ಕ್ರಿಸ್ತು ಏನೋ ಸುಮ್ನೆ ಪವರ್ ಇಂದ ಹಿಂಗ್ ಅನ್ನಿದ್ರೆ ಇವರೆಲ್ಲ ಏನ್ ಬಿಟ್ಟಿರೋದು ಸೋಲ್ಜರ್ಸ್ ಗಳೆಲ್ಲಬ ತಬ ಅಂದ್ ಬಿದ್ದೋಗ್ಬಿಟ್ಟಿರೋರು ಅದ್ರ ಯೇಸು ಕ್ರಿಸ್ತಿನ ಕಣ್ಣಲ್ಲಿ ಎಷ್ಟು ಪವರ್ ಇತ್ತು ಅಂದ್ರೆ ಅಂಜುರದ್ ಮರ ನೋಡ್ತಾರೆ ಅದ್ರಲ್ಲಿ ಹಣ್ಣಿತ್ತಾ ಇರ್ಲಿಲ್ಲ ಸುಮ್ನೆ ಲುಕ್ ಕೊಟ್ರು ನೋಡೈತಿನಿ ಹಣ್ಣಿಲ್ವಾ ಅಂತ ಹೇಳಿ ಹಿಂಗ್ ಬಿಟ್ಟರು ಅಷ್ಟೇ ನೋಡ್ರಿ ಅಂತೀನಿ ಸಾಯಂಕಾಲದ ಒಳಗೆ ಏನಾಗ್ಬಿಡ್ತ ಮರ ಏನ್ ಪವರ್ ರೀ ಅಲ್ವರ ಯೇಸು ಕ್ರಿಸ್ತನ್ ಸೂಪರ್ ಪವರ್ ಇದೇ ದೃಷ್ಟಿಯಲ್ಲಿ ಯೇಸು ಕ್ರಿಸ್ತು ಬಂದ್ಬಿಟ್ಟು ಸೋಲ್ಜರ್ಸ್ ಹಿಂಗ ನೋಡಿದ್ರೆ ಯೂದಾಸನ್ ನೋಡಿದ್ರೆ ಏನಾಗಿರೋರು ಸುಟ್ಟೋಗ್ಬಿಡೋರು ಇವೆಲ್ಲ ಬೈಬಲ್ ನ ಬರ್ದಿದ್ರೆ ನಾವೇನ್ ಮಾಡ್ತಾ ಇದ್ರಿ ಅಯ್ಯೋ ಈ ಮನುಷ್ಯನ ಹತ್ರ ದೂರ ಇರ್ಬೋದು ಒಳ್ಳೇದು ಅಂದ್ಬಿಟ್ಟು ನಾವ್ ಓದ್ ಓದ್ ಓಡೋಗ್ಬಿಡ್ತಾ ಇದ್ರಿ ಅವ್ನ ನೋಡ್ಬಿಟ್ಟು ಆದ್ರೆ ಯೇಸು ಕ್ರಿಸ್ತನ ನ ಯೂಸ್ ಮಾಡಕ್ ಹೋಗಿಲ್ಲ ಅದೇ ಸಮಾಧಾನ ಸಾರುವಂತ ಸುವಾರ್ತೆ ಕೆರೆಗಳನ್ನ ಯಾವಾಗ ಏನಾಗಿರ್ಬೇಕು ಇರ್ಬೇಕು ಅಲ್ಲ ಸಿದ್ಧವಾದ ಮನ್ಸು ಏನ್ ನಿರ್ವರ್ಸದಿಕ್ಕೆ ದೇವಚಿತ್ತ ನೆವರಿಸದಿಕ್ಕೆ ಯಾವಾಗ ಸಿದ್ಧವಾಗಿರೋ ಮನ್ಸು ಇವೆಲ್ಲ ಇಟ್ಕೊಂಡಿರ್ಬೇಕು ಇವೆಲ್ಲಾ ಇಟ್ಕೊಂಡೆ ನಾವ್ ಏನ್ ಮಾಡಕ್ ಮಾಂಸನ ತಿನ್ಬೇಕು ಕಂಟಿನ್ಯೂಸ್ ಆಗಿ ಏನ್ ಮಾಡಕ್ ನಾವ್ ನಾವು ತಿನ್ಬೇಕು ಅಲ್ದರ ಅದು ತಿನ್ಬೇಕ್ರೆ ಹೆಂಗ್ ತಿನ್ಬೇಕು ನಿಧಾನವಾಗಿ ಆರಾಮಾಗಿ ತಿನ್ನಲ್ವಾ ಎಸ್ ಎಷ್ಟೋ ಜನ ಇರ್ತಾರೆ ಅಯ್ಯಬ್ ಇರ್ಲಿ ಬಿಡಿ ಬದ್ರಿ ಏನಂತೆ ತೊಂದ್ರೆ ಇವತ್ತನೇ ಕ್ಯಾನ್ಸಕ್ಲೇಷನ್ ಮಾಡ್ಕೊಂಡಿದ್ದೀನಿ ಇನ್ನ ಟೈಮ್ ಇದೆ ಹೋಗೋಣ ಬಿಡಿ ಏನ್ ಅರ್ಜೆಂಟು ಇನ್ನೂ ಹೋಗೋಣ ಅಂತಂದ್ಬಿಟ್ಟು ಏನ್ರೀ ತುಂಬಾ ಸ್ಲೋ ಆಗಿರ್ತಾರೆ ಅದರ ಇರ್ಬೇಕು ಸಮಾಧಾನ ಇರ್ಬೇಕು ತಾಳ್ಮೆ ಇರ್ಬೇಕು ಆದ್ರೆ ಸಮಾಧಾನ ತಾಳ್ಬೇಕು ಸೋಂಬೇರಿಗೂ ಸ್ಲೋವಾಗಿರೋದ್ಕೇನಿದೆ ವ್ಯತ್ಯಾಸ ಅಲ್ವರ ಅದ್ಗೇ ನೋಡ್ಬೇಕಾರೆ ತ್ವರವಾಗಿ ತಿನ್ಬೇಕು ಆದಷ್ಟು ಎಷ್ಟಾಗ್ತದ ನಮ್ ಮೀನಕೋ ಮಾಂಸಮ ತಿನ್ಬೇಕು ಯಾಕೆ ದೂರದ ಪ್ರಯಾಣ ಇದೆ ಆ ಟೈಮಲ್ಲಿ ಮುಂದೆ ಒಂದ್ ಕಾಲ ಬರ್ತದೆ ಆಹಾರ ಸಿಕ್ತದ ಟೈಮಲ್ಲಿ ಮಾಡೋ ಯುಟಿಲೈಸ್ ಮಾಡ್ಕೊಂಡು ತಿನ್ಬೇಕು ಆಮೇಲೆ ಏನ್ ತಿಳ್ತಾರೆ ಹುಳಿ ಇಲ್ದಿರೋ ರೊಟ್ಟಿ ಮಾಡಕು ನೀವ್ ತಿನ್ಬೇಕು ನಿಮ್ಮಲ್ಲಿ ಏನಾರ ಹುಳಿ ಇತ್ತು ಅಂದ್ರೆ ಮನೆಯಲ್ಲಾ ಹುಡುಕ್ಬಿಟ್ಟು ಫಸ್ಟ್ ಹುಳಿ ಹುಳಿನೇಮ್ ಮಾಡಕ್ ನೀವು ಸುಟ್ಟಾಕ್ ಬಿಡ್ಬಿಡಿ ಅಂತ ಅದ್ರ ಸ್ವಲ್ಪ ಕೂಡ ಇಟ್ಕೊಂಬಿ ಅಂತ ಹೇಳ್ತಾರೆ ಹುಳಿ ಅಂದ್ರೆ ಏನು ಅಂದ್ರೆ ಏನು ಎಸ್ ದುರ್ಮಾರ್ಗತನ ದುಷ್ಟತನ ದುರ್ಬೋಧನೆ ಅಲ್ವರ ಇವೆಲ್ಲ ಏನಾಗಿದೆ ಇವೆಲ್ಲ ಇದೆ ಅಲ್ವರ ವೆರಿ ಗುಡ್ ನೋಡಿದ್ದೀನಿ ಮ್ಯಾಥ್ಯೂ ಮ್ಯಾಥ್ಯೂ ಅಲ್ಲಿ ಸಿಕ್ಸ್ಟೀನ್ ಚಾಪ್ಟರ್ ಲೆವೆನ್ ವರ್ಸ್ ಹದಿನಾರಲ್ಲಿ ಹನ್ನೊಂದು ಓದಿ ನಾನು ರೊಟ್ಟಿ ಕುರಿತು ಮಾತಾಡಲಿಲ್ಲವೆಂಬುದು ನಿಮಗೆ ತಿಳಿಯದೇ ಇರುವುದು ಹೇಗೆ ಎಚ್ಚರಿಕೆ ಮತ್ತು ಸದ್ಕಾಯಿರ ಹುಳಿ ಹಿಟ್ಟಿನ ವಿಷಯದಲ್ಲಿ ಅಂತ ಜಾಗರೂಕರಾಗಿದೆಯ ಸರಿಸರ ಹುಳಿ ಇಟ್ಟು ಅಂದ್ರೆ ಏನ್ರಿ ಏನ್ರೀ ತಪ್ಪಾದ ಉಪದೇಶಗಳು ಹೇಳ್ತಲ್ಲ ಸ್ವಲ್ಪ ಹುಳಿ ಇಡೀ ಕಣಕವನ್ನ ಏನ್ ಮಾಡ್ತದೆ ಹ್ಮ್ ಆಳ್ ಮಾಡ್ಬಿಡ್ತದೆ ಅದೇ ತರ ಸ್ವಲ್ಪ 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 ಫಾಸ್ಟ್ ಡಾಕ್ಟ್ರಿನ್ ಬರ ಇಲ್ಲ ಅವ್ರು ಸ್ವಲ್ಪ ಕಂಪ್ರಮ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ಸ್ವಲ್ಪ ಬಂತು ಅಂದ್ರೆ ಏನಾಗ್ತದೆ ಹೋಗ್ತಾ 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 ಕಂಪ್ಲೀಟ್ ಸ್ಪೈಲಾಗ್ಬಿಡ್ತೇವೆ ಅಲ್ಗೆ ಇಜ್ರೇಲ್ ಜನಗಳು ಐಗುಪ್ ದೇಶನ ನೋಡ್ರಿ ಆದ್ರೆ ಐಗುಪ್ತ ಮಾತ್ರ ಇಸ್ರೇಲ್ ಜನಗಳನ್ನ ಬಿಟ್ಟೇ ಹೋಗ್ಲಿಲ್ಲ ಅದಕ್ಕೆ ಇವರಲ್ಲಿ ಕಾನನ್ ದೇಶಕ್ಕೆ ಜನ ಹೋದ್ರು ಕೊನೆಗೆ ಎರಡೇ ಜನ ನೋಡ್ರಾ ಅದಕ್ಕೆ ಐಗುಪ್ ದೇಶ ಬಿಟ್ಟು ಬರೋದ್ ಇಂಪಾರ್ಟೆಂಟ್ ಅಲ್ಲ ಐಗುಪ್ ದೇಶ ಬಿಟ್ಟು ಬರೋದ್ ಜೊತೆಗೆ ನಮ್ಮಿಂದ ಐಗುಪ್ ದೇಶ ಏನಬೇಕು ಸಂಪೂರ್ಣವಾಗಿ ಅದೇ ಏನ್ರಿ ನಮಗೆ ಮೇನ್ ಅದಿಗೆ ನೋಡ್ಬೇಕು ಸ್ವಲ್ಪ ಕೂಡ ಹುಳಿ ಇರಬಾರ್ದು ಮನೆಲ್ಲಾ ಹುಡುಕ್ರಿ ಅಂತ ಹೇಳ್ತಾರೆ ಏನ್ರಿ ಎಷ್ಟು ದಿನ ಹುಡ್ಬೇಕು ಏಳ್ ದಿನ ಏಳು ದಿನದಲ್ಲಿ ಕೂಡ ಹುಳಿ ಇಲ್ದಿರ ರೊಟ್ಟಿ ತಿನ್ಬೇಕು ಅಂತ ಹೇಳ್ತಾರೆ ಸೆವೆನ್ ಪಾರ್ಟ್ಸ್ ಆಫ್ ದ ಗಾಸ್ ಏಜ್ ಸುವಾರ್ತದಲ್ಲಿ ಏಳು ಭಾಗಗಳಿದೆ ಏಳು ಭಾಗದಲ್ಲೂ ಸಭೆ ಕಂಪ್ಲೀಟ್ ಆಗ ತನಕ ನಾವು ಸ್ವಲ್ಪ ಕೂಡ ಏನ್ ಮಾಡ್ಬಾರ್ದು ಈ ಹುಳಿ ಇರೋ ರೊಟ್ಟಿ ತಗೊಂಬಾಡ್ದು ಹುಳಿ ಇಲ್ದಿರ ತಗೊಬೇಕು ಶುದ್ಧವಾದ ದೇವರ ವ್ಯಾಖ್ಯಾನ ಮಾಡಕ್ ನಾವು ನಾವು ತಗೊಬೇಕಾದ್ ಸ್ವಲ್ಪ ಕೂಡ ಏನಾಗ್ಬೋದು ಫಾಸ್ಟ್ ಡಾಕ್ಟ್ರಿನ ಇರ್ಬಾರ್ದು ಏನೇ ತಗೊಂಡ ಅಂತಂದ್ರೆ ನಮ್ಗೇನಪ್ಪ ಏನಪ್ಪಾ ದಂಡನೆ ಅಂದ್ರೆ ಎರಡನೆಯ ಮರಣ ಇನ್ನೊಂದು ಉಳಿ ಏನಪ್ಪಾ ಅಂತಂದ್ರೆ ನೋಡಿ ಸಿಸ್ಟರ್ ಹೇಳಿದಲ್ಲ ಫಸ್ಟ್ ಕೊರಿಂಥ ಫೈವ್ ಏಟ್ ಫಸ್ಟ್ ಕೊರಿಂಥ ಫೈವ್ ಸೆವೆನ್ ಅಂಡ್ ಏಟ್ ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಿಕದಂತಾಗಿರ್ರಿ ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ಅದಾವದೆಂದರೆ ಕ್ರಿಸ್ತನೆ ಆದ ಕಾರಣ ನಾವು ಹಳೆ ಹುಳಿಯನ್ನು ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ ಸರಳತೆ ಆಮೇಲೆ ಸತ್ಯತೆ ಸಿನ್ಸಿಯಾರಿಟಿ ಅದರ ಟ್ರೂತ್ ಅದರ ದೇವ್ರ ಮಕ್ಳು ಫ್ರಾಂಕ್ ಆಗಿ ಏನಾಗಿರ್ಬೇಕಿರ್ಬೇಕು ಎಲ್ಸ್ಕೋಸ ಹೇಳ್ತಾರೆ ನಿಮ್ ಮಾತು ಹೆಂಗಿರ್ಬೇಕು ಹೌದು ಹೌದು ಇಲ್ಲ ಇಲ್ಲ ಇವೆರಡ್ರಲ್ಲೂ ಇಂತ ಇನ್ ಬಿಟ್ವಿನ್ ಆಗಿರೋದು ಇರ್ಬಾರ್ದು ದೇವ್ರ ಮಕ್ಳು ಹೆಂಗಿರ್ಬೇಕಂತೆ ಸರಳತೆ ಆಗಿರ್ಬೇಕು ಸತ್ಯತೆಗೆ ಏನ್ ಬೇಕು ದೇವ್ರ ಮಕ್ಳು ಇರ್ಬೇಕಂತ ಹೇಳ್ತಾರೆ ಅಲ್ಲ ಅದ್ಗೆ ನೋಡ್ಬೇಕಾರೆ ಏನ್ರೇ ಈ ಒಂದು ಹುಳಿ ಇಟ್ಟು ಈ ಒಂದು ಮಾಂಸ ಎಲ್ಲಾರು ತಿನ್ನಂಗೆ ಇಲ್ಲ ಯಾರ್ ಮತ ತಿನ್ಬೇಕಾಗಿತ್ತು ಇಸ್ರೇಲ್ ಯಹೂದಿಯವ್ರ ಮಾತ್ರ ತಿನ್ಬೇಕು ಬೇರೆಯವ್ರು ತಿನ್ಬೇಕು ಅಂದ್ರೆ ಏನ್ ಮಾಡಿಸ್ಕೊಬೇಕವ್ರಿ ಮಾಡಿಸ ಅದೇ ತರ ನಮ್ಮ ಪಸ್ಕದಲ್ಲಿ ಕರ್ತನ ರಾಭೋಜನ್ದಲ್ಲಿ ಆ ಪಂಕ್ತಿಯಲ್ಲಿ ನಾವು ಪಾಲಾಗ್ತೀರಿ ಅಂತಂದ್ರೆ ನಾವು ಫಸ್ಟ್ ಏನಪ್ಪಾ ಆಗಿರ್ಬೇಕು ಅಂತಂದ್ರೆ ನಮ್ಮಲ್ಲಿ ಏನಿರ್ಬಾರ್ದು ಈ ಒಂದು ಆ ಏನಾಗಿರ್ಬೇಕು ಇಸ್ರೇಲ್ ಜನಗಳಾಗಿ ನಾವ್ ಅವ್ರ ಜೊತೆ ಇಡ್ತೀರಿ ಅಂತಂದ್ರೆ ಸುನ್ನತಿ ಮಾಡ್ಕೊಂಡ್ಬೇಕು ಯಾವ್ ಸುನ್ನತಿ ಹೃದಯದ ಸುನ್ನತಿ ಅಲ್ಲರ ಮಾಂಸದ ಒಂದ್ ಸುನ್ನತಿ ಅಲ್ಲ ಅಲ್ಲ ಹೃದಯದ ಸುನ್ನತಿ ಏನಂತಾರೆ ಅಪಸ್ಲಿ ಪೋಲ್ ಹೇಳ್ತಾರ ರೋಮಪುರದಲ್ಲಿ ಅದರ ಕಾನ್ಸಿಕ್ರೇಷನ್ ಏನ್ ಮಾಡ್ಬೇಕು ದೇವ್ರಿಗೆ ನಮ್ಮ ಮನೋರಾಗಿರ್ಬೇಕು ಅಲ್ಲರ ಅದಿಗೆ ಇದನ್ನ ಏನ್ ಹೇಳ್ತಾರೆ ವರ್ಷಕ್ಕೊಂದ್ಸತಿ ಇದನ್ನ ಯಾವುದೇ ರೀತಿ ಯಹುದಿಯವರು ಇದನ್ನ ತಪ್ಪಿಸ್ಕೊಂಬಾರ್ದು ಅಂತ ಹೇಳ್ತಾರೆ ಅವನು ಕೂಡ ನೀವೇನ್ ಮಾಡಿದ್ನ ಅವ್ನ ಅವನು ಕೂಡ ಇಸ್ರೇಲ್ ಇಂದ ಕಟ್ ಆಫ್ ಮಾಡ್ಬಿಡಿ ಅಂತ ಹೇಳ್ತಾರಲ್ಲ ಅದೇ ತರ ನಾವು ವರ್ಷಕ್ಕೊಂದ್ಸತಿ ಬರೋದ್ನ ಯಾವ್ದೇ ಕಾರಣಕ್ಕೆ ಏನ್ ಮಾಡೋದ್ ನಾವ್ ನಾವು ಮಿಸ್ ಮಾಡ್ಕೊಂಬಡೋದ್ರ ಆಮೇಲೆ ದೇವ್ರ ಎಷ್ಟು ಕೃಪೆ ಕೊಟ್ಟರು ನಾ ಇಸ್ರೇಲ್ ಜನಗಳಿಗೆ ಯಾವ ಐಗ್ ದೇಶ ಬಿಟ್ಗಡೆ ಬಿಡುಗಡೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಫಾರೋ ಏನ್ ಮಾಡ್ತಾರೆ ಇವ್ನ ತಳ್ತಾನೆ ಅದರ ಎಷ್ಟು ಕೃಪೆ ಕೊಟ್ಟರು ಅಂದ್ರೆ ಚಿನ್ನ ಬೆಳ್ಳಿ ವಸ್ತ್ರ ಎಲ್ಲ ಲೂಟಿ ಮಾಡ್ಕೊಂಡು ಏನ್ ಮಾಡ್ತಾರೆ ಐದು ಉಪದೇಶದ ಇವರು ಹೊರಗಡೆ ಹೋಗ್ತಾರೆ ಅದೇ ತರ ದೇವರು ನಮ್ಗೆ ಏನ್ ಮಾಡ್ತಾರೆ ಕೃಪೆನಾ ಒದಸ್ಕೊಡ್ತಾರ ಯಾರ ಮುಂದೆ ಶತ್ರುಗಳ ಮುಂದೆ ನಮಗೆ ದೇವರೇನ್ ಕೊಡ್ತಾರೆ ಅಂತಂದ್ರೆ ಏನ್ರಿ ಚಿನ್ನ ಬೆಳ್ಳಿ ವಸ್ತ್ರಗಳನ್ನ ಕೊಡ್ತಾರೆ ಲೋಕದಲ್ಲಿ ನಾವ್ ಸಾಯ್ಬೇಕಾರೆ ನಮ್ ಹತ್ರ ಎತ್ಕೊಂಡೋಗೋದು ಎರಡೇ ವಸ್ತು ಚಿನ್ನ ಬೆಳ್ಳಿ ಯಾವ್ದದು ಚಿನ್ನ ಬೆಳ್ಳಿ ಹಾ ಮನುಷ್ಯ ಸತ್ರೆ ಅವನ ಜೊತೆಗೆ ಏನ್ ತೊಗೊಂಡೋಗ್ತಾನೆ ಒಳ್ಳೇದು ಒಳ್ಳೇದು ಕೆಟ್ಟದ್ದು ಅಲ್ವರ ಏನಪ್ಪಾ ಅದ್ ಎರಡು ವಸ್ತು ಎರಡು ವಸ್ತು ಮನುಷ್ಯ ತೊಗೊಂಡೋಗೋದಂದ್ರೆ ಏನ್ರಿ ಒಳ್ಳೇದು ಕೆಟ್ಟದು ಎಂಬುವಂತ ಅನುಭವ ಮೊದಲನೇದು ಎರಡನೇದು ಅವನ್ ಕ್ಯಾರೆಕ್ಟರ್ ಒಬ್ಬ ಮನುಷ್ಯ ಪ್ರತಿಯೊಬ್ಬ ಮನುಷ್ಯ ರೀ ಲೋಕದಿಂದ ಹೊರಗಡೆ ಹೋಗ್ಬೇಕಾದ್ರೆ ಸಾಯ್ಬೇಕಾದ್ರೆ ಅವ್ರ ಎರಡು ವಸ್ತು ಖಂಡಿತ ಖಂಡಿತಗೊತೋಗಿ ಹೋಗ್ತಾನೆ ತಿರ್ಗಾ ಪುನರ್ತನಾಗಿ ಬರ್ಬೇಕ್ರೆ ಇವ್ ಎರಡು ವಸ್ತು ಅವ್ರ ಇದ್ದೇ ಇರ್ತದೆ ಮೊದಲನೇದು ಗುಣ ಎರಡನೇದು ಅನುಭವ ಅವನಾಗಿರೋ ಎಲ್ಲ ಅನುಭವಗಳೇ ಮಾಡ್ತಾನೆ ನಾವು ತಗೊಂಡೋಗ್ತಾನೆ ಅಲ್ವರ ನೋಡಿ ಇದಾಗಿದ್ದ ಬಿಡುಗಡೆ ಆಗಿದ ತಕ್ಷಣ ಇಮ್ಮೆಟ್ಟಿಗೆ ಆ ಯಾರ ರಕ್ಷಣೆ ಬಂತು ಇರೋ ಎಲ್ಲಾ ಇಸ್ರಾಯ್ ಮಿಕ್ಕಿದ್ ಎಲ್ಲಾ ಜನಗಳಿಗೆ ಏನಾಯ್ತಂತಲ್ಲಿ ರಕ್ಷಣೆ ಬಂತು ಅಲ್ಲಿ ಕರ್ತನೆ ಪ್ರೀತಿ ಅಂತ ಸರ್ವ ಸರ್ಗಳೇ ನಾವು ನಮ್ಮ ಒಂದು ಪಸ್ಕನ ಸರಿಯಾದ ರೀತಿಯಲ್ಲಿ ಮನೆಯಲ್ಲಿ ಇದ್ದುಕೊಂಡು ಅವರ ಅವ್ರು ಹೇಳಂತ ರೀತಿಯಲ್ಲಿ ಈ ಮಾಂಸಾನ ತಿಂದುಕೊಂಡು ಆ ಹುಳಿ ಇಲ್ದಂತ ರೊಟ್ಟಿನ ತಿಂದುಕೊಂಡು ಅದರ ನಾವು ಕರೆಕ್ಟ್ ಆಗಿ ನಡ್ಕೊಂಡ ಅಂದ್ರೆ ಆಗಿ ಯಾರಪ್ಪ ಬಿಡ್ಗಡೆ ಏನ್ರಿ ದೇವ್ರ ಮಕ್ಳಿಗೆ ಇನ್ನ ಎಷ್ಟೋ ಜನಗಳು ಏನ್ ಮಾಡ್ತಾ ಇದಾರೆ ದೇವ್ರ ಮಕ್ಳ ಆಗದಿಕ್ಕೆ ಕಾಯ್ತಾ ಇದಾರೆ ಅವ್ರಿಗೆಲ್ಲ ಏನ್ರಿ ಒಂದು ಬಿಡ್ಗಡೆ ಅದಿಗೆ ಅಪೋಸ್ಟ್ ಪೌಲ್ ಹೇಳ್ತಾರಲ್ಲ ನೀವು ಪ್ರಭು ರಾತ್ರಿ ಭೋಜನ ಆಚರಣೆ ಮಾಡ್ಬೇಕ್ರಿ ಏನ್ ಮಾಡಕೋಬಿಡಿ ನೀವು ನೀವು ಕೇವಲವಾಗಿ ಏನ್ ಇದ್ನ ಇದನ್ನ ಹೋಗ್ಬಿಡಿ ಆಚರಣೆ ಹೋಗ್ಬಿಡಿ ಅದಕ್ಕೆ ಇದನ್ನ ಮಾಡಿ ನೀವು ಯೋಚನೆ ಮಾಡಿ ಮಾಡಿ ಅಂತ ಹೇಳ್ತಾರೆ ಓದಿಂತೀರಿ ಒಂದೇ ಕುರಿ ಅಂತ ಹನ್ನೊಂದು ಇಪ್ಪತ್ತೇಳು ಒಂದನೇ ಕುರಿತ ಹನ್ನೊಂದು ಇಪ್ಪತ್ತೇಳು ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ಪ್ರತಿಯೊಬ್ಬ ಮನುಷ್ಯನೇ ಮಾಡಲಿ ತನ್ನ ಪರೀಕ್ಷೆ ಮಾಡಿಕೊಂಡವನಾಗೇ ಮಾಡ್ಲಿ ಅನ್ನ ಆ ರೊಟ್ಟಿಯಲ್ಲಿ ತಿನ್ನಲಿ ಅಂತ ಹೇಳ್ತಾರೆ ಏನ ಪರೀಕ್ಷೆ ಮಾಡ್ಬೇಕು ಅಂತಂದ್ರೆ ಆ ಕಾಲ ಜ್ಬೇಕು ನಾನು ಮಾಡ್ಕೊಂಡಿದ್ದೀನ ನಾನ್ ಚೊಚ್ಚುಳ ಮಗನ ಅಂತ ಅಂದ್ಬಿಟ್ಟು ಇಸ್ರೇಲ್ ಒಂದ್ ಇದ್ರಲ್ಲಿ ನಾನು ಸೇರ್ಕೊಂಡಿದ್ದೀನ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ರು ಇದೇ ತರ ಪ್ರತಿಯೊಬ್ಬ ಮನುಷ್ಯರು ಯೋಚನೆ ಮಾಡ್ಬಿಟ್ಟು ಎಮ್ಮಕಿದಲ್ಲಿ ನಮ್ಮ ಪಾಲ್ಗೊಳ್ಳಬೇಕು ಅಂದ್ರೆ ಕರ್ತನ ಪ್ರೀತಿ ಅಂತ ಅಯೋಗ್ಯ ಇವಾಗ ಏನ್ ಮಾಡ್ಬಿಡ್ದು ಕರ್ತನ ಪಂಕ್ತಿಲ್ ನಾವು ನಮ್ಮ ಪಾಲ್ಗೊಳ್ಳಬಾರ್ದು ಅಲ್ಲ ಅದ್ಗೆ ನಾವು ದೇವ್ರಿಗೆ ಕಾನ್ಸಂಟ್ರೇಷನ್ ಮಾಡ್ಕೊಂಡಿದ್ದೀರಾ ದೇವ್ರ ಮಾರ್ಗದಲ್ಲಿ ನಡೀತಕ್ಕೆ ನಂಗೆ ಮನಸ್ಸಿದೆಯಾ ಅಂತ ವ್ಯವಸ್ಥೆ ಮಾಡಿಕೊಂಡು ಬರುವಂಥ ದಿನಗಳಲ್ಲಿ ಏನು ಮಾಡೋಣ ಕರ್ತನ ಪಂಕ್ತಿಯಲ್ಲಿ ನಾವೇ ಮಾಡೋಣ ಕೈಯಾಕನಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಆ ಥರ ದೇವ್ರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸ್ಲಿ ಧನ್ಯವಾದಗಳು ಸೊ ಕರ್ತನಲ್ಲಿ ಪ್ರೀತಿಯಂಥ ಸೋದರ ಸೋದರಿಗಳೇ ನೆಕ್ಸ್ಟು ಒಂದು ಮುಖ್ಯವಾಗಿರೋಂಥ ಅನೌನ್ಸ್ಮೆಂಟು ಏನಪ್ಪ ಅಂತಂದರೆ ಬರುವಂಥ ಈ ವಾರದಲ್ಲಿ ಏನೆಲ್ಲ ಕೂಟಗಳಿರ್ತಾರೆ ಅಂತ ಇವತ್ತು ಸಂಜೆ ಏಳು ಗಂಟೆಗೆ ಬೇಸಿಕ್ ಕ್ಲಾಸ್ ರ್ಯಾನ್ಸಮ್ ಅಂತ ಏನಾಗಿರ್ತದೆ ಅಲ್ಲಿ ಇರ್ತದೆ ಸೊ ನಮ್ಗೆಲ್ಲಾರ್ಗು ಗೊತ್ತಿರಂಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪಾಠ ಇವತ್ತು ಅದರ ಯೇಸು ಕೃಷ್ಣ ಒಂದು ಬಲಿ ಏನಕ್ಕಾಗೆ ಆತನ ತ್ಯಾಗ ಏನಕ್ಕಾಗೆ ಹೆಂಗೆ ಒಬ್ಬ ಮನುಷ್ಯನ ಮುಖಾಂತರ ಇಡೀ ಲೋಕ ಜನಗಳಿಗೆ ವಿಮೋಚನೆ ಆಗ್ತದೆ ಅಂದ್ಬಿಟ್ಟು ಆ ಪಾಠ ನೀವು ಹತ್ಯೆ ಮಾಡೋದು ನಾವು ಗಮನಿಸಣ ಇನ್ನ ಸಾಧ್ಯವಾಗಿರೋಂಥ ಅನೇಕ ಜನ ನಿಮ್ಮ ಕ್ರೈಸ್ತ ಸಹೋದರ ಸಹೋದರಿಗಳು ಸ್ನೇಹಿತರು ಯಾರೋ ಇದ್ರೆ ದಯವಿಟ್ಟು ಅವ್ರಿಗೆಲ ಮಾಡಿ ಈ ಲಿಂಕ್ ನ ಶೇರ್ ಮಾಡಿ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಲಿ ಆಮೇಲೆ ಮಂಗಳವಾರ ಸಿಕ್ಸ್ತ್ ವಾಲ್ಯೂಮ್ ಸ್ಟಡಿ ಇರ್ತಾರೆ ಸಂಜೆ ಎಂಟು ಗಂಟೆಗೆ ಗುರುವಾರ ಕ್ವಿಝ್ ಇರ್ತದೆ ಬರುವಂತ ಫ್ರೈಡೆ ಟ್ಯಾಬ್ನಕ ಸ್ಟಡಿ ಇರ್ತಾರೆ ಎಂಟು ಗಂಟೆಗೆ ಆಯ್ತಾರೆ ನೆಕ್ಸ್ಟ್ ಭಾನುವಾರ ಕೂಡ ಮುಂಜಾನೆ ಅಂತಾರೆ ಹತ್ತು ಗಂಟೆಗೆ ಆರಾಧನೆ ಇರ್ತಾರೆ ಎಲ್ಲ ಅಲ್ಲಿ ಇರ್ತಾರೆ ಇದೆಲ್ಲ ಡೀಟೇಲ್ಸ್ ನಿಮ್ಗೆ ಮಾಡ್ತೀರಿ ವಾಟ್ಸಪ್ ಮಾಡ್ತೀರಿ ದಯವಿಟ್ಟು ಎಲ್ಲ ಸೋದರ ಸೋದರಿಗಳು ಇದರಲ್ಲಿ ಪಾಲ್ಗೊಂಡು ಆತ್ಮಿಕ ಆಶೀರ್ವಾದ ಹುಲಿ ಅಂತ ನಾವು ಕೇಳ್ಕೊಂಡಾಗ್ತೀವಿ ಕೊನೆಯದಾಗಿ ನಾವು ಇಕ್ಕೂಟನ ಮುಕ್ತಾಯ ಮಾಡುವಂತ ರೀತಿಯಲ್ಲಿ ನಾವು ಹಾಡುವಂತ ಒಂದು ಸಂಗೀತಗಳಲ್ಲಿ ಅಹ್ ಸಂಗೀತ ನಾವೇನ್ ಮಾಡೋಣ ನಾವು ಹಾಡಿಕೊಡೋಣ ಆ ಸಾಂಗ್ ನಂಬರ್ ಸಾಂಗ್ ನಂಬರ್ ಫಿಫ್ಟಿ ನೈನ್ ಫಿಫ್ಟಿ ನೈನ್ ಸಾಂಗ್ ನಂಬರ್ನೇ ಮಾಡೋಣ ನಾವು ಹಾಡಿಕೊಳ್ಳೋಣ ಆಶ್ಚರ್ಯವಾದ ಸಿಲಿಬೆ ಮತ್ತೊಂದು ಸಂಗೀತನ

ಇಲ್ಲದಂತ ವೀರಭದ್ರ ವೀರಭದ್ರಭದರು ಪ್ರಾರ್ಥನೆ ಮುಕ್ತಾಯ ಮಾಡ್ಬೇಕಂತ ಕೇಳ್ಕೊಂತ ಮಾಡಿ ಭೂ ಪರಲೋಕವನ್ನು ಭೂಪರಲೋಕವನ್ನು ಅದರಲ್ಲಿರುವಂತ ಸಕಲ ಜೀವರಾಶಿಗಳನ್ನು ಉಂಟು ಮಾಡಿ ಸಾಕಿ ಸಲಹುತ್ತಿರುವಂತಹ ನಮ್ಮ ಪರಲೋಕದಲ್ಲಿರುವ ದೇವರೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ ನಮ್ಮ ತಂದೆಯಾದ ದೇವರೇ ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಮಕ್ಕಳಾದ ಎಲ್ಲರನ್ನು ಸ್ವಾಮಿ ಈ ರೀತಿಯಾಗಿ ಒಂದು ಮಾಧ್ಯಮದ ಮೂಲಕವಾಗಿ ಒಟ್ಟಾಗಿ ಸೇರಿಸಿ ನಮ್ಮ ತಂದೆಯಾದ ದೇವರೇ ನಿಮ್ಮ ಪರಿಶುದ್ಧ ನಾಮವನ್ನು ಕೊಂಡಾಡುವಂತೆಯು ನಿಮ್ಮನ್ನು ಸುತ್ತಿಸುವಂತೆಯು ಸ್ವಾಮಿ ನಿನ್ನ ಸತ್ಯ ವಾಕ್ಯಗಳನ್ನು ಕೇಳುವುದಕ್ಕಾಗಿ ಕೊಟ್ಟಂತ ಮಹಾಕೃಪೆಗಾಗಿ ನಿಮಗೆ ಸ್ತೋತ್ರವನ್ನು ಚಲಿಸುತ್ತೇವಪ್ಪ ನಮ್ಮ ತಂದೆಯಾದ ದೇವರೇ ಇದುವರೆಗೂ ನಮ್ಮನ್ನು ಕೈ ಬಿಡದೆ ಬಂದಂತ ಎಲ್ಲ ಕಷ್ಟಗಳಲ್ಲಿಯೂ ದುಃಖಗಳಲ್ಲಿಯೂ ಸ್ವಾಮಿ ಯಾವ ಕೇಡುಗಳು ಮುಟ್ಟದಂತೆ ನಮ್ಮನ್ನು ಸುರಕ್ಷಿತವಾಗಿ ಕಾದು ಕಾಪಾಡಿ ಈವರೆಗೂ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟು ನಮ್ಮನ್ನು ನಡೆಸಿದಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ತಂದೆಯೇ ನಮ್ಮ ತಂದೆಯಾದ ದೇವರೇ ಇದುವರೆಗೂ ನಾವು ಬದುಕಿ ಬಾಳುದು ನಿಮ್ಮ ಕೃಪೆಯಿಂದಲೇ ನಾವು ನೆಲೆ ನಿಂತಿರುವುದು ನಿಮ್ಮಿಂದಲೇ ಉಸಿರಾಡುತ್ತಿರುವುದು ನಿಮ್ಮಿಂದಲೇ ಅಪ್ಪ ಸ್ವಾಮಿ ಲೋಕದಲ್ಲಿ ನಾವು ಜೀವಿಸುತ್ತಿರುವುದು ನಿಮ್ಮ ಕೃಪೆಯಿಂದಲೇ ತಂದೆಯೇ ನಮ್ಮ ತಂದೆಯಾದ ದೇವರೇ ಸ್ವಾಮಿ ಈ ದಿನದಲ್ಲಿ ಅಪ್ಪ ಈ ಒಂದು ಒಳ್ಳೆ ಉತ್ತಮವಾದ ವಾಕ್ಯವನ್ನು ನಿಮ್ಮ ದಾಸರ ಮುಖಾಂತರ ಸ್ವಾಮಿ ನಮ್ಮೆಲ್ಲರೊಂದಿಗೆ ನೀವು ಮಾತನಾಡಿದಾರಪ್ಪ ಹೌದು ದೇವ್ರೆ ತಂದೆಯಾದ ದೇವ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ನಮ್ಮನ್ನು ಸಿದ್ಧಪಡಿಸಿಕೊಂಡು ನಿಮ್ಮ ಮಗನಾದ ಪ್ರಭು ಯೇಸುಕ್ರಿಸ್ತನ ಒಂದು ದೇಹದಲ್ಲಿಯೂ ರಕ್ತದಲ್ಲಿಯೂ ಪಾಲುಗಾರರಾಗ್ ಈ ಒಂದು ಪಾಠದ ಮುಖಾಂತರ ನಮಗೆ ತಿಳಿಯ ಪಡಿಸಿದ್ರಿ ಎಚ್ಚರಿಸಿದ್ರಿ ಸ್ವಾಮಿ ಹೌದು ದೇವರೇ ಇದುವರೆಗೂ ಸ್ವಾಮಿ ದಿನ ಸತ್ತು ವಾಕ್ಯಗಳು ನಾವು ಕೇಳಿದಾಗ ಸಹ ಸ್ವಾಮಿ ಲೋಕದ ಕಾರ್ಯಗಳಲ್ಲಿ ನಾವು ಸಿಕ್ಕಿಕೊಂಡು ಸ್ವಾಮಿ ಅನೇಕ ತಪ್ಪುಗಳಲ್ಲಿಯೂ ಪಾಪಗಳಲ್ಲಿಯೂ ಸ್ವಾಮಿ ನಾವು ಮನಸ್ಸಿಟ್ಟವರಾಗಿ ನಾವು ನಡೆಯುತ್ತಿದ್ದೇವೆ ಸ್ವಾಮಿ ನಮ್ಮ ತಂದೆಯಾದ ದೇವರೇ ಈ ಒಂದು ಸ್ವಾಮಿ ವಾಕ್ಯವನ್ನು ಕೇಳುವಾಗ ಹೌದು ದೇವರೇ ನಮ್ಮ ನಾವು ಮಾಡ್ತಿರುವಂತಹ ತಪ್ಪುಗಳು ಪಾಪಗಳು ನಮಗೆ ಸ್ವಾಮಿ ಯಾವ ರೀತಿಯಾಗಿ ನಾವು ತಪ್ಪುಗಳು ಪಾಪಗಳು ಮಾಡುತ್ತಿದ್ದೇವೆ ಎಂಬ ಒಂದು ಅರಿವು ಉಂಟು ಅರಿವು ಅರಿವನ್ನು ಉಂಟು ಮಾಡುತ್ತದಾಗಿದ್ದ ದೇವ್ರೆ ಹೌದು ದೇವ್ರೆ ಸ್ವಾಮಿ ಆದಾಗ್ಯೂ ಸಹ ನಿಮ್ಮ ವಾಕ್ಯ ಫಲದಿಂದ ನಮ್ಮನ್ನು ಈವರೆಗೂ ಯಾವ ಒಂದು ತೊಂದರೆಗಳು ಉಂಟದಂತೆ ಯಾವ ಒಂದು ಸ್ವಾಮಿ ಪಾಪಗಳು ನಮ್ಮನ್ನ ಆಳ್ಕೆ ಮಾಡದಂತೆ ಕಾದು ಕಾಪಾಡಿ ನಡೆಸಿದ್ರೆ ದೇವ್ರೆ ಅದೇ ರೀತಿಯಾಗಿ ಅಪ್ಪ ಮುಂದಿನ ದಿನ ಮಾಹುಗಳನ್ನು ನಿನ್ನ ವಾಕ್ಯವನ್ನು ಕೈಗೊಂಡು ನಡೆಯುವುದಕ್ಕಾಗಿ ನಮ್ಮೆಲ್ಲರೂ ಸಹಾಯ ಮಾಡಬೇಕೆಂಬುದಾಗಿಬಿಡುತ್ತೇವಪ್ಪ ತಂದೆ ದೇವರ ಮುಂದಿನ ತೀರ್ಮಾನಗಳಿಲ್ಲಪ್ಪ ಮೇಜಿನ ಮೇಲೆ ಕೈ ಹಿಡೋದಕ್ಕಾಗಿ ಬೇಕಾಗಿರುವಂತಹ ನಮಗೆ ಬಲವನ್ನು ಸ್ವಾಮಿ ತಾಳ್ಮೆ ಸಮಾಧಾನವನ್ನು ಅನುಗ್ರಹಿಸಿ ಹೌದು ದೇವರೇ ನಮ್ಮನ್ನು ನಾವು ಅಪ್ಪ ಸ್ವಾಮಿ ನಾವು ತಪ್ಪುಗಳು ತಿದ್ದುಕೊಂಡು ದಿನ ಒಂದು ನೀವು ನಿಯಮಿಸಿರುವಂತಹ ಒಂದು ಸ್ವಾಮಿ ಒಂದು ಇದರ ಮೇಜಿನ ಮೇಲೆ ಕೈ ಹಾಕುವುದಕ್ಕಾಗಿ ನಮಗೆ ಸಹಾಯ ಮಾಡೋದಕ್ಕೆ ಎಂಬುದಾಗಿ ಬೇಡುತ್ತೇವೆ ಸ್ವಾಮಿ ನಾವು ಬಲಹೀನರಾಗಿದ್ದೇವಪ್ಪ ನಮ್ಮ ಬಲದಿಂದ ನಮ್ಮನ್ನ ನಡೆಸಬೇಕೆಂಬ ಬೇಡುತ್ತೇವಪ್ಪ ವಾಕ್ಯವನ್ನು ಹಂಚಿದಂತಹ ಸಹದರನ ಆಶೀರ್ವದಿಸಿ ಅವ್ರಿಗೆ ಬೇಕಾಗಿರುವಂತಹ

ತಂದೆಯೇ ಮತ್ತೊಂದು ನಾವರ್ತಿ ನಮ್ಮೆಲ್ಲರನ್ನು ಸ್ವಾಮಿ ನಿಮ್ಮ ಪಾದಲ್ಲಿ ಸಮರ್ಪಿಸುತ್ತಾ ನಮ್ಮೆಲ್ಲರೂ ನಿನ್ನ ಚಿತ್ರದ ಪ್ರಕಾರವೇ ನಡೆಸಬೇಕೆಂಬ ಬೇಡುತ್ತಾ ತಂದೆಯೇ ಮುಂದಿನ ದಿನಮಾನಗಳಲ್ಲಿ ನಡೆಯುತ್ತೆಲ್ಲ ಒಂದು ಸ್ವಾಮಿ ಕೂಟದ ಕಾರ್ಯಗಳನ್ನು ಆಶೀರ್ವದಿಸಿ ಅದಕ್ಕೆ ಬೇಕಾಗಿರುವಂತೆ ಎಲ್ಲ ಸಹಾಯ ದಯಪಾಲಿಸಿ ನಿಮ್ಮ ಚಿತ್ರದ ಪ್ರಕಾರವೇ ಎಲ್ಲವನ್ನು ನಡೆಸಬೇಕೆಂಬ ಬೇಡುತ್ತಾ ಮತ್ತೊಂದು ನಾವರ್ತಿ ನಮ್ಮೆಲ್ಲರೂ ನಿಮ್ಮ ಪಾದಗಳಲ್ಲಿ ತಗ್ ತಗ್ಗಿಸಿಕೊಳ್ಳುತ್ತಾ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮನೆ ಮಗನು ನಮ್ಮ ರಕ್ಷಕನು ವಿಮೋಚಕನೂ ಪ್ರಭು ಯೇಸು ಕ್ರಿಸ್ತನಲ್ಲಿ ಬೇಡುತ್ತವೆ ನಮ್ಮ ಪರಲೋಕದ ತಂದೆಯೇ